ಕರಾವಳಿಗೆ ಮೂರು ಸ್ಥಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಶೆಟ್ಟಿ, ನನ್ನ ಜೊತೆಗಿದ್ದಾರೆ ಬಿಜೆಪಿ ವಕ್ತಾರರಾಗಿರುವ ರಾಧಾಕೃಷ್ಣ, ಹಾಗೆಯೇ ಪತ್ರಕರ್ತರು ಮತ್ತು ವಿಶ್ಲೇಷಕರಾಗಿರುವ ಜಿತೇಂದ್ರ ಕುಂದೇಶ್ವರ, ಇಬ್ಬರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ಕರಾವಳಿಯ ಮೂರು ಜನರಿಗೆ ಸಚಿವ ಸ್ಥಾನ ಲಭ್ಯ ಆಗಿದೆ. ಈ ಹಿಂದೆ ಯಡಿಯೂರಪ್ಪನವರ ಸಂಪುಟದಲ್ಲಿದ್ದಂತಹ ಎಸ್ ಅಂಗಾರ, ಕೋಟ ಶ್ರೀನಿವಾಸ ಪೂಜಾರಿ, ಅದರ ಜೊತೆಗೆ ಮೂರು ಬಾರಿ ಶಾಸಕರಾಗಿದ್ದ ಸುನಿಲ್ ಕುಮಾರ್ ಮೊದಲ ಬಾರಿಗೆ ಸಚಿವ ಸಂಪುಟವನ್ನು ಸೇರ್ಪಡೆಗೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕರಾವಳಿಯ ಮೂರು ಜನ ಬೊಮ್ಮಾಯಿ ಸಂಪುಟವನ್ನು ಸೇರ್ಪಡೆಗೊಂಡಿದ್ದಾರೆ. ಇವತ್ತು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ. ಇದರ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಮೂರು ಜನ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಒಂದಷ್ಟು ವಿಡಿಯೋ ತುಣುಕುಗಳನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ಮೊದಲಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಏನು ಕಳೆದ ಯಡಿಯೂರಪ್ಪನವರ ಸಂಪುಟದಲ್ಲಿ ಆರಂಭದಲ್ಲಿ ಮೀನುಗಾರಿಕೆ ಮತ್ತು ಮುಜರಾಯಿ, ಆನಂತರ ಮೀನುಗಾರಿಕೆ ಸ್ವಲ್ಪ ಕೈ ತಪ್ಪಿ ಜಾರಿ ಹೋಯಿತು, ಮುಜರಾಯಿ ಇಲಾಖೆಗಿತ್ತು. ಅದರ ಜೊತೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ವಿಧಾನ ಪರಿಷತ್ನ ಸದಸ್ಯರಾಗಿ ಏನು ಕಳೆದ ಬಾರಿ ಎರಡು ಇಲಾಖೆಯ ಹೊಣೆಗಾರಿಕೆಯನ್ನು ಹೊತ್ತಿದ್ರು. ಈ ಬಾರಿ ನಾವು ಗಮನಿಸಬೇಕು, ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂಥ ಚರ್ಚೆಗಳೇ ನಡೆದಿತ್ತು. ಹಬ್ಬಬ್ಬ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ತನಕ ಕೂಡ ಒಂದು ಚರ್ಚೆ ನಡೆದಿತ್ತು. ಲಕ್ಷ್ಮಣ್ ಸವದಿ ಮತ್ತು ಆ ಕೋಟಾ ಶ್ರೀನಿವಾಸ ಪೂಜಾರಿ ಇಬ್ಬರು ಕೂಡ ವಿಧಾನ ಪರಿಷತ್ನ ಸದಸ್ಯರು. ಸವದಿಯನ್ನು ಸೇರಿಸಿಕೊಂಡ್ರೆ ಕೋಟಾ ಅವರನ್ನು ಕೈ ಬಿಡ್ತಾರೆ, ಕೋಟಾ ಸೇರಿಸಿಕೊಂಡ್ರೆ ಸವದಿ ಕೈ ಬಿಡ್ತಾರೆ, ಅಥವಾ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮಟ್ಟಿಗೆ ಒಂದ ಸುನಿಲ್ ಕುಮಾರನ್ನು ಸೇರಿಸಿಕೊಳ್ತಾರೆ ಅಥವಾ ಕೋಟಾ ಅವರನ್ನು ಸೇರಿಸಿಕೊಳ್ತಾರೆ ಅನ್ನುವಂಥದ್ದು. ಆದರೆ ಬೆಳಗ್ಗಿನ ಅಚ್ಚರಿಯ ಬೆಳವಣಿಗೆಯಲ್ಲಿ ಸುನಿಲ್ ಕುಮಾರ್ ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಇಬ್ಬರನ್ನೂ ಕೂಡ ಆಯ್ಕೆ ಮಾಡಿದೆ. ಅಂದರೆ ಇಲ್ಲಿ ಪ್ರಮುಖವಾಗಿ RSS ಒಲವನ್ನು ತೋರಿಸಿತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಆಯ್ಕೆಯಲ್ಲಿ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾದಂತಹ ವಿಚಾರ. ಇನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ರಾಜಕೀಯ ಜೀವನವನ್ನು ನೋಡೋದಾದರೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇವತ್ತು ಕೂಡ ಅವರು ಹೇಳುವಂಥದ್ದು ಒಂದೇ, ನನಗೆ ಗ್ರಾಮೀಣಾಭಿವೃದ್ಧಿ ಕೊಟ್ಟರೆ ತುಂಬ ಸಂತೋಷ ಪಡ್ತೇನೆ, ಯಾಕಂದರೆ ನನ್ನ ಬೇಸ್ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ರು. ಗ್ರಾಮ ಪಂಚಾಯತ್ ಸದಸ್ಯರಾಗಿ 93ರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗ್ತಾರೆ, ಆ ಬಳಿಕ 96ರಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿ, 2006ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಭಾರತೀಯ ಜನತಾ ಪಕ್ಷದ ವಿವಿಧ ಹುದ್ದೆಗಳನ್ನು ನಿಭಾಯಿಸ್ತಾರೆ. 2009ರಲ್ಲಿ ಪ್ರಥಮ ಬಾರಿಗೆ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ನೇಮಕ ಆಗ್ತಾರೆ. 2012ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಜರಾಯಿ ಸಚಿವರಾಗಿ ನೇಮಕಗೊಳ್ತಾರೆ. 2016ರಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಇನ್ನೇನು ಡಿಸೆಂಬರ್ ಜನವರಿಗೆ ಅವರ ವಿಧಾನ ಪರಿಷತ್ನ ಅವಧಿ ಕೂಡ ಕೊನೆಗೊಳ್ತಾ ಆಗಿದೆ. ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿದಂತಹ ಅನುಭವ. 2018ರಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕನಾಗಿ ಕೂಡ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೆಲಸ ಮಾಡಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ, ಮುಜರಾಯಿ, ಮೀನುಗಾರಿಕೆ, ಬಂದರು ಇಲಾಖೆಯನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಿರ್ವಹಿಸಿದ್ರು ಯಡಿಯೂರಪ್ಪನವರ ಸರ್ಕಾರದಲ್ಲಿ, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಈಗ ಮತ್ತೊಮ್ಮೆ ಈ ಸರ್ಕಾರದಲ್ಲಿ ಎರಡನೆಯ ಅವಧಿಗೆ ಇವತ್ತು ಸಚಿವ ಸಂಪುಟದ ಏನೋ ಭಾಗ್ಯ ಒಲ್ದಿದೆ. ಇವತ್ತು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿರುವ ಒಂದು ವಿಡಿಯೋ ತುಣುಕು ನಿಮ್ಮ ಮುಂದೆ. ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿಡಿಯುತ್ತೇನೆಂದು, ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷಗಳಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಮತ್ತು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗಿರುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯತೆ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಮತ್ತೊಂದು ಕಡೆ ಸುನಿಲ್ ಕುಮಾರ್ ಅವರು ಕಳೆದ ಬಾರಿ ಸಂಪುಟವನ್ನು ಸೇರ್ತಾರೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಎಲ್ಲ ನಡೆದಿತ್ತು. ಆದರೆ ಕಳೆದ ಬಾರಿ ಅವರಿಗೆ
ಸಚಿವ ಸಂಪುಟ ಸ್ಥಾನ ಕೈತಪ್ಪಿ ಹೋಗಿತ್ತು. ಆದರೆ ಇದೀಗ ಬೊಮ್ಮಾಯಿ ಸಂಪುಟದಲ್ಲಿ ಸುನೀಲ್ ಕುಮಾರ್ ಸೇರ್ಪಡೆ ಆಗಿದ್ದಾರೆ. ಮೊದಲ ಬಾರಿಗೆ ಅವರು ಸಚಿವರಾಗ್ತಾ ಇರುವಂತ ಅಂದ್ರೆ ಸಚೇತಕನಿಂದ ಈಗ ಸಚಿವ ಸ್ಥಾನದತ್ತ ಸುನೀಲ್ ಕುಮಾರ್ ಅವರು ಏನು ಹೆಜ್ಜೆ ಹಾಕಿದ್ದಾರೆ. ಮೂರು ಬಾರಿ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರಿಗೆ ಈ ಬಾರಿ ಒಂದು ಚರ್ಚೆಗಳೆಲ್ಲ ನಡೆದಿತ್ತು. ಸುನೀಲ್ ಕುಮಾರ್ ಅವರಿಗೆ ಡಿ ಸಿ ಎಂ ಪಟ್ಟ ಕೂಡ ಸಿಗುತ್ತೆ ಅಂತ ಹೇಳಿ ನಿನ್ನೆಯ ಹಂತದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು. 5 ಜನ ಡಿ ಸಿ ಎಂ ಮಾಡಿದರೆ, 3 ಜನರನ್ನು ಡಿ ಸಿ ಎಂ ಮಾಡಿದರೆ, ಬೇರೆ ಬೇರೆಯ ಲೆಕ್ಕಾಚಾರಗಳೆಲ್ಲ ನಡೆದಾಗ ಸುನೀಲ್ ಕುಮಾರ್ ಅವರನ್ನು ಕೂಡ ಡಿ ಸಿ ಎಂ ಮಾಡಬಹುದು ಅನ್ನುವಂಥ ನಿಟ್ಟಿನ ಚರ್ಚೆಗಳೆಲ್ಲ ನಡೆದಿತ್ತು. ಆದರೆ ಈಗ ಡಿ ಸಿ ಎಂ ಇದನ್ನೇ ಬಿಟ್ಟಿದ್ದಾರೆ. ಇವತ್ತಿನ ಆಯ್ಕೆಯಲ್ಲಿ ನಾವು ಗಮನಿಸಬೇಕು ಏನು, ಇವತ್ತು ಸುನೀಲ್ ಕುಮಾರ್ ಅವರು ಏನು ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಸುನೀಲ್ ಕುಮಾರ್, ಯಾಕಂದರೆ ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೂ ಜಿಲ್ಲೆಯ ಉಸ್ತುವಾರಿಯನ್ನು ಸುನೀಲ್ ಕುಮಾರ್ ಅವರಿಗೆ ಕೊಡ್ಬೋದು, ಕೋಟಾ ಶ್ರೀನಿವಾಸ ಪೂಜಾರಿಯನ್ನು ಕೈಪಿಟ್ಟರೆ ಅನ್ನುವಂಥ ಚರ್ಚೆಗಳಿತ್ತು. ಆದರೆ ಕಡೆ ಕ್ಷಣದಲ್ಲಿ ಸ್ವಲ್ಪ ರಾಜಕೀಯ ನಡೆದಾಗಿ ಇಲ್ಲಿ ಕಂಡು ಬರ್ತಾ ಆಗಿದೆ. ಇಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಆಯ್ಕೆ ಆಗಿದೆ, ಮತ್ತೊಂದು ಕಡೆ ಸುನೀಲ್ ಕುಮಾರ್ ಅವರನ್ನು ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಲಾಗಿದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVP ಹಾಗೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದಷ್ಟು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಆ ಬಳಿಕ ಏನು ಇಲ್ಲಿ ದತ್ತಪೀಠದ ಹೋರಾಟದಲ್ಲೂ ಕೂಡ ಸುನೀಲ್ ಕುಮಾರ್ ಅವರು ಹಲವಾರು ವಿಧಾನಸಭೆಯಲ್ಲಿ ಹೋರಾಟಗಳನ್ನು ಕೂಡ ನಡೆಸಿದರು. ಅಧಿವೇಶನದಲ್ಲಿ ಸದನದ ಬಾವಿಗಿಳಿದು ಕೂಡ ಪ್ರತಿಭಟನೆ ನಡೆಸಿಕೊಂಡಿದ್ದರು. ಸುನೀಲ್ ಕುಮಾರ್ ಹೇಳುವಾಗ ಒಂಥರ ಹಿಂದುತ್ವದ ಫೇಸ್ ಅಲ್ಲಿ ಪ್ರಮುಖವಾಗಿ ಕೇಳಿಬರುವಂಥದ್ದು. ಮತ್ತು ಈ ಬಾರಿ ಸುನೀಲ್ ಕುಮಾರ್ ಅವರ ಆಯ್ಕೆಯಲ್ಲಿ ನಾವು ಗಮನಿಸಬೇಕು, ಒಂದು ಕಡೆ ಅವರಿಗೆ ಪ್ರಬಲವಾಗಿ RSSನ ಒಂದು ಸಪೋರ್ಟ್, ಅದರ ಜೊತೆಗೆ ಇಲ್ಲಿ ಯಡಿಯೂರಪ್ಪನವರ ಎರಡು ಬಣಗಳಿದ್ರೂ ಕೂಡ ಯಾವುದೇ ಬಣದಲ್ಲಿ ವಿರೋಧಿ ಬಣಗಳಲ್ಲಿ ಗುರುತಿಸಿಕೊಂಡವರಲ್ಲ. ಒಂದು ಕಡೆ ನಾನು ತೀರಾ ಯಡಿಯೂರಪ್ಪನವರ ಬಣ ಅಂತ ಕೂಡ ಗುರುತಿಸಿಕೊಂಡವರಲ್ಲ ಸುನೀಲ್ ಕುಮಾರ್, ಮತ್ತೊಂದು ವಿರೋಧಿ ಬಣದಲ್ಲೂ ಕೂಡ ನಾನು ಇದ್ದೇನೆ ಅಂತ ಗುರುತಿಸಿಕೊಂಡ ಒಂಥರ ಎಲ್ಲ ಕಡೆ ಬ್ಯಾಲೆನ್ಸ್ ರೀತಿಯಲ್ಲಿ. ಅಂದರೆ ಸುನೀಲ್ ಕುಮಾರ್ ಅವರ ಆಯ್ಕೆ ಬಂದಾಗ ಎಲ್ಲೂ ಕೂಡ ತೀವ್ರ ದೊಡ್ಡ ವಿರೋಧಗಳು, ಈ ಬಣದವರು ಬೇಡ, ಆ ಬಣದವರು ಬೇಡ ಅನ್ನುವಂಥದ್ದು ಈ ಥರದ್ದೆಲ್ಲೂ ಕೂಡ ಕಂಡು ಬಂದಿಲ್ಲ ಅನ್ನುವಂಥದ್ದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಆಗಿದೆ. ಇನ್ನು ಸುನೀಲ್ ಕುಮಾರ್ ಅವರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಒಂದು ವಿಡಿಯೋ ತುಣುಕು ನಿಮ್ಮ ಮುಂದೆ. ನಾನು ವಾಸುದೇವ ಸುನೀಲ್ ಕುಮಾರ್ ಎಂಬ ಹೆಸರಿನವನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕದ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ವಾಸುದೇವ ಸುನೀಲ್ ಕುಮಾರ್ ಎಂಬ ಹೆಸರಿನವನಾದ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭಗಳಲ್ಲದೆ ಅನ್ಯಥಾ ಯಾರದೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಯಸೇನು ಮೂರನೇದಾಗಿ ಸುಳ್ಯ ಕ್ಷೇತ್ರದ ಶಾಸಕರಾಗಿರುವ ಅಂಗಾರ ಕಳೆದ ಬಾರಿ ಸಚಿವ ಸಂಪುಟದ ಸ್ಥಾನವನ್ನು ಪಡೆದುಕೊಂಡಿದ್ರು ಯಡಿಯೂರಪ್ಪನವರ ಸರ್ಕಾರದಲ್ಲಿ, ಈಗ ಎರಡನೇ ಬಾರಿಗೆ ಸಚಿವರಾಗಿ ಆಯ್ಕೆ ಆಗಿದ್ದಾರೆ. ಅಂಗಾರ ಅವರು ಈ ಬಾರಿ ಸೇರ್ಪಡೆಗೊಳ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತತೆ ಇತ್ತು, ಯಾಕಂದರೆ ಕಳೆದ ಬಾರಿ ಅವರು ಏನು ತುಂಬ ಟೈಮ್ ಇರಲಿಲ್ಲ ಯಡಿಯೂರಪ್ಪನವರ ಸರ್ಕಾರದಲ್ಲಿ. ಹಬ್ಬ ಬಂತು ಹೇಳಿದ್ರಿಂದ 5-6 ತಿಂಗಳಾಗಿದೆ ಅಷ್ಟೇ ಮೀನುಗಾರಿಕೆ ಇಲಾಖೆ ಸಚಿವರಾಗಿ. ಅದರ ಜೊತೆ ಜೊತೆಗೆ ಅವರಿಗೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಚಿಕ್ಕಮಗಳೂರು ಉಸ್ತುವಾರಿಯನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನವನ್ನು ಕೂಡ ಕೊಡಲಾಗಿತ್ತು. ಸೊ ಇವತ್ತು ಮತ್ತೊಮ್ಮೆ ಎರಡನೆಯ ಅವಧಿಗೆ ಬೊಮ್ಮಾಯಿ ಅವರ ಸಂಪುಟದಲ್ಲೂ ಕೂಡ ಅಂಗಾರ ಅವರು ಸೇರ್ಪಡೆಗೊಂಡಿದ್ದಾರೆ. ನಾನು ಅಂಗಾರ ಎಂಬ ಹೆಸರನ್ನು ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ
ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿಹಿಡಿತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಅಂಗಾರ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ನಿಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇದು ಕರಾವಳಿಯ ಮೂರು ನಾಯಕರು ಪ್ರಮಾಣ ವಚನವನ್ನ ಸ್ವೀಕರಿಸಿದಂತಹ ವಿಡಿಯೋ ತುಣುಕುಗಳು. ಇದೀಗ ನಾನು ಬಿಜೆಪಿ ವಕ್ತಾರ ರಾಧಾಕೃಷ್ಣ ಅವರಿಂದ ಆರಂಭಿಸಬೇಕು. 8 ಲಿಂಗಾಯತ, 7 ಒಬಿಸಿ, 7 ಒಕ್ಕಲಿಗ, 3 ದಲಿತ, 1 ST, 1 ಬ್ರಾಹ್ಮಣ, 1 ರೆಡ್ಡಿ, 29 ಜನ ನಿಮ್ಮ ಸಂಪುಟವನ್ನು ಸೇರ್ಪಡೆಗೊಂಡಿದ್ದಾರೆ. ಬಣದ ಹೆಸರಿನಲ್ಲಿ ಬಡಿದಾಡಿದವರಿಗೆ ಹೈಕಮಾಂಡ್ ನಿರಾಸೆ ಮಾಡಿದೆ. ನಾನು ಅವರನ್ನು ಕೆಳಗಿಳಿಸಿದೆ, ಇವರನ್ನು ಈ ಬಾರಿ ಇಳಿಸಿಯೇ ಶತ ಸಿದ್ಧ ಅಂತ ದೆಲ್ಲಿಗೆ ಓಡಾಡಿದವರು ಇವತ್ತು ಮನೆಯಲ್ಲಿ ಕೂತ್ಕೊಳ್ಳುವ ಸ್ಥಿತಿ ಬಂದಿದೆ. ಹೈಕಮಾಂಡ್ನ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ? ಸಾಮಾಜಿಕ ನ್ಯಾಯ ಅಥವಾ ಪ್ರದೇಶವಾರು ಒಂದು ವಿಂಗಡಣೆ ಮೂಲಕ ಎಲ್ಲವನ್ನು ಒಂದು ಸಮಾನ ದೃಷ್ಟಿಯಿಂದ ನೋಡಿ, ಈ ರಾಜ್ಯಕ್ಕೆ ಎಲ್ಲ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಿ ಎಲ್ಲ ವರ್ಗದವರನ್ನು ಒಂದು ವಿಶ್ವಾಸಕ್ಕೆ ತಕೊಂಡು ಈ ರಾಜ್ಯದ ಜನತೆಗೆ ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು. ಯಾವುದೇ ಬಣ ರಾಜಕೀಯ ಇನ್ನು ಮುಂದೆ ತಲೆ ಎತ್ತಬಾರದು ಅಥವಾ ಅದಕ್ಕೆ ಪ್ರೋತ್ಸಾಹ ನೀಡಬಾರದು ಅನ್ನುವಂಥ ಚಿಂತನೆಯಲ್ಲಿ ನಾಯಕತ್ವ ತನ್ನ ಪಾರಮ್ಯವನ್ನು ಮೆರೆದಿದೆ. ಈ ನಾಯಕತ್ವ ಅಂತೇಳಿದರೆ ಕೇಂದ್ರದ ನಾಯಕತ್ವ ಒಂದು ಸದೃಢವಾದಂಥ ನಾಯಕತ್ವ ಅನ್ನೋದು ಇವತ್ತು ರುಜುವಾತಾಗಿದೆ. ನಿಮ್ಮ ಪ್ರಕಾರ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಆಗಿದೆ? ಹೈಕಮಾಂಡ್ ತೀರ್ಮಾನ ಇರ್ಬೋದು, ರಾಜ್ಯದ ನಾಯಕರ ತೀರ್ಮಾನ ಇರ್ಬೋದು, ಅಥವಾ ಯಾವುದೇ ಯಡಿಯೂರಪ್ಪನವರು ಕಳಿಸಿಕೊಟ್ಟ ಒಂದು ಲಿಸ್ಟ್, ಅದರ ಜೊತೆಗೆ RSS ಸೂಚಿಸಿದಂತ ಒಂದಷ್ಟು ಹೆಸರುಗಳು, ಇದರ ಜೊತೆಗೆ ಹೈಕಮಾಂಡ್ನ ಒಂದಷ್ಟು ಸೂಚನೆಯ ಹಿನ್ನೆಲೆಯಲ್ಲಿ ಆಗಿರುವ ಸಂಪುಟ ಇದು. ಪಕ್ಷದಲ್ಲಿ ಹಿರಿಯರು ಸೂಚಿಸುವುದಕ್ಕೆ ಅರ್ಹರಿದ್ದವರು ಸೂಚಿಸ್ತಾರೆ. ಅದು ಎಲ್ಲವನ್ನು ಅಳೆದು ಒಂದು ಸರಿದೂಗಿಸಿ ಉತ್ತಮವಾದಂತಹ ಒಂದು ನಿರ್ಧಾರದ ಮೂಲಕ ಒಂದು ಪಟ್ಟಿಯನ್ನು ತಯಾರಿಸಿ ಆ ಪಟ್ಟಿಯ ಅಂತಿಮ ಅಂತ ಹೇಳುವಂತಹ ಒಂದು ಸೂಚನೆಯನ್ನು ಕೊಟ್ಟು ಇವತ್ತು ಬೊಮ್ಮಾಯಿಯಂತ ಒಂದು ಮುಖ್ಯಮಂತ್ರಿಯನ್ನು ಈ ರಾಜ್ಯಕ್ಕೆ ಕೊಟ್ಟಿರುವಂತಹದ್ದು ಕೇಂದ್ರ ಯೋಗೀಶ್ವರ್ ಹಾಗೇನೇ ಯತ್ನಾಳ್ ಬೇಡ ಅನ್ನುವಂಥದ್ದು ಅಲ್ಲ. ಯಡಿಯೂರಪ್ಪನವರ ಮಾತಿಗೂ ಕೂಡ ಹಾಗಿದ್ರೆ ಇಲ್ಲಿ ತುಂಬಾ ಬೆಲೆ ಪ್ರಾತಿನಿಧ್ಯ ಕೊಡಲಾಗಿದೆ ಅನ್ನುವಂಥದ್ದು ಸ್ಪಷ್ಟ ಇಲ್ಲಿ. ಅಲ್ಲ, ಯಡಿಯೂರಪ್ಪರ ಅಂತ ಹೇಳಿದ, ಇದು ಹೈಕಮಾಂಡ್ನ ನಿರ್ಧಾರ, ಯಡಿಯೂರಪ್ಪರು ಅಂತಿಮ ಅಂತ ಹೇಳಿ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ. ಯಡಿಯೂರಪ್ಪನವರ ಮಾತಿಗೆ ಅಥವಾ ನಮ್ಮ ಈ ಸಂಪುಟ ಹೀಗಿರಲಿ ಅನ್ನುವಂತ ಸೂಚನೆ ಅದು ಎಲ್ಲವೂ ನಿನ್ನೆಯಿಂದ ಮೊನ್ನೆಯಿಂದ ಒಂದು 3-4 ದಿವಸದಿಂದ ಮಾಧ್ಯಮಗಳ ಸೃಷ್ಟಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಾಧ್ಯಮಗಳು 59 ಮಿನಿಸ್ಟರ್ ಅನ್ನು ಮಾಡಿರಬಹುದು, ಆದ್ರೆ ಇವತ್ತು ಆಗಿರುವಂತದ್ದು 29. ಅದು ನಾಯಕತ್ವದ ಒಂದು ಲಕ್ಷಣ. ಏನೇ ಇದ್ರೂ ನಾವು ಎದುರಿಸ್ತೇವೆ, ಚುನಾವಣೆ ಇದ್ರೂ ನಾವು ಎದುರಿಸ್ತೇವೆ. ಇನ್ನು 4-5 ತಿಂಗಳಲ್ಲಿ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಿದೆ. ಯಾವುದೇ ಸಂದರ್ಭದಲ್ಲಿ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗ್ತೇವೆ, ಯಾವುದೇ ಸಂದರ್ಭವನ್ನು ನಾವು ಎದುರಿಸಲಿಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಆ ಹೈಕಮಾಂಡ್ನ ನಿರ್ಧಾರ ಇದು ಮೆಚ್ಚತಕ್ಕದ್ದು. ಇದು ಒಂದು ಈ ದೇಶಕ್ಕೆ ಸದೃಢವಾದ ನಾಯಕತ್ವವನ್ನು ಕೊಡಲಿಕ್ಕೆ, ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬೆಳೆಸುವಂಥ ನಾಯಕತ್ವದ ಒಂದು ಹಿರಿಮೆ ಗರಿಮೆ ಅಂತೇಳಿ ನಾವು ಹೇಳ್ಕೊಳ್ಬೋದು. ಓಕೆ, ಈಗ ಜಿತೇಂದ್ರ ಕುಂದೇಶ್ವರ್ ಅವರು ಹೇಳಿ, ಒಂದು ಕಡೆ ನಾವೇ ಸರ್ಕಾರ ಉರುಳಿಸಿದ್ದು ಅಂತ ಓಡಾಡಿದವರು ಕೂಡ ಇವತ್ತು ಸರ್ಕಾರದ ಭಾಗ ಆಗಿ ಇಲ್ಲ. ಯತ್ನಾಳ್ ಆಗಿರ್ಬೋದು, ಯೋಗೀಶ್ವರ್ ಆಗಿರ್ಬೋದು, ಬೆಲ್ಲದವರು, ಅದರ ಜೊತೆಗೆ ಯಡಿಯೂರಪ್ಪನವರ ಮಗನನ್ನ ಉಪ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ, 4 ಜನ DCM ಅನ್ನ ಸೃಷ್ಟಿಸ್ತಾರೆ, ಅಥವಾ ಯಡಿಯೂರಪ್ಪನವರ ಮಗಗೆ ಒಂದು ಪ್ರಭಾವಿ ಖಾತೆ ಕೊಡ್ತಾರೆ, ಅದೂ ಕೂಡ ಇಲ್ಲ. ಅಂದ್ರೆ ಇಲ್ಲಿ ಒಂಥರ ಸ್ಪಷ್ಟ ಆಗ್ತಾ ಇದೆ, ಯಡಿಯೂರಪ್ಪನವರ ಒಂದಷ್ಟು ಮಾತುಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ, RSSನ ಸೂಚನೆ ಮತ್ತು RSS ಸೂಚಿಸುವ ಒಂದಷ್ಟು ಹೆಸರುಗಳು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಹೈಕಮಾಂಡ್ ತನ್ನದೇ ಆದ ನಿರ್ಧಾರ, ಅಂದ್ರೆ ಇದು 3 ಸಮೀಕರಣ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈ ಸಂಪುಟವನ್ನು ನೋಡುವಾಗ. ಇದು ಪಕ್ಕಾ ಬಿಜೆಪಿ
ಮುಂದಿನ ಬಾರಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೇಗೆ ರಣತಂತ್ರ ಮಾಡಬಹುದು, ಎಲ್ಲಿ ಹಾನಿ ಆಗಬಾರ್ದು, ಎಲ್ಲೆಲ್ಲ ಪ್ಯಾಚಪ್ ಮಾಡಬಹುದು ಎಂಬುದನ್ನು ಒಂದು ರಣತಂತ್ರ ಏನು ಹೈಕಮಾಂಡ್ ಇದ್ದು. ಇನ್ನೊಂದು ಬಿ ಎಸ್ ಯಡಿಯೂರಪ್ಪ ಅವ್ರದ್ದು ರಣತಂತ್ರ. ಹೌದು, ಅವರಿಗೆ ಎಂತೂ ಅವ್ರು ಹೇಳಿದಾಗೆ ಮೊದಲೇ ಸೇರು ಗಾದಿಗೆ ಏರುವಾಗಲೇ ಅವರಿಗೆ ಸೂಚನೆ ಹೈಕಮಾಂಡ್ ಇತ್ತು, ಹೆಚ್ಚು 5 ವರ್ಷಗಳ ಕಾಲ ಅಲ್ಲ ಅಂತ, ಅಥವಾ 5 ವರ್ಷವೂ ಇರಲಿಲ್ಲ ಅವಾಗ ಹೇಳಿತ್ತು. ಮತ್ತೆ ಆವಾಗಲೇ ಒಂದು ಒಪ್ಪಂದ ಕೂಡ ಆಗಿರ್ಬೋದು. ಆಮೇಲೆ ಈ ಒಪ್ಪಂದ ಯಾಕೆ ಆಗಿದೆ ಅಂತ ನನಗೆ ಅನಿಸೋದು ಹೇಳಿದರೆ ನಂತರ ಮುಂದಿನ ದಿನಗಳಲ್ಲೂ ಆಗಿರ್ಬೋದು. ಯಾಕೆಂದರೆ ಕೇಂದ್ರಕ್ಕೆ ನಮ್ಮ ಉಡುಪಿಯಿಂದ ಸಚಿವರೊಬ್ಬರು ಸಂಸದ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವ ಸ್ಥಾನಕ್ಕೆ ಸೇರುವುದು, ಈ ಮುಖ್ಯಮಂತ್ರಿ ಸ್ಥಾನ ಬಿಡುವ ಒಂದು ಏನು ನಮ್ಮ ರಾಜ್ಯಕ್ಕೆ ಒಂದು ಸಚಿವ ಸ್ಥಾನಗಳನ್ನು ಕೊಡಬೇಕು ಎಂಬ ರೀತಿಯಲ್ಲಿ ನಮ್ಮವರಿಗೆ ಕೊಡಬೇಕು, ಅದು ಒಂದು ಭಾಗ ಆಗಿರ್ಬೋದು ನಾನು ಊಹೆ ಮಾಡೋದು. ಮತ್ತು ಇದು ಯಡಿಯೂರಪ್ಪನವರ ಒಂದು ವರ್ಗ. ಮತ್ತು ಯಾರು ಅವರು ಸೂಚಿಸಿದ್ದಂತಹ ಈ ಏನು ಮುಖ್ಯಮಂತ್ರಿ ಇರ್ಬೋದು ಅಥವಾ ಈ ಅವರ ಸಚಿವರುಗಳಿರ್ಬೋದು, ಅದರಲ್ಲಿ ಏನು ಬಹುಪಾಲು ಕೂಡ ಏನು ಸಾಧ್ಯತೆ ಏನು ಇವರು ಯಡಿಯೂರಪ್ಪನವರಿಗೆ ಏನು ವಿರೋಧವಾಗಿ ಏನಾಗಲಿಲ್ಲ. ಯಾಕಂದರೆ ಯಡಿಯೂರಪ್ಪನ ಪ್ರಧಾನವಾಗಿ ವಿರೋಧ ಇದ್ದವರು ಯೋಗೀಶ್ವರ್, ಯತ್ನಾಳ್, ಬೆಲ್ಲದ್ದು ಅವರು ಬೇರೊಂದು ರೀತಿಯಲ್ಲಿ ವಿರೋಧ. ಆದರೆ ಕಳೆದ 1 ವರ್ಷಗಳಿಂದ ಗುರುತಿಸಿಕೊಂಡಂತ ಬಣ ಅವರಿಗೆ ಈಗ ಹಂತದಲ್ಲಿ ಮುಳ್ಳಾಯಿತು. ಹೌದು, ಇಲ್ಲದ್ರೆ ಬೆಲ್ಲದವರು ಪಕ್ಕ ಸಚಿವರಾಗ್ತಾರನ್ನೋ ಮಾಹಿತಿಗಳು ಇತ್ತು. ಅದು ಬೆಲ್ಲದವರು ಏನು ಓವರ್ ಸ್ಮಾರ್ಟ್ ಆಯಿತು ಅಂತ ಹೇಳ್ತಾರೆ. ಈಗ ಏನು ಹೇಳಿದ್ರೆ ಬೆಲ್ಲದ್ರ ಹತ್ರ ಎಲ್ಲ ಕೆಪಾಸಿಟಿ ಇದೆ, ಮತ್ತು ಅವರು ಏನು ನನಗೆ ಅನಿಸ್ತಾ ಇದೆ ಮಾಧ್ಯಮಗಳನ್ನು ನೋಡುವಾಗ ಅಥವಾ ಈಗ ಸೋಷಿಯಲ್ ಮೀಡಿಯಾ ನೋಡುವಾಗ ಬೆಲ್ಲದವರು ಪ್ರಾಜೆಕ್ಟ್ ಮಾಡ್ತಾ ಅವರನ್ನು ಅವರು ಸಾಮರ್ಥ್ಯ ಇರ್ಬೋದು, ಅದೇ ರೀತಿಯಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಜೆಕ್ಟ್ ಮಾಡ್ತಾ ಇದ್ರು. ಅಂದರೆ ಏಕಾಏಕಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಾಜೆಕ್ಟ್ ಮಾಡಿದಾಗೆ, ಅಂದರೆ ಆ ರೀತಿಯಾದ ಪ್ರಾಜೆಕ್ಟ್ ಅದು ಸಂಘ ಪರಿವಾರ ಅಥವಾ ಉನ್ನತ ನಾಯಕರು ಅದನ್ನು ಸಹಿಸುವುದಿಲ್ಲ. ಯಾಕೆ ಹೇಳಿದರೆ ಒಬ್ಬ ನಾಯಕ ನಿಧಾನವಾಗಿ ಬೆಳೆದು ಬರಬೇಕು. ಅಂದರೆ ಈಗಿನ ಹಂತದಲ್ಲಿ ಈಗಿನ ರಾಜಕೀಯದಲ್ಲಿ ಒಬ್ಬ ನಾಯಕ ಹೇಗೆ ಮಾಡ್ತಾ ಹೇಳಿದರೆ ಎಲ್ಲದರಲ್ಲೂ ಅಡ್ಜಸ್ಟ್ ಮಾಡಿಕೊಳ್ಳಬಲ್ಲ. ಹೌದು ಅಲ್ಲ, ಈ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಹೇಗಿದೆ ಅಂತ ಹೇಳಿದ್ರೆ, ನಾನು ಇನ್ನೊಬ್ಬನನ್ನ ಕೆಳಗಿಳಿಸಿ ಮೇಲೆ ಬರ್ತೇನೆ ಅನ್ನುವನಿಗೆ ಏನೂ ಸಿಗೋದಿಲ್ಲ ಅಂತ ಒಂದು ಇವತ್ತಿನ ಪೊಲಿಟಿಕಲ್ ಸ್ಟ್ರಾಟಜಿ. ಅದರ ಜೊತೆಗೆ ಇನ್ನೊಬ್ಬನ ಸುತ್ತನೇ ನಾನು ತಿರುಗ್ತೇನೆ, ಅವನನ್ನೇ ನನ್ನ ನಾಯಕ ಅಂತ ಬಿಂಬಿಸ್ತೇನೆ ಅಂತ ಹೋದವರಿಗೂ ಸಿಗೋದಿಲ್ಲ. ರೇಣುಕಾಚಾರ್ಯ ಮತ್ತೊಂದು ಕಡೆ ರಾಜು ಗೌಡ ಅವರು ಕೂಡ ಎಕ್ಸಾಂಪಲ್ ಆಗ್ತಾರೆ ಇವತ್ತಿನ. ಹೌದು, ಅಂದ್ರೆ ಯಾವತ್ತು ಕೂಡ ಹೆಚ್ಚಾಗಿ ಏನು ಜೊತೆಗೆ ಬಕೆಟ್ ಜೋರಾಗಿ ನೇತಾಡಿಕೊಂಡು ಇರುವವರು ಅವರು ಯಾವತ್ತು ಏನು ನಾಯಕನ ಪೆಟ್ಟುಗಳನ್ನು ತಿನ್ನಲಿಕ್ಕೆ ಹೆಚ್ಚಾಗಿ ಬಳಕೆ ಆಗ್ತಾರೆ ನಾನು ನೋಡಿದಾಗೆ. ಏನು ಮತ್ತು ಇವರು ನಾಯಕರು ಕೂಡ ಏನು ಅವ್ರು ನನ್ನೊಟ್ಟಿಗೆ ಇದೆಯಲ್ಲ ನೀನು ಮರ ನಿನಗೇನಾದರೂ ಮಾಡ್ತೇನೆ ಅಂತೇಳಿ ಕೊನೆಯವರೆಗೂ ಮಾಡೋದಿಲ್ಲ. ನಾನು ಮಾಡಿದ ಕೂಡಲೇ ಅವು ಬೇರೆ ಆಗ್ಬೋದು. ಆ ರೀತಿಯ ಕಾರಣಗಳು ಕೆಲವೊಂದು ಕಾರಣಗಳು ನಾನು ನನ್ನ ಇದರಲ್ಲಿ ನೋಡಿದ ಕೆಲವೊಂದು ನಾಯಕರುಗಳಲ್ಲಿ ಆಗಿರ್ತದೆ. ಮತ್ತು ಇಲ್ಲಿ ಯಡಿಯೂರಪ್ಪ ಅವರು ತನ್ನ ಮಗನಿಗೋಸ್ಕರ ಮತ್ತು ತನಗೋಸ್ಕರ ಏನು ಒಂದು ವ್ಯವಸ್ಥಿತವಾದಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಅವರಿಗೂ ಅರಿವಾಗಿದೆ, ಪ್ರಾಯ ಆಯಿತು, ಮತ್ತೆ ಆಸೆ ಇರ್ತದೆ 80 ಕಳೆದ್ರು. ಈ ಬಾರಿ ಮಗನಿಗೆ ಏನು ಕೊಟ್ಟಿಲ್ಲ, ಡಿಸಿಎಂ ಕೊಟ್ಟಿಲ್ಲ, ಪ್ರಮುಖ ಖಾತೆ ಕೊಟ್ಟಿಲ್ಲ, ಮುಂದಕ್ಕೆ ಪ್ಲಾನ್ ಏನಿದೆ ಅಂತ ಅರ್ಥ ಆಗ್ತಿಲ್ಲ. ರಾಜಕೀಯದ ಇವತ್ತಿನ ಹಂತದಲ್ಲಿ ಕೊಟ್ಟಿಲ್ಲ ಅನ್ನುವಂತ ಅಲ್ಲ, ಆದರೆ ರಾಜಕೀಯ ಭವಿಷ್ಯವನ್ನ ಇಟ್ಟುಕೊಂಡು ಅವನು ಏನು ವಿಜಯೇಂದ್ರನಿಗೆ ಏನು ಇಲ್ಲ, ಈಗ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅದು ದೊಡ್ಡ ವಿಷಯ ಆಗ್ತದೆ. ಈಗ ಕೊಟ್ಟರೆ ಈಗ ಅವರಿಗೆ ಬೇಕಾದದ್ದನ್ನ ಕೆಲವೊಂದು ಒಪ್ಪಂದಗಳನ್ನು ಈಗಾಗಲೇ ಪೂರೈಸಿ ಆಗಿದೆ. ಮತ್ತು ವಿಜಯೇಂದ್ರ ಅವರು ಈಗಾಗಲೇ ರಾಜಕೀಯದಲ್ಲಿ ಸ್ಟ್ರಾಂಗ್ ಆಗಿ ಮೂಡಿ ಬಂದಿದ್ದಾರೆ. ಹಿಂದೆ ಒಮ್ಮೆ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು, ಆವಾಗ ಅವರು ಸಿಕ್ಕಾಪಟ್ಟೆ ಒತ್ತಡ ತಂತ್ರಗಳನ್ನು ಮಾಡಿ ಮತ್ತೆ ಅವನನ್ನು ಅದರ ಬದಲಾಗಿ ಅವನಿಗೆ ಆ ರಾಜಕೀಯ ಏನು ಕಳದಲ್ಲಿ ಚುನಾವಣಾ ಕಣದಲ್ಲಿ ಇಳಿಸಿ ಅವರ ಪ್ರಭಾವ ಎಲ್ಲ ರೀತಿಯ ತನು ಮನ ಧನ ಮುಖ್ಯವಾಗಿ ಧನದ ಪ್ರಭಾವ ಎಲ್ಲವನ್ನೂ ಅವರು ತಮ್ಮ ತೋಳ್ಬಲದಿಂದ ಮೂಲಕ ತೋರಿಸಿಕೊಟ್ಟಿದ್ರು. ಅಂದರೆ ಮುಂದಿನ ದಿನಗಳಲ್ಲಿ ಈಗಲೇ ಕೊಟ್ಟರೆ ಅದು ಒಪ್ಪಂದವೇ ಆಗ್ತದೆ ಅಂತ. ಈಗ ಮುಂದಿನ ದಿನಗಳಲ್ಲಿ ಖಂಡಿತ ವಿಜೇಂದ್ರ ಅಂತಹ ಒಬ್ಬ ಏನು ಸಂಘಟನಾ ಚತುರ ನಾಯಕ, ಅದೇ ಸಂಘಟನಾ ಚತುರನಿಗೆ ಖಂಡಿತ ಮುಂದಿನ ದಿನಗಳಲ್ಲಿ BJP ಪಕ್ಷಕ್ಕೋಸ್ಕರ ಮಣೆ ಆಗ್ತದೆ. ಆದರೆ ಕಂಟಿನ್ಯೂಟಿ ಇದ್ದರೆ ಅದು ಏನು ವ್ಯತ್ಯಾಸ ಆಗೋದಿಲ್ಲ, ಏನು ಅವರ ವಂಶ ಪಾರಂಪರ್ಯದಾಗೆ ಆಗ್ತದೆ. ಹಾಗಾಗಿ ಇದು ಅಳೆದು ತೂಗಿ ಮಾಡಿದಂಥ ಒಂದು ಸಂಪುಟ. DCM ಅನ್ನು ಖಾಲಿ ಬಿಟ್ಟಿದ್ದಾರೆ. ಚುನಾವಣೆಗೆ ಇನ್ನೂ ಕೂಡ 1 ವರ್ಷ 10 ತಿಂಗಳು ಇದೆ. ಚುನಾವಣೆಗೆ ಸ್ವಲ್ಪ ಸಮಯ ಹತ್ತಿರ ಬರುವಾಗ ಬೈ ಎಲೆಕ್ಷನ್ನಲ್ಲಿ ವಿಜೇಂದ್ರ ಅವರನ್ನ ನಿಲ್ಲಿಸಿ ಆ ಬಳಿಕ ಗೆಲ್ಲಿಸಿ ಈ 4 ಅಥವಾ 5 DCM ಮಾಡುವ ಸಾಧ್ಯತೆಗಳು ಕೂಡ ಇರಬಹುದು. ಈಗ ನಾನು ಹೇಳುವಂಥದ್ದು ಏನು ಹೇಳಿದ್ರೆ, ಈಗ DCM ಈ ಯಡಿಯೂರಪ್ಪನಂಥ ಬಲಿಷ್ಠ ನಾಯಕ ಇರುವಾಗ ಇವರು DCM ಮಾಡಿದ್ದ್ಯಾಕೆ?
ಅಂದ್ರೆ ಆಗ ಬೇಡ ಅಂತ ಹೇಳಿದ್ದಾಗಲೂ ಯಾಕೆಂದ್ರೆ ಅದು ಹೈಕಮಾಂಡ್ ನ ಸ್ಟ್ರಾಟಜಿ. ಯಾಕೆಂದ್ರೆ ಇವರು ಗಟ್ಟಿ ಇದ್ದಾಗ ಉಳಿದ ಡಿ ಸಿ ಎಂಗಳನ್ನು ಇವ್ರು ಮಾಡಿದರೆ ಅವರು ಸುಪರ್ಧಿಯಲ್ಲಿರ್ತಾರೆ. ಈಗ ನಾಯಕ ವೀಕ್ ಅಂತಲ್ಲ, ಎಲ್ಲತ್ತರೂ ಅಡ್ಜಸ್ಟ್ ಆಗ ಹೈಕಮಾಂಡ್ಗೆ ಏನು ಬೇಕಾದರೂ ಅಡ್ಜಸ್ಟ್ ಆಗ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರ ಜೊತೆಯೂ ಅಡ್ಜಸ್ಟ್ ಆಗ್ತಾರೆ, ಬೇಕಾದರೆ ಕರ್ನಾಟಕ ಪ್ರಭಾಕರ್ ಜೊತೆಯೂ ಅಡ್ಜಸ್ಟ್ ಆಗ್ತಾರೆ, ಚೆನ್ನಾಗಿದ್ದಾರೆ. ಎಲ್ಲರ ಸಂಘ ಪರಿವಾರದ ಬಿ ಎಲ್ ಸಂತೋಷ್ ಜಿ ಜೊತೆಯೂ ತುಂಬ ಚೆನ್ನಾಗಿದ್ದಾರೆ. ಈವನ್ ಪತ್ರಕರ್ತರು ಹೋದರೂ ಚೆನ್ನಾಗಿ ಮಾತಾಡ್ತಾರೆ. ಹಾಗಿರುವಾಗ ಅಂದರೆ ಎಲ್ಲರ ಜೊತೆ ಒಳ್ಳೆಯನಿರುವ, ಎಲ್ಲರ ಜೊತೆ ಅಡ್ಜಸ್ಟ್ ಆಗಿರುವ, ಮತ್ತು ಹೈಕಮಾಂಡ್ ಹೇಳಿದಾಗೆ ಕೇಳುವಂಥ ಮುಖ್ಯವಾಗಿ ಬೊಮ್ಮಾಯಿ ಅವರು ಇರುವಾಗ, ಮತ್ತೆ 25 ಡಿ ಸಿ ಎಂಗಳು ಏನು ಏನು ಅಗತ್ಯ ಇದೆ ಅಂತ ಅಮಿತ್ ಶಾ ಆಲೋಚನೆ ಮಾಡಿದ್ದು. ಈಗ ನಡ್ಡಾ ಅವರು ಆ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಈ ರಾಜಕೀಯ ಚಾಣಾಕ್ಷ ಯಾರು ಅಮಿತ್ ಶಾ? ನಡ್ಡಾ ಅವ್ರ ಇವರು ಹೋಗಿ ಹೇಳುವಾಗ ಓಕೆ ಅಂತ ಹೇಳಿದ್ದಾರೆ ಅಂತ ಒಂದು ವರ್ತಮಾನ ಇದೆ. ಇತ್ತು ಅಮಿತ್ ಶಾ ಬರುವಾಗ ಅವರು ರಾಜಕೀಯ ಚಾಣಾಕ್ಷ, ಸುಮ್ಮನೆ ಸಿಕ್ಕಾಬಟ್ಟೆ ಏನು ಡಿ ಸಿ ಎಂಗಳನ್ನು ಮಾಡ್ತಾ ಹೋಗಿ ನಾಳೆ ಏನು ಏನು ರಾಜಕೀಯ ಶಕ್ತಿಗಳು ಬೇರೆ ಬೇರೆ ಕಡೆ ಆಗುವುದಕ್ಕಿಂತ ಈಗ ಇದನ್ನ ಇವರು ಎಲ್ಲರ ಜೊತೆ ಅಡ್ಜಸ್ಟ್ ಆಗಿ ಹೋಗ್ತಾ ಇರೋದ್ರಿಂದ, ಮತ್ತೆ ಏನು ಸಂಪುಟದಲ್ಲೂ ಕೂಡ ಒಕ್ಕಲಿಗರು ಲಿಂಗಾಯತರು ಅಂತ ಹೇಳಿ ರಾಶಿ ರಾಶಿ ಸಚಿವರನ್ನು ಕೊಟ್ಟಿರೋದ್ರಿಂದ ಏನು ಮುಂದಕ್ಕೆ ಸಮಸ್ಯೆ ಆಗುವುದಿಲ್ಲ. ಮತ್ತೆ ಹೊಸ ಮುಖಗಳನ್ನು ಕೊಟ್ಟಿರೋದ್ರಿಂದ ಈ ಅತೃಪ್ತಿಯ ಭಾವನೆಗಳನ್ನು ಶಮನ ಮಾಡೋದು ಕೂಡ ಇದೊಂದು ಒಂದು ತಂತ್ರ. ಮತ್ತು ತೀರಾ ಒಳ್ಳೆಯವರನ್ನು ಇಟ್ಕೊಂಡು ಸಂಪುಟದಲ್ಲಿ ಏನು ಮಾಡ್ಲಿಕ್ಕೆ ಇರುವುದಿಲ್ಲ. ಏನು ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಯಾರು ಅಂಥವರನ್ನು ಇಟ್ಕೊಳ್ಬೇಕಾಗ್ತದೆ. ಕೋಟ ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಮಧ್ಯಾಹ್ನ ದೈಜವಾಳ್ ವಾಹಿನಿ ಜೊತೆ ಮಾತಾಡಿದ್ದಾರೆ ಬೆಂಗಳೂರಿನಿಂದಲೇ. ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಎಸ್, ಈ ನಡುವೆ ಸಂಪುಟದಲ್ಲಿ ಸ್ಥಾನವನ್ನು ಪಡೆದುಕೊಳ್ತಾ ಇರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಮೊದಲಾಗಿ ತಮಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ತಾವು ಸ್ಥಾನವನ್ನ ಪಡೆದುಕೊಳ್ತಾ ಇದ್ರೆ ಅದಕ್ಕೆ ಅಭಿನಂದನೆಗಳು ಇಡೀ ಕರಾವಳಿ ಜಿಲ್ಲೆಯ ಜನರ ಪರವಾಗಿ. ಧನ್ಯವಾದ ಸರ್, ಧನ್ಯವಾದ. ಎಸ್, ಏನಾದರೂ ಎಕ್ಸ್ಪೆಕ್ಟೇಷನ್ ಇತ್ತ? ಘಟಾನುಘಟಿ ನಾಯಕರನ್ನು ಹೊರಗಿಟ್ಟ ಸಂದರ್ಭದಲ್ಲೂ ಕೂಡ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಪಕ್ಷ ಮತ್ತು ಸಂಘಟನೆಗೆ ಈ ಸಂದರ್ಭ ಏನು ಹೇಳ್ತೀರಾ ಕೋಟ ಶ್ರೀನಿವಾಸ ಪೂಜಾರಿ ಅವರೇ? ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದ್ದೆ. ನಮ್ದೇ ಪಾರ್ಟಿಯಲ್ಲಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, MLC ಎಲ್ಲ ಆಗಿ ಒಂದು ಹಂತದಲ್ಲಿ ಪಾರ್ಟಿ ಬೆಳೆಸಿದ ಕಾರ್ಯಕರ್ತ ನಾನು. ಓಕೆ. ನನ್ನನ್ನು ಮುಖ್ಯಮಂತ್ರಿಗಳು ಕರೆದು ನೀನು ಮಂತ್ರಿ ಆಗಲಿಕ್ಕೆ ಎಲ್ಲ ಅವಕಾಶಗಳಿದೆ, ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ನಿಮ್ಗೆ ಸಂದೇಶ ಬರ್ತದೆ ಅನ್ನುವಂತ ಸೂಚನೆ ಕೊಟ್ಟಾಗ ನಾನು ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಅವರಿಗೆ, ನಮ್ಮ ಸಂಘಟನೆಯ ಮತ್ತು ಸಂಘ ಪರಿವಾರದ ಎಲ್ಲ ಹಿರಿಯರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬೊಮ್ಮಾಯಿ ಅವರಿಗೆ, ಕೇಂದ್ರದ ನಾಯಕರಿಗೆ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಸುಮಾರು 2 ವರ್ಷಗಳ ಸನಿಹ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗೆ ಕಾರ್ಯಕ್ರಮ ಮಾಡಿದ್ದೆ. ಮಿತಿಯೊಳಗೆ ಎಷ್ಟು ಶಕ್ತಿ ಸಾಧ್ಯವೋ ಅಷ್ಟು ಆ ಎಲ್ಲ ಜನರ ಹಾರೈಕೆಗಳು ನನ್ನನ್ನು ಈ ಸ್ಥಾನಕ್ಕೆ ನಿಲ್ಲಿಸಿದೆ ಅಂತ ನೆನಪಿದೆ. ಕರಾವಳಿ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಎಲ್ಲ ಜನತೆಗೆ ಮತ್ತು ಸಾರ್ವಜನಿಕರಿಗೆ, ಎಲ್ಲ ಗೌರವಾನ್ವಿತ ಪ್ರಮುಖರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಮಾಧ್ಯಮದಲ್ಲೂ ಕೂಡ ನನಗೆ ಅನೇಕ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀನಿ. ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳಿ 2.5 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ. ಸದ್ಯದಿಂದ ನನ್ನ ಕೆಲಸವನ್ನು ಮುಂದುವರಿಸ್ತೇನೆ. ಯಾವ ಖಾತೆ ಅನ್ನೋದ್ರ ಸೂಚನೆ ಏನಾದರೂ ಸಿಕ್ಕಿದೆನಾ ಕೋಟ ಶ್ರೀನಿವಾಸ ಪೂಜಾರಿ ಅವರೇ? ಬಹುತೇಕ ನಾನು ಮಾನಸಿಕವಾಗಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋಣ. ಬಡವರಿಗೊಂದು ಮನೆ ಬೇಕು, ಕುಡಿಯುವ ನೀರು ಬೇಕು, ಅವ್ರ ಮನೆಗೊಂದು ಶೌಚಾಲಯ ಬೇಕು, ವಿದ್ಯುತ್ ದೀಪ ಬೇಕು, ಗ್ರಾಮೀಣ ರಸ್ತೆಗಳು ಸರಿಯಾಗಬೇಕು, ಇದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋಣ. ಆದ್ರೆ ಗ್ರಾಮೀಣ ಅಭಿವೃದ್ಧಿ ಸೇರಿದಂತೆ ಯಾವುದೇ ಖಾತೆ ಕೊಟ್ಟರು ಕೂಡ ಆ ಖಾತೆಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ಅಂತ ನಾನು ಇಚ್ಛೆ ಪಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯಾಗಿ ತಾವೇ ಮುಂದುವರಿತೀರಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? ಬಹುತೇಕ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮ ತೀರ್ಮಾನವನ್ನು ತಗೊಳ್ತಾರೆ. ನಾನೀಗಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರೋದ್ರಿಂದ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬಚ್ಚಾನು ಅಂತ ಮಾತಾಡಿದ್ದೇನೆ. ಎಸ್, ಥ್ಯಾಂಕ್ ಯು. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಧನ್ಯವಾದ, ಧನ್ಯವಾದ. ಪೂಜಾರಿ ಅವರು ಮಧ್ಯಾಹ್ನ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೂ ಮುನ್ನ ಮಾತನಾಡಿರ್ತಕ್ಕಂಥ ಆಡಿಯೋ, ಗ್ರಾಮೀಣಾಭಿವೃದ್ಧಿ ಕೊಟ್ಟರೆ ನಾನು ಸಂತೋಷ ಪಡ್ತೇನೆ ಅಂತ ಹೇಳಿದ್ದಾರೆ. ಏನು ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ, ಆದರೆ ನಾನು ರಾಧಾಕೃಷ್ಣ ಅವ್ರ ಹತ್ರ ಕೇಳಬೇಕು. ಈಗ ಸುನೀಲ್ ಕುಮಾರ್ ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಆಯ್ಕೆ ವಿಚಾರ ಬಂದಾಗ, ಹೌದು ಒಂದು ಚರ್ಚೆ ಇತ್ತು ಈ ಹಳಬರನ್ನೆಲ್ಲ ಹೊರಗಿಡುವ ಸಂದರ್ಭದಲ್ಲಿ ಕೋಟಾ ಅವರನ್ನು ಕೂಡ ಇಡ್ತಾರಂತೇಳಿ. ಆದರೆ ಅಲ್ಲಿ ನಿನ್ನೆ ತನಕ ಇದ್ದದ್ದು ಲಕ್ಷ್ಮಣ್ ಸವದಿನ ಕೋಟಾ ಶ್ರೀನಿವಾಸ ಪೂಜಾರಿನ ವಿಧಾನ ಪರಿಷತ್ನ ಸದಸ್ಯರು. ಒಂದು ಸವದಿಯನ್ನು ಬಿಡೋದ, ಮುಖ್ಯಮಂತ್ರಿಗಳ ಒಲವು ಅಂದರೆ ಬೊಮ್ಮಾಯಿ ಅವರ ಒಲವು ಸವದಿಯವರನ್ನು ಸೇರಿಸ್ಕೊಳ್ಬೇಕಂತಿತ್ತು. ಆದರೆ RSSನ ಒಲವು ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಸಂಪುಟಕ್ಕೆ ಸೇರಿಸಬೇಕಂತಿತ್ತು. ಈ ಕಡೆ ಕ್ಷಣದಲ್ಲಿ ಸವದಿಯನ್ನು ಬಿಟ್ಟರು, ಕೋಟಾ ಅವರನ್ನು ಕೈ ಹಿಡಿದ್ರು. ಓಕೆ, ಆದರೆ ಇಲ್ಲಿ ಏನಾಗಿತ್ತು, ಸುನೀಲ್ ಕುಮಾರ್ ಅವರಿಗೆ ಕೊಟ್ಟರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡೂ ಉಸ್ತುವಾರಿ ಕೊಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಇತ್ತು. ಆದರೆ ಈಗ
ಅದು ಬೇಡ. ಸುನೀಲ್ ಕುಮಾರ್ ಉಡುಪಿಗೆ ಇರಲಿ, ಕೋಟಾ ಶ್ರೀನಿವಾಸ ಪೂಜಾರಿ ಅವರು ದಕ್ಷಿಣ ಕನ್ನಡ ಉಸ್ತುವಾರಿ ಇರಲಿ ಅನ್ನುವಂಥ ಲೆಕ್ಕಾಚಾರನೇ ಹೇಗೆ? ಉಸ್ತುವಾರಿ ಯಾವುದಕ್ಕೂ ನೇಮಕ ಮಾಡಲಿಲ್ಲ, ಆಗಲಿಲ್ಲ. ಸಾಧ್ಯತೆಗಳು ಸಾಧ್ಯತೆಗಳ ಬಗ್ಗೆ ನಾವು ಸ್ವಲ್ಪ ಅಲ್ಲಿವರೆಗೆ ನಾವು ಸಹಿಸಿಕೊಳ್ಳೋದು ಉತ್ತಮ ಅಂತ ಕಾಣ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲದರಲ್ಲಿ ಕ್ಯೂರಿಯಾಸಿಟಿ ಆದರೆ ಅವರಿಗೆ ಅವರ ತೀರ್ಮಾನವನ್ನು ನಾವು ಬಿಡುವ. ಈಗ ಕರಾವಳಿಗೆ ಅಂತ ಹೇಳಿದರೆ ಕರಾವಳಿ ಭಾರತೀಯ ಜನತಾ ಪಕ್ಷದ ಒಂದು ಪ್ರಬಲವಾದಂಥ ಕ್ಷೇತ್ರ. ಇಲ್ಲಿ ಮಿನಿಸ್ಟ್ರಿ ಜಾಸ್ತಿ ಕೊಡಬೇಕಾದದ್ದು ಧರ್ಮ ಅನಿವಾರ್ಯತೆ. ಅಂದರೆ ಎಲ್ಲ ಜನರ ಸೇವೆಯನ್ನು ಮಾಡಬೇಕಾದ್ರೆ ಮಿನಿಸ್ಟ್ರಿಗಳು ಬೇಕಾಗ್ತಾರೆ. ಮತ್ತು ಶ್ರೀನಿವಾಸ ಪೂಜಾರಿ ಅವರಿಗೆ ಸವದಿಯವರ ಮತ್ತು ಇವರ ಕಂಪೇರ್ ಮಾಡುವಾಗ ಡಿ ಸಿ ಎಂ ಇಲ್ಲ ಅಂತ ಹೇಳುವಾಗ ಸವದಿಯವರ ಆಯ್ಕೆ ಅಲ್ಲಿ ನಿಲ್ತದೆ. ಅಲ್ಲ, ಡಿ ಸಿ ಎಂ ಕಳೆದ ಬಾರಿ ಇದ್ದದ್ದು, ಅದು ಕೂಡ ನೀವೇನು ಸೋತವರನ್ನ ಕರ್ಕೊಂಡು ಬಂದು ಡಿ ಸಿ ಎಂ ಮಾಡಿದ್ದು ಲಾಸ್ಟ್ ಟೈಮ್. ಸರಿ, ಅದು ಏನ್ ಕಾರಣ ಅಂತ ಗೊತ್ತಿಲ್ಲ. ಯಡಿಯೂರಪ್ಪನ ಅವರಿಗೆ ಟಕ್ಕರ್ ಕೊಡಬೇಕಂತ ಕರ್ಕೊಂಡು ಬಂದ್ರು. ಅಲ್ಲ, ರಾಜಕೀಯದಲ್ಲಿ ಎಲ್ಲವೂ ಮಿತ್ರ ಮಂಡಳಿಗಳೇ, ಯಾರು ಶತ್ರು ಮಂಡಳಿ ಇಲ್ಲ. ಮಿತ್ರರು ಶತ್ರರಾಗ್ತದೆ, ಶತ್ರು ಮಿತ್ರರಾಗ್ತದೆ, ಎಲ್ಲ ಮಿತ್ರ ಮಂಡಳಿಗಳೇ ಇರುವುದು. ಈಗ ಸಂಪುಟ ಬರ್ಲಿಕ್ಕೆ ಅಲ್ಲಿ ಶ್ರೀನಿವಾಸ ಪೂಜಾರಿ ಅವರ ಪ್ರಶ್ನೆ ಸದಸ್ಯರು ಕೋಟಾ ಅವ್ರದ್ದು ಕೂಡ ಏನು ಡಿಸೆಂಬರ್ಗೆ ಜನವರಿ 12ಕ್ಕೆ ಮುಗಿತದೆ. ಈಗ ಶ್ರೀನಿವಾಸ ಪೂಜಾರಿ ಅವರ ಪ್ರಾಮಾಣಿಕತೆಗೆ ಅದ್ರ ಬಗ್ಗೆ ನಮ್ದು ಮಾತೇ ಇಲ್ಲ. ಒಳ್ಳೆ ದಕ್ಷರು, ಪ್ರಾಮಾಣಿಕರು, ಪ್ರಾಮಾಣಿಕತೆ, ಸಜ್ಜನ ಎಲ್ಲವೂ ಕೇಳುವಂತದ್ದು. ಆಯ್ಕೆಯ ಸಂದರ್ಭದಲ್ಲಿ ಇದ್ದ ಗೊಂದಲ, ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಯಾರನ್ನ ಸೇರಿಸಿಕೊಳ್ಳುವಂಥದ್ದು, ಇದೊಂದು ಚರ್ಚೆ ಇತ್ತು ನಿಮ್ಮಲ್ಲಿ. ನೋಡಿ, ಮಂತ್ರಿಮಂಡಲ ಆಗುವಾಗ ಮಂತ್ರಿಮಂಡಲಕ್ಕೆ ಯಾರನ್ನು ಸೇರಿಸಿಕೊಳ್ಳಬೇಕು ಅನ್ನುವಂಥದ್ದು ಒಂದು ತೀರ್ಮಾನ. ಇಲ್ಲಿ ಡಿ ಸಿ ಎಂ ಯಾರಾಗಬೇಕು ಅಂತ ಹೇಳಿದ್ರೆ ಅದು ಸವದಿಯ ಸಾಲು ಬರ್ತಾ ಇತ್ತೋ ಏನೋ. ಈಗ ಸವದಿಯ ಸಾಲು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಉಳಿದದ್ದು ಶ್ರೀನಿವಾಸ ಪೂಜಾರಿ ಅವರು. ಮತ್ತೆ ಅವರ ಸೇವೆ, ಅವರ ಏನು ಕಾರ್ಯವೈಖರಿ, ಅವರ ಆ ಪ್ರಾಮಾಣಿಕತೆ, ಅವರು ನಡೆದು ಬಂದಂಥ ದಾರಿ, ಅವರು ನಡೆಸಿದ ಕೊಟ್ಟಂಥ ಸೇವೆ, ಇದೆಲ್ಲವನ್ನು ಪಕ್ಷ ಪರಿಗಣಿಸಿ ಅದನ್ನು ಅವರಿಗೆ ಕೊಟ್ಟಿರುವಂಥದ್ದು ಸೂಕ್ತವಾಗಿದೆ. ಅವರಿಗೆ ಕೊಡದೇ ಇದ್ದರೆ ಬಹುಶಃ ಕೆಲವೊಂದು ಜನರಿಗೆ ಭಾಳ ಏನಾದರೂ ಬೇಜಾರಾಗುವ, ಅಥವಾ ಪಕ್ಷಕ್ಕೆ ನಾವು ಇಂಥವರನ್ನು ಮಾಡಲಿಲ್ಲ ಅನ್ನುವಂಥ ಮತ್ತೆ ನಮಗೆ ಏನಾದರೂ ಹಿನ್ನಡೆ ಆಗಬಾರ್ದು, ಅಥವಾ ಅವರಿಂದಾಗಿ ಯಾರು ಜನರು ಭಾರತೀಯ ಜನತಾ ಪಕ್ಷದ ಬಗ್ಗೆ ಯಾರಾದರೂ ಬೇಜಾರು ಮಾಡಿಕೊಳ್ಬಾರ್ದು ಅನ್ನೋ ಮನೋಭಾವವು ಇರ್ತದೆ. ಎಸ್, ಈಗ ಕುಂದೇಶ್ವರ ಅವರೇ, ಅವರು ತನ್ನ ಒಂದು ವರ್ಚಸ್ಸನ್ನು ತಾವೇ ರೂಪಿಸಿಕೊಂಡವರು. ಶ್ರೀನಿವಾಸ ಪೂಜಾರಿ ಅವರು ಈ ದಕ್ಷಿಣ ಕನ್ನಡ ಜಿಲ್ಲೆ ಆರೋಪ ಬಂದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಮನೆ ಕಟ್ಟುವ ವಿಚಾರದಲ್ಲಿ ಆರೋಪ ಬಂದಾಗ ಇದನ್ನ ಲೋಕಾಯುಕ್ತ ತನಿಖೆಗೆ ಒಳಪಡಿಸಿ ಅಂತ ಪ್ರಥಮ ಎಂಎಲ್ಸಿಯಲ್ಲಿ ಒಬ್ಬ ಪ್ರಥಮ ರಾಜಕಾರಣಿ ಖುದ್ದಾಗಿ ಲೋಕಾಯುಕ್ತಕ್ಕೆ ಒಂದು ಪತ್ರ ಬರೆದಿದ್ದಾರೆ, ನನ್ನ ಬಗ್ಗೆ ನೀವು ತನಿಖೆ ಮಾಡಿ, ಹೀಗೆ ಆರೋಪ ಬಂದಿದೆ, ಇದು ಸತ್ಯಾಸತ್ಯತೆಯನ್ನು ನೀವು ಸಮಾಜಕ್ಕೆ ಕೊಡಿ ಅಂದ್ರೆ ಜನರ ಮುಂದೆ ಇಡಿ ಅನ್ನೋದು. ಯಾರಾದರೂ ಒಬ್ಬ ಇದ್ದಿದ್ರೆ ಅದು ಕೋಟಾ ಶ್ರೀನಿವಾಸ ಪೂಜಾರಿ. ಇವತ್ತು ಅವರ ನ್ಯಾಯಪರತೆಗೆ, ಅವರ ಸತ್ಯಸಂಧತೆಗೆ, ಅವರ ಸಾಮಾಜಿಕವಾದಂತಹ ಕಳಕಳಿಗೆ, ಅವರ ಪ್ರಾಮಾಣಿಕತೆಗೆ ಸಂದಂತ ಜಯ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ. ತುಂಬಾ ಜನ ಕಾಲ್ ಮಾಡ್ತಾ ಇದ್ರೆ ನಾನು ಕರೆಗಳನ್ನು ಸ್ವೀಕರಿಸ್ತೇನೆ. ಅದಕ್ಕೂ ಮುನ್ನ ಈಗ ಕಳೆದ ಬಾರಿ ಯಡಿಯೂರಪ್ಪನವರ ಆಪ್ತರಲ್ಲಿ ಗುರುತಿಸಿಕೊಂಡವರು ಕೋಟಾ ಶ್ರೀನಿವಾಸ ಪೂಜಾರಿಯವರು. ಏನಾದರೂ ಒಂದು ಕೆಲಸ ಆಗ್ಬೇಕಿದ್ರೆ ಹೇಳಿದ್ರೆ, ಈಗ ನಾವು ನಮ್ಗೆ ಗೊತ್ತಿದೆ ಲಾಕ್ಡೌನ್ ಟೈಮಲ್ಲಿ ಜನರಿಗೆ ಕಷ್ಟ ಅಂತ ಆದಾಗ ನಾನೊಂದು 2 ದಿವಸ ಕೊಡಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕಿದೆ ಅಂತ ಹೇಳಿ ಹೋದ್ರೆ ರೂಲ್ಸ್ ಏನಾದರೂ ಬದಲಾವಣೆ ಮಾಡಿಕೊಂಡು ಬರ್ತಾ ಇದ್ರು. ಕೋಟಾ ಅವರು ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ರು. ಈವನ್ ಯಡಿಯೂರಪ್ಪನವರು ಕಳಿಸಿಕೊಟ್ಟ ಲಿಸ್ಟ್ ನಲ್ಲಿ ಕೂಡ ಕೋಟಾ ಅವ್ರದ್ದು ಹೆಸರಿತ್ತು ಅಂತ ಒಂದು ಚರ್ಚೆಗಳಿತ್ತು. ಆದ್ರೆ ಅಲ್ಲಿ ಬೊಮ್ಮಾಯಿ ಅವರಿಗೆ ಒಂಥರ ಸವದಿ ಅವರನ್ನ ಸೇರಿಸಿಕೊಳ್ಬೇಕನ್ನುವಂಥದ್ದು ಒಲವಿತ್ತು. ಆದ್ರೆ ಆರ್ ಎಸ್ ಎಸ್ ಗೆ ಇನ್ ಬೇರೆಯದಾದ ಒಂದು ಒಲವಿತ್ತು ಕೋಟಾ ಅವರನ್ನ. ಸೊ ಅಂತಿಮವಾಗಿ ಇಲ್ಲಿ ನಾನು ಯಾಕೆ ಹೇಳ್ಬೇಕಂತ ಹೇಳಿದ್ರೆ, ಇಲ್ಲಿ ಸುರೇಶ್ ಕುಮಾರ್ ಅವರನ್ನು ಹೊರಗಿಟ್ಟಿದ್ದಾರೆ, ಆರ್ ಅಶೋಕನ್ನ ಸಾರಿ ಆರ್ ಶಂಕರ್ ಅನ್ನ ಹೊರಗಿಟ್ಟಿದ್ದಾರೆ, ಅರವಿಂದ ಲಿಂಬಾವಳಿಯನ್ನ ಹೊರಗಿಟ್ಟಿದ್ದಾರೆ. ಇಂತಹ ನಾಯಕರನ್ನು ಹೊರಗಿಡುವ ಸಂದರ್ಭದಲ್ಲೂ ಕೂಡ ಕೋಟಾ ಶ್ರೀನಿವಾಸ ಪೂಜಾರಿಯನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರಾವಳಿಗರು ಖುಷಿ ಪಡಬೇಕಂತ. ಏನ್ ಹೇಳ್ತೀರ? ಈಗ ಸಚಿವರು ಒಬ್ಬ ಪ್ರಾಮಾಣಿಕ ಒಳ್ಳೆಯ ಸಜ್ಜನ ವ್ಯಕ್ತಿ ಸಚಿವರಾಗಿರೋದು ಬಹಳ ಖುಷಿಯ ವಿಚಾರ. ಅದೇ ರೀತಿ ಈ ಭಾಗದಲ್ಲಿ ಪ್ರಾಮಾಣಿಕರು ಇನ್ನೂ ಇದ್ದಾರೆ. ಈಗ ಹಾಲಾಡ ಶ್ರೀನಿವಾಸ ಶೆಟ್ಟಿ, ಆ ಚರ್ಚೆಯನ್ನು ನಂತರ ತೆಗಿತೇನೆ, ಇದೆ ಚರ್ಚೆ, ಅದಕ್ಕೆ ಇದಕ್ಕೆ ಬೇಡ ಕನೆಕ್ಟ್ ಆಗೋದು. ಸರಿ, ಈಗ ನಾನು ಹೇಳೋದು ಈ ಶ್ರೀನಿವಾಸ ಪೂಜಾರಿ ಅವರ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ಯಾಕಂದ್ರೆ ತುಂಬ ಓದ್ಕೊಂಡಿದ್ದಾರೆ, ಒಳ್ಳೆಯ ಪ್ರಾಮಾಣಿಕತೆ, ಒಳ್ಳೆಯ ಮಾಡಬೇಕು ಅಂತ ಇದೆ, ಥಾಟ್ಸ್ ಇದೆ, ಚಿಂತನೆ ಇದೆ, ಎಲ್ಲ ಇದೆ. ಮತ್ತು ಅವರು ಮೊನ್ನೆ ನನಗೆ ಅವರೊಂದು 60 ಲಕ್ಷದ ಮನೆ ಕಟ್ಟುವಾಗ ನನಗೆ ಅನಿಸಿದ್ದು ಏನು ಹೇಳಿ, ಸತ್ಯ ಪ್ರಾಮಾಣಿಕವಾಗಿ ಹೇಳ್ತೇನೆ,
ಈ ಭ್ರಷ್ಟರ ಕೋಟಿ ಕೋಟಿ ನುಂಗುವ ಭ್ರಷ್ಟರಿದ್ದಾರೆ, ರಾಕ್ಷಸರಿದ್ದಾರೆ. ಇವರೊಬ್ಬ ಸಜ್ಜನ ವ್ಯಕ್ತಿ ಒಂದು ಮನೆ ಕಟ್ಟಿ ಕೂತ್ಕೊಳ್ಳಿಕ್ಕಿಲ್ಲ. ಎಷ್ಟು ವಯಸ್ಸು? 55 ವರ್ಷ, 54, ಅಷ್ಟು ವರ್ಷ ಆದರೂ ಒಂದು ಮನೆ ಕಟ್ಟಲಿಕ್ಕಿಲ್ಲ. ಅದು ಸಾಲ ಮಾಡಿ ಅದು ನೋಡುವಾಗ ಕಾಣ್ತದೆ ಸ್ಲ್ಯಾಬ್ಗಳು ಮಾತ್ರ ಇದೆ, ಏನು ಗಟ್ಟಿ 25 ಪಿಲ್ಲರ್ಗಳಿಲ್ಲ. ನಾನು ಹೇಳಿದ ಒಂದು ವೇಳೆ ನಾವು ಮನೆ ಕಟ್ಟಿದ್ರು ಜನ ಈ ಥರ ಮಾತಾಡೋದಾದರೆ ಮಾತಾಡಬಾರ್ದು. ಆದರೆ ಅಂಥ ಅಷ್ಟು ದೊಡ್ಡ ಅವರಿಗೆ ಅಷ್ಟು ಹಣ ಬರ್ತದೆ ಅಂದರೆ ಸ್ಯಾಲ್ರಿ ಇದೆ ಅವರಿಗೆ, ಒಳ್ಳೆ ಸ್ಯಾಲ್ರಿ ಇದೆ, ಮತ್ತು ತುಂಬ ಏನು ಅವರ ಭತ್ಯೆಗಳು ತುಂಬ ಬರ್ತವೆ. ಅವರು ಅಷ್ಟು ದೊಡ್ಡ ಮನೆ ಕಟ್ಟೋದು ವಿಷಯವೇ ಅಲ್ಲ. ಮನಸ್ಸು ಮಾಡಿದರೆ ಅವರು ಅಂದರೆ ಇದೇ ಸಜ್ಜನಕ್ಕೇನು ಉಳಿಸಿಕೊಂಡು ಒಂದು ಮನೆ ಕಟ್ಟುವಾಗ ಇಂತಿಂಥವರಿಗೆ ಮನೆ ಕಟ್ಟಿಸಿಕೊಡಿ ಹೇಳಿದರೆ ಅಲ್ಲಿವರೆಗೆ ಸಜ್ಜನರಾಗಿದ್ದುಕೊಂಡ್ರು ಅವರು ಅಲ್ಲಿ ಒಂದು ಮಾಡಿಕೊಡಿ ಅಂತ ಹೇಳಿದರೆ ಮಾಡಿಕೊಡ್ತಾರೆ. ಕೆಲವರಿದ್ದಾರೆ ಸಜ್ಜನ ಆಗಿರ್ತಾರೆ, ಮನೆ ಕಟ್ಟುವಾಗ ಮದುವೆ ಆಗುವ ಸ್ವಲ್ಪ ಕಷ್ಟ ಆಗ್ತದೆ, ಅಂಥ ಸಂದರ್ಭದಲ್ಲಿ ಕೆಲವರು ಸಹಾಯ ಮಾಡ್ತಾರೆ. ಅದು ಕೂಡ ತಗೊಳ್ಳದ ಈ ವ್ಯಕ್ತಿ ಹೇಳಿದರೆ ಮಹಾನ್ ವ್ಯಕ್ತಿ, ನಾನು ಹೇಳೋದು ಅದರ ಬಗ್ಗೆ ನಂದು ಎರಡು ಮಾತಿಲ್ಲ. ಆದರೆ ಇವ್ರದ್ದು ಅದೇ ಏನು ಒಳ್ಳೆಯತನವೇ ಕೆಲವೊಮ್ಮೆ ಈ ರಾಜಕಾರಣದಲ್ಲಿ ಮೈನಸ್ ಪಾಯಿಂಟ್ ಆಗ್ತದೆ. ಈಗ ಒಳ್ಳೆಯತನ ಅಂದರೆ ಈಗ ಎಲ್ಲರ ಹತ್ರ ಕೇಳ್ತಾರೆ ಮಾತು, ಇವರು ಎಲ್ಲರ ಮಾತು. ಈಗ ಇಲ್ಲಿ ಬಿ ಜೆ ಪಿ ಅಂತ ಹೇಳಿದರೆ ಇಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್, ಅವರ ಮಾತುಗಳನ್ನು 100ಕ್ಕೆ 100 ಕೇಳಬೇಕು. ಹೌದು. ಆಮೇಲೆ ಇವರು ಉಳಿದ ಯಾರು ಇದ್ದಾರೆ, ಈಗ ಇನ್ನೊಂದು ಸಂಘ ಪರಿವಾರದ ಸಂತೋಷ್ ಜಿ, ಅವ್ರದ್ದು ಸಂತೋಷ್ ಜಿ ಮತ್ತು ನಳಿನ್ ಕುಮಾರ್ ಕಟೀಲ್ ಕ್ಲಾಶ್ ಬರೋದಿಲ್ಲ ಇಶ್ಯೂನಲ್ಲಿ, ಬೇರೆ ಒಬ್ಬರು ಸಂಘ ಪರಿವಾರದ ನಾಯಕರು ಇರ್ತಾರೆ, ಅವರ ಮಾತುಗಳನ್ನು ಕೇಳಬೇಕು. ಯಡಿಯೂರಪ್ಪ ಮಾತನ್ನು ಕೇಳಬೇಕು. ಈಗ ಅವ್ರು ಏನು ಹೇಳ್ತಾರೆ, ಎಲ್ಲರನ್ನ ಬ್ಯಾಲೆನ್ಸ್ ಮಾಡಬೇಕು. ಆದರೆ ಯಾರಿಗೆ ಪವರ್, ಇವರಿಗೆ ಪವರ್ ಅಲ್ಲ, ಉಳಿದವರಲ್ಲಿ ಯಾರಿಗೆ ಪವರ್ ಉಂಟು ಅವರಿಗೆ ಆಗ್ತದೆ ಅಂಥ ಪರಿಸ್ಥಿತಿ. ಇವರು ಎಲ್ಲರ ಮಾತನ್ನು ಕೇಳುವುದೇ ಅಂದರೆ ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಆದರೂ ಕೂಡ ಎಲ್ಲರ ಮಾತನ್ನು ಕೇಳುವುದೇ ಇದು ದೊಡ್ಡ ಮೈನಸ್ ಪಾಯಿಂಟ್. ಏನು ಆಡಳಿತದಲ್ಲಿ ಬಹಳ ನಡೆ. ಯಾಕೆ ಉದಾಹರಣೆಗೆ ಎರಡು ಮೂರು ಸಣ್ಣ ಪುಟ್ಟ ಉದಾಹರಣೆಗಳು. ಅಂದರೆ ಈಗ ಯಾವುದೋ ಒಂದು ಕಡೆ 25 ವರ್ಷದಿಂದ ಯಾರು ನನ್ನ ಸ್ನೇಹಿತ ಯೋಗೇಶ್ ಒಳವರೇ ಹೇಳಿದ್ದು ಏನು, 25 ವರ್ಷದಿಂದ ಕಾಂಗ್ರೆಸ್ನ ಆ ಟೈಮ್ನಲ್ಲಿ ಇದ್ದಂತಹ ಒಂದು ದೇವಸ್ಥಾನದಲ್ಲಿ ಟ್ರಸ್ಟ್ ಸಮಿತಿ ಇತ್ತು, ಯಾವುದೋ ಕಾರಣಕ್ಕೆ ಏನು ಸ್ಟೇ ತೊಗೊಂಡು ಬಂದರೆ ಇವರಿಗೆ ಒಂದು ಸ್ಟೇ ವೆಕೇಟ್ ಮಾಡಲಿಕ್ಕಾಗಲಿಲ್ಲ. ಇದನ್ನು ನಾನು ಒಂದು 25 ಸಾರಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಹೇಳಿದ್ರು ಕೂಡ ನಗಡ್ಕೊಂಡು ಹಾಗೆ ಹೀಗೆ ಮಾಡ್ತೇನೆ ಮಾಡ್ತೇನೆ ಕೇಳಿಕೊಂಡು ಬೆಂಗಳೂರಿಗೆ ಹೋದಾಗ ಹೇಳಿದ್ರು ಕೂಡ ಅವರು ಮಾಡಲಿಲ್ಲ ಅಂತ ಒಂದು ಅಂತ ಅಂದರೆ ಸುಲಭದಲ್ಲಿ ಆಗುವಂಥದ್ದನ್ನು ಅವರು ಮಾಡಲಿಲ್ಲ ಅಂತ. ಇನ್ನೊಂದು, ನಾವು ದೂರ ಯಾಕೆ ಹೋಗೋದು, ನಮ್ಮ ಕದ್ರಿ ದೇವಸ್ಥಾನದಲ್ಲಿ ಇವರುದು ಧಾರ್ಮಿಕ ದತ್ತಿ ಇಲಾಖೆ, ಅಲ್ಲಿ 30 ವರ್ಷದಿಂದ ಕಾಂಗ್ರೆಸ್ಸಿನ ಆಡಳಿತದ ಇವರೇ ಬರ್ತಾ ಇದ್ದಾರೆ, ಏನು ಅಧ್ಯಕ್ಷರೇ ಆಕೆ ಆಗ್ತಾ ಇದ್ದಾರೆ. ಅಂದರೆ ಇವ್ರ ಹತ್ರ ನಾವು ಹೀಗೆ ಮಾತಾಡುವಾಗ ಅದೆಲ್ಲ ನಾವು ಇಲ್ಲ ಅಂದರೆ ಹೇಳುವಾಗ ಏನಾದರೂ ವಿಚಾರ ಚರ್ಚೆ ಬರುವಾಗ ಅದೆಲ್ಲ ಯಾರಿಲ್ಲ, ಅವರು ಬೇಕಾದವರೇ ಇದನ್ನು ಯಾರು ಇದನ್ನು ಹಿಂದುಗಡೆಯಿಂದ ಯಾರು ಕೆಲಸ ಮಾಡಿಸ್ತಾರೆ ಅವರೇ ಮಾಡಿಸ್ತಾರೆ. ಅರ್ಜಿಯನ್ನು ಸೆಲೆಕ್ಟ್ ಮಾಡುವಂಥದ್ದು ಅವರಿಗೆ ಸೂಚನೆ ಹೋಗ್ತದೆ. 1 ವರ್ಷದಿಂದ ಪೆಂಡಿಂಗ್ ಆಗಿತ್ತು ಒಂದು ಕದ್ರಿ ದೇವಸ್ಥಾನದ ಹೇಳು ಸಣ್ಣ ವಿಷಯ. ಅಂಥ ಸಣ್ಣ ಪುಟ್ಟ ವಿಷಯಗಳನ್ನು ಅಂದರೆ ಯಾರು ಅವರ ಧಾರ್ಮಿಕ ಏನು ಪರಿಷತ್ತಿನವರ ನೇರದಲ್ಲಿ ನಡೀಬೇಕು, ಧಾರ್ಮಿಕ ಪರಿಷತ್ತು ಇವರ ಅಂಡರಲ್ಲಿ ಬರ್ತದೆ ಮುಜರಾಯಿಗಳು ಧಾರ್ಮಿಕ ದತ್ತಿ ಇಲಾಖೆ. ಸೊ ಅಂಥ ವಿಷಯಗಳನ್ನು ಬಿಟ್ಟು ಬೇರೆ ಯಾರು ರಾಜಕೀಯ ವ್ಯಕ್ತಿಗಳು ಅದರಲ್ಲಿ ಕೈ ಆಡಿಸುವಂತೆ ಮಾಡುವಂಥದ್ದು ಇಂಥದ್ದು ಹಲವು ಅಂದರೆ ಸಣ್ಣ ಪುಟ್ಟ. ಆದರೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇಂತಹ ರಾಜಕೀಯದಲ್ಲಿ ಇಷ್ಟಾದರೂ ಮಾಡ್ತಾರಲ್ಲ, ನಾನು ಇತ್ತು ಕೊಳೆತು ಹೋದಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಅದೊಂದು ಖುಷಿಯ ವಿಷಯ. ಎಸ್, ನಾನು ನಮ್ಮ ಕಾಲರ್ಸ್ಗಳನ್ನು ಕಾಯಿಸ್ತಾ ಇದ್ದೇನೆ, ಆಗದಿಂದ ಕ್ಷಮೆ ಇರಲಿ. ಹೆಚ್ಚು ಮೊಹಮ್ಮದ್ ವೇಣೂರ್ನಿಂದ ಸರ್, ಸಾರಿ ಸ್ವಲ್ಪ ಕಾಯಿಸಿದೆ, ತಮ್ಮ ಅನಿಸಿಕೆ ಸರ್ ಹೇಳಿ. ಚೇತನಂದ ನಮಸ್ಕಾರ. ನಮಸ್ತೆ. ಅವರಿಗೆ ಪತ್ರಕರ್ತರಿಗೆ ಎಲ್ಲ ನಿಮಗೆಲ್ಲರಿಗೂ ನಮಸ್ಕಾರ. ಏನಂದ್ರೆ ನನಗೆ ಬಹಳ ಸಂತೋಷವಾಗಿದೆ ಇನ್ನೇ ಜೊತೆ ಕ್ಯಾಬಿನೆಟ್, ಹೇಗೆಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಹಿರಿಯರು ಮತ್ತು ಜನರಿಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಅದು ದೈತ್ಯ ವಾರ್ಡ್ನಲ್ಲಿ ಏನು ನೀವು ಕೇಳಿದ್ದೀರಿ ಅದಕ್ಕೆ ಮರುದಿನವೇ ಅವರು ಉತ್ತರ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಅಂತ ಒಬ್ಬ ಆದರ್ಶ ವ್ಯಕ್ತಿ ನಮ್ಮ ಶ್ರೀನಿವಾಸ ಪೂಜಾರಿಯನ್ನು ಉಳಿಸಿಕೊಂಡ ವಿಷಯದಲ್ಲಿ ನನಗೆ ತುಂಬಾ ಸಂತೋಷವಾಗಿದೆ. ಇದು ಇದಕ್ಕೆ ನಿಮ್ಮ ದೈತ್ಯ ವಾರ್ಡ್ ಕಾರಣ ಅಂತ ಹೇಳ್ಬಹುದು ಸರ್. ಇಲ್ಲ ಇಲ್ಲ ಆಗಿರ್ಬಹುದು. ಏನಂದ್ರೆ ಜನ ನೋಡ್ತಾ ಇರ್ತಾರೆ ಮೀಡಿಯಾ ಬೇಕಂತ ಹೇಳೋದು. ಅದಕ್ಕೆ ಇದಕ್ಕೆ ನಿಮಗೂ ಅಭಿನಂದನೆ. ಮತ್ತು ಇವರನ್ನು ಸಿಲೆಕ್ಷನ್ ಮಾಡಿದ ನಮಗ ನಳಿನ್ ಕುಮಾರ್ ಕಟೀಲಿಗೂ ಮತ್ತು ಮುಖ್ಯಮಂತ್ರಿಗೂ ಅಭಿನಂದನೆಗಳು. ಅದು ಅಲ್ಲದೆ ನಮ್ಮ ಯುವಕರಾಗಿದ್ದಂತಹ ಸುನಿಲ್ ಕುಮಾರ್ ಅವ್ರನ್ನ ನಾವು ಕಾಯ್ತಾ ಇದ್ದೇವೆ ಯಾವ ಮಂತ್ರಿ ಆಗ್ತಾರೆ ಅಂತ. ಬಹಳಷ್ಟು ವರ್ಕ್ ಮಾಡಿದ್ದಾರೆ ಅಲ್ಲೆಲ್ಲ, ಅವರು ಆಗಿದ್ದಾರೆ. ಅವರಿಗೂ ಯುವಜನ ಕ್ರೀಡಾಂತ ಒಳ್ಳೆಯ ಸಚಿವ ಸ್ಥಾನಕ್ಕೆ ಸಿಗಲಿ, ಇವರಿಗೆ ಧಾರ್ಮಿಕದ ಒಳ್ಳೆಯ ಸ್ಥಾನ ಸಿಗಲಿ ಅಂತ ನನ್ನ ಆಶಯ ಸರ್. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಓಕೆ, ಎಸ್, ನಾನು ಕೊರೆಗಳನ್ನು ಸ್ವೀಕರಿಸ್ತೇನೆ. ಅದಕ್ಕೂ ಮುನ್ನ ಎಸ್, ನಾನೀಗ ಎರಡು ವಿಚಾರದ ಒಂದು ಸಣ್ಣ ಸಣ್ಣ ನಿಮ್ಮ ಒಪಿನಿಯನ್ ತೆಗೆದುಕೊಂಡು ನಾವು ಮುಂದುವರಿಬೇಕು. ಯಾಕಂದ್ರೆ ಅವ್ರು ಆಗಲೇ ಹಾಲಾಡಿ ಅವ್ರದ್ದು ತೆಗೆದಿದ್ದಾರೆ, ಅದು ಮತ್ತೆ ಮುಟ್ಟೋಣ ಅಂತ ನಾನು ಕಾಯ್ತಾ ಇದ್ದೇನೆ. ಇನ್ನು ಪ್ರಮುಖವಾಗಿರುವಂಥದ್ದು ಸುನಿಲ್ ಕುಮಾರ್, ಬಹುಶಃ 3 ಬಾರಿ ಶಾಸಕರಾಗಿದ್ದು, ಕಳೆದ ಬಾರಿಯೇ ಸಿಗಬೇಕಿತ್ತು, ಒಂಥರ ಚರ್ಚೆಗಳು ಕೂಡ ನಡೆದಿತ್ತು. ಆದರೆ ಸರ್ಕಾರದ ಮುಖ್ಯ ಸಚೇತಕರಾಗಿದ್ದರು,
ಒಂದಷ್ಟು ಹುದ್ದೆಗಳನ್ನು ಕೂಡ ನಿಭಾಯಿಸಿದ್ದಾರೆ ಇಲ್ಲ ಅಂತಿಲ್ಲ. ಆದ್ರೆ ಈ ಬಾರಿ ನಾವು ಗಮನಿಸಿದಾಗ ಒಂಥರ ಯಾವ ಬಣದಲ್ಲೂ ಕೂಡ ತೀರಾ ಗುರುತಿಸಿಕೊಂಡಾಗಿಲ್ಲ. ಯಡಿಯೂರಪ್ಪನವರ ಬಣ್ಣನ ಅಂತ ಸುನಿಲ್ ಕುಮಾರ್ ಕೇಳಿದ್ರೆ ಅಲ್ಲೂ ಕೂಡ ತೀರಾ ಯಡಿಯೂರಪ್ಪನ ಬಣ ಅಲ್ಲ. ಯಡಿಯೂರಪ್ಪನವರ ವಿರೋಧಿ ಬಣ್ಣನ ಅಂತ ಕೇಳಿದ್ರೆ ಅಲ್ಲೂ ಕೂಡ ತೀರಾ ವಿರೋಧಿ ಬಣದಲ್ಲೂ ಕೂಡ ಇಲ್ಲ. ಆರ್ ಎಸ್ ಎಸ್ ನಲ್ಲ ಪ್ರಮುಖರ ಜೊತೆ ಕೂಡ ಒಳ್ಳೆಯ ಸಂಪರ್ಕ ಎಲ್ಲೊಂದ್ ಕಡೆ ಇವೆಲ್ಲವೂ ಕೂಡ ಸುನಿಲ್ ಕುಮಾರ್ ಅವರಿಗೆ ಈ ಬಾರಿಯ ಆಯ್ಕೆಯಲ್ಲಿ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಅನ್ನಿಸ್ತಾ ಇದೆ. ಏನ್ ಹೇಳ್ತೀರಾ ಸರ್? ಖಂಡಿತವಾಗಿ, ಯಾಕಂದ್ರೆ ಯಾವುದೇ ಬಣ ರಾಜಕೀಯದಲ್ಲಿ ಗುರುತಿಸಿಕೊಳ್ಳದವರು ನೀವು ಹೇಳಿದ ಹಾಗೆ ಅದು ಒಬ್ಬ ಪ್ರಬುದ್ಧ ರಾಜಕಾರಣಿಯ ಲಕ್ಷಣ ಅಂತ ಹೇಳ್ಬೋದು. ಸುನಿಲ್ ಕುಮಾರ್ ಅವರಿಗೆ ಇನ್ನೂ ಭವಿಷ್ಯ ಇದೆ. ಈಗಷ್ಟೇ ಅವರು ಮಂತ್ರಿ ಆಗಿದ್ದಾರೆ, ಇನ್ನೂ ಅವರಿಗೆ ಉತ್ತಮವಾದಂಥ ಭವಿಷ್ಯ ಇದೆ. ಯಾಕಂದರೆ ಸಚೇತಕರಾಗಿದ್ದವರು, ಕೆಳಮಟ್ಟದಿಂದ ಗ್ರಾಸ್ ರೂಟ್ನಿಂದ ಪಕ್ಷವನ್ನು ನೋಡಿದವರು, ಅದನ್ನು ಬೆಳೆಸಿಕೊಂಡು ಬಂದವರು, ಸಂಘಟನಾತ್ಮಕವಾಗಿ ಬಹಳ ಚತುರತೆಯಿಂದ ಕೆಲಸ ಮಾಡಿದವರು ವಿದ್ಯಾರ್ಥಿ ದೆಸೆಯಿಂದ. ಈಗ ಒಂದು ಅವಕಾಶ ಬಂದಿದೆ ಅವರಿಗೆ, ತನ್ನ ಶಕ್ತಿ ಸಾಮರ್ಥ್ಯವನ್ನು ಹೊರೆ ಹಚ್ಚುವಂಥ ಕಾಲ ಅಂತ ಹೇಳಿರ್ಬೋದು. ಒಂದು ಈಗ ಕರೆಯನ್ನು ಸ್ವೀಕರಿಸಿದ ನೀವೇ ಕೇಳಿರ್ಬೋದು, ಒಬ್ಬರು ಅವರು ಹೇಳಿದ ರೀತಿ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವರಿಗೆ ಸಿಕ್ಕಿರುವಂಥದ್ದು ನಮಗೆ ಸಂತೋಷ ತಂದಿದೆ, ತನ್ನ ಮನಸ್ಸಿನಲ್ಲಿದ್ದಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇದೇ ಅಭಿಪ್ರಾಯವನ್ನು ಪಕ್ಷವು ಸಂಗ್ರಹಿಸ್ತದೆ. ಇಂಥ ಕ್ಲಿಷ್ಟವಾದಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಒಂದು ಮಂತ್ರಿಮಂಡಲವನ್ನು ರಚನೆ ಮಾಡಬೇಕು, ಅದು ಜನರಲ್ಲಿದ್ದ ಭಾವನೆಯನ್ನು ಮೊದಲನೇದಾಗಿ ಗುರುತಿಸಿಕೊಳ್ಳುತ್ತದೆ. ಜನರಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಯಾವ ಭಾವನೆ ಇದೆ ಅನ್ನೋದನ್ನು, ಆ ವಿಚಾರಗಳನ್ನು ಮೊದಲು ಗ್ರಹಿಸಿಕೊಂಡು ಅದಕ್ಕೆ ತಕ್ಕುದಾದಂಥ ಒಂದು ರೂಪುರೇಷೆಯನ್ನು ಕೊಟ್ಟು ಒಂದು ಅಂತಿಮವಾದಂಥ ಸ್ಪರ್ಶವನ್ನು ಕೊಟ್ಟು ಇವತ್ತು ಮಂತ್ರಿಮಂಡಲವನ್ನು ರಚಿಸಿರುವಂಥದ್ದು. ಇದು ರಾಜ್ಯದ ಹಿತದೃಷ್ಟಿಯಿಂದ, ಪಕ್ಷದ ಹಿತದೃಷ್ಟಿಯಿಂದ, ಈ ಜನರ ಅಹವಾಲುಗಳನ್ನು ಕೇಳುವಂಥ ಜನ ನಮ್ಮ ಮಂತ್ರಿಮಂಡಲದಲ್ಲಿ ಇರಬೇಕು ಅನ್ನೋ ಚಿಂತನೆ ಮಂಥನವನ್ನು ಮಾಡಿ ಯೋಗ್ಯವಾದಂಥ ಒಂದು ನಿರ್ಧಾರವನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಕೈಗೊಂಡಿದ್ದಾರೆ. ಇದರಿಂದ ಉತ್ತಮವಾದಂಥ ಆಡಳಿತ ಜನರಿಗೆ ಸಿಗ್ತದೆ, ಮತ್ತು ಮುಖ್ಯಮಂತ್ರಿಯವರಲ್ಲಿ ಪೂರ್ಣವಾದಂಥ ವಿಶ್ವಾಸವನ್ನು ಕೇಂದ್ರದ ನಾಯಕರು ಇರಿಸಿಕೊಂಡಿದ್ದಾರೆ. ಯಾಕೆಂತೇಳಿದರೆ ಅವರ ಕ್ಷಮತೆ, ಅವರ ಜನರ ಬಳಿಗೆ ಹೋಗುವಂಥ ಅವರ ರೀತಿ, ಜನರನ್ನು ಅವರು ಅವರ ಕಷ್ಟಗಳನ್ನು ಅರ್ಥೈಸಿಕೊಳ್ಳುವಂಥ ಅವರ ಗ್ರಹಿಕ ಸಾಮರ್ಥ್ಯ ಏನಿದೆ ಅದನ್ನು ಕೇಂದ್ರದ ನಾಯಕರು ಗ್ರಹಿಸಿದ್ದಾರೆ. ಅದರಿಂದಾಗಿ ಈ DCM ಪಟ್ಟಗಳನ್ನು ಬದಿಗೆ ಸರಿಸಿ ಇವರು ಈ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಯೋಗ್ಯರ ಇದ್ದಾರೆ ಅನ್ನುವಂಥ ದೃಷ್ಟಿಯಿಂದ ಅವರಿಗೆ ಒಂದು ಮುಖ್ಯಮಂತ್ರಿ ಮಾಡಿದ್ದಾರೆ. ಒಂದು DCM ಇಲ್ಲದೆ ಇವರು ಈ ರಾಜ್ಯವನ್ನು ಮುನ್ನಡೆಸ್ತಾರೆ ಅನ್ನುವಂಥ ಬಲವಾದಂಥ ನಂಬಿಕೆ, ಆ ನಂಬಿಕೆಯ ಮೇಲೆ ಈ ಭಾರತೀಯ ಜನತಾ ಪಕ್ಷವನ್ನು ಇನ್ನೊಮ್ಮೆ ಅಧಿಕಾರಕ್ಕೆ ತರುವಲ್ಲಿ ಇವರು ಸಫಲರಾಗ್ತಾರೆ. ಇವರಿಗೆ ಯಾವುದೇ ರೀತಿಯಲ್ಲಿ ಇವರ ಕಾರ್ಯಕ್ಷೇತ್ರಗಳಿಗೆ ಯಾವುದೇ ರೀತಿಯಲ್ಲಿ ಅಡೆತಡೆ ಆಗಬಾರ್ದು, ಇವರು ರಾಜ್ಯದ ಪ್ರತಿಯೊಂದು ಮನೆಯನ್ನು ಮನವನ್ನು ಮುಟ್ಲಿ ಅಂತೇಳಿ ಆಶೀರ್ವಾದ ಮಾಡಿ ಕೇಂದ್ರದವರು ಕಳಿಸಿದ್ದಾರೆ. ಜಿತೇಂದ್ರ ಕುಂದೇಶ್ವರ್ ಅವರೇ, ಇಲ್ಲಿ ಸುನಿಲ್ ಕುಮಾರ್ ಅವರ ವಿಚಾರ ಬಂದಾಗ 5 DCM ಮಾಡಿದ್ರೆ ಸುನಿಲ್ ಕುಮಾರ್ ಅವರು ಕೂಡ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ಚರ್ಚೆ ನಡೀತಾ ಇತ್ತು. ನಿನ್ನೆ ದಿವಸ ಕೂಡ BJP ಒಬ್ರು ಹೇಳುವಂಥದ್ದು, ದೆಹಲಿ ಅಂಗಳದಲ್ಲಿ ಈ ತರದೊಂದು ಚರ್ಚೆ ಇದೆ, DCM ಸೃಷ್ಟಿ ಮಾಡಿದ್ದೆ ಆದ್ರೆ ಸುನಿಲ್ ಕುಮಾರ್ ಅವರಿಗೆ ಸಾಧ್ಯತೆಗಳಿದೆ ಅಂತೇಳಿ. ಆ ಮೊದಲು ನಾವು ನೋಡ್ಬೇಕು, ರಾಜ್ಯಾಧ್ಯಕ್ಷರ ಏನಾದರೂ ಬದಲಾವಣೆ ಆಗ್ತದಾದ್ರೆ ರಾಜ್ಯಾಧ್ಯಕ್ಷರೂ ಕೂಡ ಆಗುವ ಸಾಧ್ಯತೆಗಳು ಇದೆ ಅನ್ನುವ ಚರ್ಚೆಗಳು ನಡೆದಿತ್ತು. ಆದ್ರೆ ಇವತ್ತು ಅಂತಿಮವಾಗಿ ಸಂಪುಟವನ್ನ ಸೇರ್ಪಡೆಗೊಂಡಿದ್ದಾರೆ ಸುನಿಲ್ ಕುಮಾರ್ ಅವರು. ಆದ್ರೆ ನನಗನ್ನಿಸ್ತಾ ಇದೆ ಎಲ್ಲೊಂದ್ ಕಡೆ ಮುಂದಿನ ದಿನಗಳಲ್ಲಿ ಈ ರಾಜ್ಯ ರಾಜಕಾರಣದಲ್ಲಿ ಸುನಿಲ್ ಕುಮಾರ್ ಅವರಿಗೆ ಇನ್ನಷ್ಟು ಸ್ಕೋಪ್ ಇದೆ ಅಥವಾ ಹಾದಿಗಳು ತುಂಬಾ ಸುಗಮ ಇದೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂದ್ರೆ ಒಂದು ಕಡೆ RSS ನ ಒಲವು ಮತ್ತು ಒಂದಷ್ಟು ಹುದ್ದೆಗಳನ್ನು ನಿಭಾಯಿಸಿದಂತಹ ಒಂದು ಚಾಕೆಚಕ್ಯತೆ, ಅದರ ಜೊತೆ ಜೊತೆಗೆ ಸಂಘಟನಾ ಚತುರರಾಗಿ ಕೂಡ ಗುರುತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಇವತ್ತು ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಭವಿಷ್ಯತ್ತಿನಲ್ಲಿ ಒಳ್ಳೆಯ ಚಾನ್ಸಸ್ಗಳು ಹೆಚ್ಚಿದೆ ಸುನಿಲ್ ಕುಮಾರ್ಗೆ ಅನ್ನುವಂಥದ್ದು ಸ್ಪಷ್ಟ. ಈಗ ಸುನಿಲ್ ಕುಮಾರ್ಗೆ ಈಗ ಮುಖ್ಯಮಂತ್ರಿ ಹುದ್ದೆ ಕೊಟ್ಟು ನಿಭಾಯಿಸಬಲ್ಲವಂಥ ಕೆಪಾಸಿಟಿ ಇರುವಂಥ ವ್ಯಕ್ತಿ. ಯಾಕೇಳಿದರೆ ಅವರ ನಾನು ಕಾರ್ಯವೈಖರಿಯನ್ನು ಹತ್ತಿರದಿಂದ ನೋಡಿದ್ದೇನೆ. ಏನು ಖಡಕ್ ಮನುಷ್ಯ, ಏನು ಕೆಲಸ ಮಾಡೋದ್ರಲ್ಲಿ ಮತ್ತು ಮಾಡಿಸೋದ್ರಲ್ಲಿ ಖಡಕ್, ತಿಕ್ಕಬಟ್ಟೆ ಖಡಕ್, ಯಾವುದರಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ಅವರು ಏನು ಎಲ್ಲರೂ ಕೆಲಸ ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ಯುವಕರು, ಇವರು ಶಾಸಕರಾದರು 21 ಅದಕ್ಕೆ ಆ ಸಂದರ್ಭದಲ್ಲೇ ಅವರು ಶಾಸಕರಾದಂಥ ಒಬ್ಬ ಯುವಕ.
ಅಂದರೆ ಆವಾಗ ಬಜರಂಗ ದಳದಲ್ಲಿದ್ದರು, ಬಜರಂಗ ದಳದಲ್ಲಿ ಏನು ರಾಜ್ಯ ಸಂಚಾಲಕರಾಗಿದ್ದರು. ಆರ್ ಎಸ್ ಎಸ್ ಕೋಟಾ ಅಂದರೆ ಬಜರಂಗ ದಳ ರಾಜ್ಯ ಸಂಚಾಲಕರ ಕೋಟಾದಿಂದ ಇವರು ಅಲ್ಲಿಯ ಒಂದು ಶಾಸಕರಾದರು. ಎಷ್ಟು 45 ವರ್ಷಗಳಿಂದ ಏನು ಅಲ್ಲಿ ಕಾಂಗ್ರೆಸ್ ಏನು ಸತತವಾಗಿ ಕಾಂಗ್ರೆಸ್ ಆಗ್ತಾ ಇರುವಂಥ ಆ ಕೋಟೆ ಭದ್ರ ಕೋಟೆ ಅಂದರೆ ಆ ಭಾಗದಲ್ಲಿ ಕಾಂಗ್ರೆಸ್ ಅಂದರೆ ಭದ್ರಕೋಟೆ, ಬೇರೆ ಯಾರು ನಿಂತರೂ ಆಗ್ತಾ ಇತ್ತು. ಅಂದರೆ ಅವರು ಪ್ರಚಾರಕ್ಕೆ ಬರದಿದ್ದರೂ ಗೆಲ್ಲುವಂಥ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಏನು ಶಾಸಕ ಏನು ಸುನೀಲ್ ಕುಮಾರ್ ಗೆದ್ದು ಶಾಸಕರಾದರು. ಸೊ ಆಮೇಲೆ ಅವರು ಮೊದಲೇ ಮಾಡಿದ ಕೆಲಸ ಅವರು ಗಟ್ಟಿಯಾದರು. ಏನು ಅವರು ಫೈನಾನ್ಷಿಯಲಿ ಏನಷ್ಟು ಸ್ಟ್ರಾಂಗ್ ಇರಲಿಲ್ಲ, ಅವರು ಗಟ್ಟಿಯಾದರು ಮತ್ತು ಒಳ್ಳೆಯ ಒಂದು ಸಂಸದರಾದರು. ಮದುವೆಯಾಗಿ ಒಳ್ಳೆಯ ಸೆಟ್ಲಾಗಿ ಒಳ್ಳೆಯ ಒಂದು ಕ್ರಮಬದ್ಧವಾದಂತಹ ರಾಜಕೀಯವನ್ನು ಅವರು ಆರಂಭಿಸಿದರು. ಅಂದರೆ ಅವರು ಎಲ್ಲ ರೀತಿಯಿಂದ ಅವನು ಏನು ಅವ ಕೆಲಸವನ್ನು ಫಾಲೋಅಪ್ ಮಾಡಲಿಕ್ಕೆ ಬೇಕಾದ ಜನಗಳನ್ನು ಇಟ್ಕೊಂಡ್ರು. ಅದಕ್ಕೆ ಸರಿಯಾಗಿ ಅವರಿಗೆ ಪಕ್ಷ ಕೂಡ ಅವರು ಆರಂಭದಲ್ಲಿ ಒಂದು ತಪ್ಪು ಮಾಡಿದರು. ಆವಾಗ ಡಿ ವಿ ಸದಾನಂದ ಗೌಡರ ವಿರುದ್ಧ ಕೇಂದ್ರಕ್ಕೆ ಅವರ ವಿರುದ್ಧ ಏನು ಚಾಡಿ ಅಥವಾ ದೂರು ಕೊಡುವವರಲ್ಲಿ ಇವರು ಸೇರಿದರು. ಆವಾಗ ಇವರಿಗೆ ತುಂಬ ಸಮಸ್ಯೆ ಆಗಿತ್ತು. ಅಂದರೆ ಅವರು ಆಪ್ತರಲ್ಲಿ ಸದಾನಂದ ಗೌಡರು ಬೈಕೊಂಡದ್ದಿತ್ತು. ಆಮೇಲೆ ಅವರಿಗೆ ಸಮಸ್ಯೆ ಆಗುವ ಅಂಥ ದೃಶ್ಯ ಬಂದಮೇಲೆ ಅವರು ಒಂದು ಸಾರಿ ಏನು ಮೊದಲ ಬಾರಿ ಶಾಸಕರಾದ ಮೇಲೆ ಸೋತರು. ಆ ಸೋಲು ಉಂಟಲ್ಲ ಅವರು ದೊಡ್ಡ ಪಾಠವನ್ನು ಕಲಿಸಿದ್ರು ಮತ್ತು ಜನ ಆ ಪಾಠ ಕಲಿಸಿದ್ರು. ಆಮೇಲೆ ಎಂ ಪಿ ಆಗಿ ಪುನಃ ಮತ್ತೆ ಸೋತರು. ಅವರಿಗೆ ಏನು ವಾಸ್ತವ ಏನು ಭ್ರಮೆಯಿಂದ ಅಂದರೆ ಒಂದು ಒಳ್ಳೆ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದವರ ಹಿಂದ್ಗಡೆ ಜನ ಆ ಅಬ್ಬರ ಹೋಗ್ತಾ ಇದ್ದವರಿಗೆ ಆ ಸೋಲು ಅವರಿಗೆ ಒಂದು ಒಳ್ಳೆ ಪಾಠವನ್ನು ಕಲಿಸಿತ್ತು. ಅಂದರೆ ಆ ಪಾಠ ಕಲಿಸಿ ಅಂದರೆ ಏನು ಅವ್ರು ಪೂರಿ ತಗ್ಗಿ ಹೋಗಿದ್ದಲ್ಲ, ಯಾರಲ್ಲಿ ಹೇಗೆ ವ್ಯವಹಾರ ಮಾಡಬೇಕು, ಎಲ್ಲಿ ಬೊಟ್ಟಿದ್ರೆ ಎಲ್ಲಿ ಹೊರಗೆ ಬರ್ತದೆ ಎನ್ನುವುದನ್ನು ಸ್ಪಷ್ಟವಾಗಿ ಏನು ತಿಳ್ಕೊಂಡು ಏನು ಬುದ್ಧಿವಂತಿಕೆ ರಾಜಕೀಯ ನೋಡಿ ನೋಡಿ ನೀವು ಅವರ ಟ್ವೀಟ್ಗಳನ್ನು ನೋಡಿ. ಇತ್ತೀಚಿನ ಮೊನ್ನೆಯ ಅವರ ಟ್ವೀಟ್ಗಳಲ್ಲಿ ಎಲ್ಲೂ ಏನು ಅಕ್ಷರಶವಾಗಿ ನೋಡಿದರೆ ಎಲ್ಲೂ ಏನು ಪಕ್ಷಕ್ಕೆ ವಿರುದ್ಧವಾಗಿಲ್ಲ, ತತ್ವಕ್ಕೆ ವಿರುದ್ಧವಾಗಿಲ್ಲ, ಎಲ್ಲೂ ಇಲ್ಲ. ಆದರೆ ಮಾಧ್ಯಮದಲ್ಲಿ ಬರುವಾಗ ಅವರ ರೆಬೆಲ್ ಇದನ್ನ ಕರೆಕ್ಟ್ ಸ್ಪಷ್ಟವಾಗಿ ತೋರಿಸುವಾಗಿ ಅಷ್ಟು ಈವನ್ ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲೂ ಕೂಡ ಛಾಪನ್ನ ಉಳಿಸಿಕೊಂಡಂತಹ ಕರಾವಳಿ ಒಬ್ಬ ನಾಯಕ. ಮತ್ತೆ ಅವರಿಗೆ ಅಂತ ಅವಕಾಶ ಕೂಡ ಮುಖ್ಯ ಸಚೇತಕ ಅಂತ ಹೇಳಿದ್ರೆ ಇಡೀ ಏನು ಅವರ ಆಡಳಿತ ಪಕ್ಷದ ಎಲ್ಲ ಶಾಸಕರಿಗೂ ಅವರು ಮುಖ್ಯ ಸಚೇತಕರು. ಇವರು ಪ್ರತಿಪಕ್ಷದಲ್ಲಿ ಇರುವಾಗಲೂ ಕೂಡ ಅಂದರೆ ಅವರಿಗೆ ಆ ಒಂದು ಕೇಂದ್ರ ನಾಯಕತ್ವವನ್ನು ಅವರಿಗೆ ಏನು ಸಂಘ ಪರಿವಾರದ ಅವರ ಕಾಂಟ್ಯಾಕ್ಟ್ಸ್ಗಳ ಮೂಲಕವಾಗಿ ಅವರಿಗೆ ಇದು ಸಿಕ್ಕಿದೆ. ಅದನ್ನು ಅವರು ಉಳಿಸಿಕೊಂಡ್ರು. ಆ ಒಂದು ಏನು ರಾಜ್ಯವ್ಯಾಪಿ ಆದಂಥ ಪ್ರಚಾರ ಅಥವಾ ಒಂದು ಪ್ರಭಾವವನ್ನು ಅವರು ಉಳಿಸಿಕೊಂಡ್ರು. ಈಗ ಎಲ್ರಿಗೂ ಬರ್ತದೆ, ಅವರು ಉಳಿಸಿಕೊಳ್ಳೋ ಕೆಪಾಸಿಟಿ ಇದೆ. ಇವರು ಅದನ್ನು ಉಳಿಸಿಕೊಂಡ್ರು ಮತ್ತು ಎಷ್ಟು ಬೇಕಾದಷ್ಟು ಕಾಮಗಾರಿ ಮಾಡಿದರು. ಕಾಮಗಾರಿ ಮಾಡಿದವರಿಗೆ ಖುಷಿ, ಮಾಡಿಸಿದವರಿಗೆ ಖುಷಿ, ಇವರಿಗೂ ಖುಷಿ, ಎಲ್ರಿಗೂ ಲಾಭ. ಅಂದರೆ ಯಾರಿಗೂ ಬೇಸರ ಇಲ್ಲ. ಅಂದರೆ ಸಮೃದ್ಧವಾಗಿ ಏನು ಕಾರ್ಕಳವನ್ನು ಮಾಡಿದರು, ಅವರು ಸಮೃದ್ಧರಾದರು. ಅಂದರೆ ಅವರು ಈಗ ಮತ್ತೆ ಇಂಥ ಸಂದರ್ಭದಲ್ಲಿ ಅನುದಾನಗಳನ್ನು ತೆಗೆದುಕೊಂಡು ಬರೋದ್ರಲ್ಲೂ ಕೂಡ ನಿಸ್ಸೀಮರು. ನಿಸ್ಸೀಮರು ಮತ್ತು ಅದರಲ್ಲೂ ಒಳ್ಳೆಯ ಲಾಭಗಳಿದೆ ಇರ್ತದೆ. ಅಂದರೆ ಕ್ಷೇತ್ರಕ್ಕೆ ಲಾಭ ಇದೆ, ಅವರಿಗೂ ಲಾಭ ಇರ್ತದೆ, ಒಂದು ಹೆಸರು ಇರ್ತದೆ. ಹಾಗಾಗಿ ಎಲ್ಲ ರೀತಿಯಿಂದ ಅಂದರೆ ನೀವು ಒಳ್ಳೆ ಪ್ರಾಮಾಣಿಕರಾಗಿ ನಾವು ಹಾಗೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಸಾಲದು. ಕಾಮಗಾರಿಗಳನ್ನು ತರಬೇಕು, ಒಂದು ವಿಷನ್ಗಳಿರಬೇಕು. ಇವ್ರ ಹತ್ರ ವಿಷನ್ ಇದೆ, ಒಂದು ಸ್ವಲ್ಪ ಕಾಮಗಾರಿಗಳನ್ನು ಮಾಡ್ತಾರೆ. ಅಥವಾ ಒಂದು ಪ್ರಚಾರಕ್ಕೆ ಬೇಕಾಗಿ ಅಥವಾ ಒಂದು ಅವರ ಸಂಪ್ರದಾಯಕ್ಕೆ ಬೇಕಾಗಿ ಕೂಡ ಕೆಲವೊಂದು ಕಾರ್ಯಕ್ರಮ ಬೆಂಡೆದ್ದು ಮಾಡುವಂಥದ್ದು ಅಥವಾ ಇಂಥದ್ದು ಒಂದು ವಿಶಿಷ್ಟ ವಿಭಿನ್ನ ಶೈಲಿ. ಇವತ್ತು ಹೈಕಮಾಂಡೇ ಬೇಡ ಅಂತ ಹೇಳಿದೆ, ಆದ್ರೆ 5 ಜನ ಡಿಸಿಎಂ ಆದ ಅದರಲ್ಲಿ ಒಂದು ಹೆಸರು ಅಲ್ಲಿ ತನಕ ಹೋದ್ರಲ್ಲ, ಅದು ಮುಖ್ಯ ಅಲ್ಲ. ಅಷ್ಟು ಕೆಪಾಸಿಟಿ ಇದೆ ಮತ್ತು ಅವ್ರ ರಾಜಕೀಯ ಪಾಠ ಕಲಿಸಿದೆ ಮತ್ತು ಅವರಿಗೆ ಏನು ಅವರ ಹೆಂಡತಿ ಕಡೆಯಿಂದಲೂ ಒಳ್ಳೆ ರಾಜಕೀಯ ಹಿನ್ನೆಲೆ ಇರುವವರು ಅಂದರೆ ಇದ್ದದ್ರಿಂದ ಮತ್ತು ಆ ಭಾಗದ ಪ್ರಭಾವ ಇದ್ದದ್ರಿಂದ ಅವರು ಒಂದು ವೇಳೆ ಅಂದರೆ ಆ ಭಾಗಕ್ಕೂ ನಿಲ್ಲಬಹುದು ಮುಂದಿನ ದಿನಗಳಲ್ಲಿ. ಮತ್ತು ಅವರು ಹಿಂದೆ ಕೂಡ ಚಿಕ್ಕಮಗಳೂರು ಆ ಭಾಗದಲ್ಲಿ ಏನು ಅವರ ಕಾರ್ಯ ಏನು ಬಜರಂಗ ದಳ ರಾಷ್ಟ್ರೀಯ ರಕ್ತಪೀಠ ಹೋರಾಟ ಆ ಭಾಗದಲ್ಲಿಯೂ ಇದ್ದದ್ರಿಂದ ಅವರು ಸ್ವಲ್ಪ ಘಟ್ಟದ ಕೆಳಗೆ ಘಟ್ಟದ ಮೇಲೆ ಸಮನ್ವಯವನ್ನು ಸಾಧಿಸಿ ಇಲ್ಲೂ ಕೂಡ ಸಂಪುಟದಲ್ಲೂ ಕೂಡ ಅತ್ತ ಕನ್ನಡಿಗ ಇತ್ತ ತುಳುವ ಅವರು ಅಂದರೆ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ತುಳು ಕೂಡ ಚೆನ್ನಾಗಿ ಮಾತಾಡಲಿಕ್ಕೆ ಶುರು ಇಲ್ಲಿ ಬಂದ ಮೇಲೆ ತುಳುವೇ ಶುರು ಮಾಡಿದರು. ಹಾಗಾಗಿ ಎರಡೂ ಕಡೆಯೂ ಕೂಡ ಅವರು ಸಲ್ಲಿ ಇಲ್ಲೂ ಕೂಡ ಏನು ಸಚೇತಕನಾದ ಕಾರಣಕ್ಕಾಗಿ ಅವರು ಒಂದು ತನ್ನದೇ ಒಂದು ಪ್ರಭಾವಲಯವನ್ನು ಸೃಷ್ಟಿಗೊಳ್ಳಲಿಕ್ಕೆ ಅವಕಾಶವೂ ಕೂಡ ಆಯಿತು. ಅದನ್ನು ಸಮರ್ಥವಾಗಿ ನಿಟ್ಟು ಆ ಒಳ್ಳೊಳ್ಳೆ ಟೈಮ್ನಲ್ಲಿ ಟ್ವೀಟ್ಗಳನ್ನು ಮಾಡಿ ಮಾಧ್ಯಮದಲ್ಲಿ ಕೂಡ ಏನು ತನ್ನ ಸ್ವರವನ್ನು ಅವರು ಕೊಟ್ಟು ತನ್ನ ಒಂದು ಲೆಕ್ಕ ಮೀರದೆ ಅದಕ್ಕೆ ತಪ್ಪದೆ ಮಿತಿ ಮೀರದೆ ಎಲ್ಲವನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ರಿಂದ ಹಾಗೆ ಅವರು ಈ ಸಂದರ್ಭದಲ್ಲಿ ಬಂದು ಇಲ್ಲದಿದ್ದರೆ ಕೋಟಾಯಿಂದ ಬಂದರೆ ಇವರಿಗೆ ಎಲ್ಲಿ ಚಾನ್ಸ್ ಇತ್ತು. ಖಂಡಿತ ಖಂಡಿತ. ಇವೆಲ್ಲದರ ನಡುವೆ ಈಗ ಚರ್ಚೆಯಲ್ಲಿರುವಂಥದ್ದು ಹಾಲಾಡಿ ಶ್ರೀನಿವಾಸ್ ಶೆಟ್ಟರ ಹೆಸರು. ಕಳೆದ ಒಂದು ವಾರಗಳಿಂದ ನಡೀತಾ ಇದ್ದಂತಹ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್, ಅದು ಯಾವಾಗ ಹಾಲಾಡಿ ಅವರದೊಂದು ಫೋಟೋ ಅವರೇ ಪೊರಕ್ಕೆ ಹಿಡಿದು ಕಸಗುಡಿಸುವ ಫೋಟೋದಿಂದ ಹಿಡಿದು ಹಾಲಾಡಿ ಅವರ ಬಗ್ಗೆ
ಕಳೆದ ಬಾರಿಯೂ ಕೂಡ ಅವರಿಗೆ ಅನ್ಯಾಯ ಆಗಿದೆ, ಶ್ರೀನಿವಾಸ್ ಶೆಟ್ಟರಿಗೆ ಈ ಬಾರಿ ಅನ್ಯಾಯ ಆಗಬಾರದು. ಮತ್ತು ಅವರದು ಕೂಡ ಒಂದು ನಿರ್ಧಾರ, ನಾನಾಗಿ ಬೆಂಗಳೂರಿಗೆ ಹೋಗಲ್ಲ, ದೆಹಲಿಗೆ ಹೋಗಲ್ಲ, ಯಾರ ಕೈಕಾಲು ಹಿಡಿಯಲ್ಲ, ದಂಬಾಲು ಬೀಳಲ್ಲ, ಗುರುತಿಸಿ ಕೊಡಬೇಕು. ಒಂಥರ ತೀರಾ ಏನು ಶುದ್ಧ ಹಸ್ತ ಮತ್ತು ಪ್ರಾಮಾಣಿಕ, ಅದರ ಜೊತೆಗೆ ರಾಜಕೀಯದಲ್ಲಿ ತನ್ನದೇ ಆದಂತಹ ಒಂದಷ್ಟು ಬೆಂಬಲಿಗರ ಪಡೆಯನ್ನು ಪಡೆದುಕೊಂಡಂಥ ವ್ಯಕ್ತಿ. ಬಹುಶಃ ಅವರು ಮಾಡಿರ್ತಕ್ಕಂತಹ ಸಹಾಯ ಉಪಕಾರವನ್ನು ಪಡೆದವರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಅದು ಬಹಳಷ್ಟು ಜನ ಇದ್ದಾರೆ, ಆದರೆ ಇವತ್ತು ಖಂಡಿತವಾಗ್ಲೂ ಅವರಿಗೆಲ್ಲರಿಗೂ ಕೂಡ ನಿರಾಸೆ ಆಗಿದೆ. ಯಾಕಂದರೆ ಈ ಬಾರಿ ಒಂದು ಗೌರವವನ್ನು ಕೊಡಬೇಕಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಆದರೆ ಇವತ್ತಿನ ನಿರ್ಧಾರದಲ್ಲಿ ಶ್ರೀನಿವಾಸ್ ಶೆಟ್ಟಿ ಅವರನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಂಡಿಲ್ಲ. ಇದರ ನಡುವೆ ಒಂದು ಪ್ರಮುಖ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಆಗಿದೆ. ಯಾರ್ಯಾರು ಎಲ್ಲೆಲ್ಲಿಗೆ ಉಸ್ತುವಾರಿಗಳು ಅನ್ನುವಂತಹ ಒಂದು ಅಪ್ಡೇಟ್. ಪ್ರಮುಖವಾಗಿ ಉಡುಪಿಗೆ ಸುನೀಲ್ ಕುಮಾರ್ ಉಸ್ತುವಾರಿ ಸಚಿವರು, ದಕ್ಷಿಣ ಕನ್ನಡಕ್ಕೆ ಅಂಗಾರ, ಕೊಡಗಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ. ಈಗ ಸಿಗ್ತಾ ಇರುವಂತಹ ಮಾಹಿತಿ ಇದು. ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಯ ಉಸ್ತುವಾರಿ ಕೂಡ ಅನ್ನುವಂಥದ್ದು ಈಗ ನಿರ್ಧಾರಿತ ಆಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈಗ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ಮಾಡಲಾಗಿದೆ. ಚಿಕ್ಕಮಗಳೂರು ಉಸ್ತುವಾರಿ ಸಚಿವರಾಗಿದ್ದ ಅಂಗಾರ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ಮಾಡಲಾಗಿದೆ. ಮತ್ತು ಮೊದಲ ಬಾರಿಗೆ ಸಂಪುಟ ಸೇರ್ಪಡೆ ಆಗಿರುವ ಸುನೀಲ್ ಕುಮಾರ್ ಅವರು ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗ್ತಾ ಇದ್ದಾರೆ. ಇದು ಈಗ ಬಂದಿರುವಂತಹ ಅಧಿಕೃತ ಘೋಷಣೆ ಬಸವರಾಜ್ ಬೊಮ್ಮಾಯಿ ಅವರದು. ಇಲ್ಲಿ ಗೋವಿಂದ ಕಾರಜೋಳ ಬೆಳಗಾವಿ, ಈಶ್ವರಪ್ಪ ಶಿವಮೊಗ್ಗ, ಅಶೋಕ್ ಬೆಂಗಳೂರು, ಈ ಥರದ್ದು ಬೇರೆ ಬೇರೆ ಲಿಸ್ಟ್ಗಳಿದೆ. ಆದರೆ ನಾವು ಗಮನಿಸಬೇಕಿರುವಂಥದ್ದು ನಮ್ಮ ಮೂರು ಜನರಿಗೆ ಎಲ್ಲೆಲ್ಲಿ ಸಿಕ್ತು ಅಂತೇಳಿ. ಸೊ ಕೋಟಾ ಅವರನ್ನು ದಕ್ಷಿಣ ಕನ್ನಡದಿಂದ ಕೊಡಗಿಗೆ ಕಳಿಸಿದ್ದಾರೆ, ಚಿಕ್ಕಮಗಳೂರಿನಿಂದ ಅಂಗಾರ ಅವರನ್ನು ದಕ್ಷಿಣ ಕನ್ನಡ ಕರ್ಕೊಂಡು ಬಂದಿದ್ದಾರೆ. ಸುನೀಲ್ ಕುಮಾರ್ ಅಬ್ವಿಯಸ್ಲಿ ಎಲ್ರಿಗಿದ್ದಂತಹ ಒಂದು ಏನು ನಿರೀಕ್ಷೆ, ಅದು ಉಡುಪಿ ಕೊಟ್ಟುಬಿಡ್ತಾರೆ, ಅದು ರುಜುವಾಗಿದೆ. ಓಕೆ, ಈಗ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ವಿಚಾರದಲ್ಲಿ ಸರ್, ಬಹುಶಃ ನಿಮಗೊಂದು ಆಪ್ಷನ್ ಇತ್ತು ಈ ಬಾರಿ, ಘಟಾನುಘಟಿಗಳನ್ನ ಬಿಟ್ಟಿದ್ದೀರಾ ಅದು ಬೇರೆ, ಆದರೆ ಒಳ ಸೇರಿಸುವ ಪ್ರಕ್ರಿಯೆಯಲ್ಲಿ ಒಬ್ಬ, ಯಾಕಂದ್ರೆ ಅದು ಏನು ಇಲ್ಲಿ ನಾನು ಖಂಡಿತವಾಗ್ಲೂ ಇದನ್ನ ಬಂಟ ಬಿಲ್ಲವ ಅಂತ ಹೇಳಲ್ಲ. ಯಾಕಂತ ಕೇಳಿದ್ರೆ ಬಂಟರಿಗೂ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಖಂಡಿತ ಒಳ್ಳೆಯ ಪ್ರಾತಿನಿಧ್ಯವನ್ನ ಕೊಟ್ಟಿದ್ದೀರಾ. ಇಲ್ಲಿ ನಾನು ಖಂಡಿತವಾಗ್ಲೂ ಇದನ್ನ ಇಬ್ಬರು ಬಿಲ್ಲವರಿಗೆ ಕೊಟ್ರಿ, ಬಂಟರಿಗೆ ಕೊಡ್ಲಿಲ್ಲ ಅಂತ ವಿಶ್ಲೇಷಣೆ ಮಾಡಲ್ಲ. ನನಗೆ ಇದು ಬಂಟ ಮತ್ತು ಬಿಲ್ಲವ ಅನ್ನೋದಕ್ಕಿಂತಲೂ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ, ಒಳ್ಳೆಯ ರಾಜಕಾರಣಿಗೆ ಈ ಬಾರಿ ನಿಮಗೆ ಸಂಪುಟಕ್ಕೆ ಕರೆದುಕೊಳ್ಳ ಬರಬಹುದಾದಂತಹ ಆಯ್ಕೆಗಳು ಇದ್ದ ಹಂತದಲ್ಲಿ ಪಕ್ಷ ಯಾಕೋ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿತ್ತು, ಸೇರಿಸಿಕೊಳ್ಬೇಕಿತ್ತು ಅನ್ನುವಂಥದ್ದು. ಇದು ಕೇವಲ ಅವರ ಕ್ಷೇತ್ರದ ಜನರ ಅಭಿಲಾಷೆ ಅಲ್ಲ, ಎಲ್ಲರ ಅಭಿಲಾಷೆ. ಏನು ಹೇಳ್ತೀರಾ? ಸರಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಪ್ರಾಂತ್ಯವಾರು ನೋಡುವಾಗ ಅಥವಾ ಏನು ಜಾತಿವಾರು ನೋಡುವಾಗ, ಹಾಗೆಲ್ಲ ಈಗ ಒಕ್ಕಲಿಗ ಮತ್ತು ಬಂಟರು ಅದೊಂದು ಸಮಾನತೆ ಉಂಟು ಅಂತ ಹೇಳ್ತಾರೆ, ಅದೊಂದು ವಿಚಾರ ಬೇರೆ ಇರಲಿ. ಮತ್ತೆ ಹಿಂದೂಗಳೆಲ್ಲ ಒಂದೇ ಅಂತ ಹೇಳ್ಬೋದು. ಅಲ್ಲ, ಅದು ಈಗಲೂ ಒಂದೇ. ನಾವು ನಾನು ಇಲ್ಲ ಬಂಟ ಬಿಲ್ಲವ ಲೆಕ್ಕಾಚಾರದಲ್ಲಿ ತೆಗೆದುಕೊಳ್ಳೋದಿಲ್ಲ. ಜಾತಿ ಲೆಕ್ಕಾಚಾರ ಅಲ್ಲ, ಪ್ರಾಮಾಣಿಕತೆ. ಸುಕುಮಾರ್ ಶೆಟ್ಟಿ, ಶ್ರೀನಿವಾಸ್ ಶೆಟ್ಟಿ, ರಾಜೇಶ್ ನಾಯ್ಕ ಏನ್ ಹೇಳಿದ್ರೆ, ಟಿಕೆಟ್ ಕೊಡುವಾಗ ಎಲ್ಲರಿಗೆ ಬಂಟ್ರಿ ಕೊಡೋದು, ಆಮೇಲೆ ಮಿನಿಸ್ಟರ್ ನ ಬಿಲ್ಲವ್ರ ಮಾಡೋದು, ಅದೇನ್ ಸಮಸ್ಯೆ ಇಲ್ಲ ಅಂತ. ಅಲ್ಲ, ಟಿಕೆಟ್ ಆದ್ರೂ ಕೊಟ್ಟಿದಾರಲ್ಲ. ಬಂಟ ಬಿಲ್ಲವ ಅನ್ನೋದಕ್ಕಿಂತಲೂ ಒಬ್ಬ ವ್ಯಕ್ತಿ, ಯಾಕಂದ್ರೆ ನಾವು ಶ್ರೀನಿವಾಸ್ ಶೆಟ್ಟರ ಬಗ್ಗೆ ಮಾತಾಡುವಾಗ ಜಾತಿ ಲೆಕ್ಕಾಚಾರದಲ್ಲಿ ಮಾತಾಡೋದಕ್ಕಿಂತಲೂ ವ್ಯಕ್ತಿತ್ವದಲ್ಲಿ ಮಾತಾಡಬೇಕು. ಯಾಕಂದ್ರೆ ಜಾತ್ಯತೀತ ವ್ಯಕ್ತಿ ಅವರು. ಅವರೇ ಹೇಳ್ತಾರೆ, ನಾನು ಇಂಥದ್ದೊಂದು ಜಾತಿಯಲ್ಲಿ ಹುಟ್ಟಿದ್ದೇನೆ ಅನ್ನೋದು ಮಾತ್ರ ಬಿಟ್ಟರೆ ಅವರು ಇವತ್ತಿನ ತನಕ ಗುರುತಿಸಿಕೊಂಡವರು ಕೂಡ ಅಲ್ಲ. ನಾನು ಬಂಟ ಈ ತರದ, ಅವರು ಜಾತ್ಯತೀತ. ಅವರು ಖಂಡಿತವಾಗಿ ಅಂತ ಮನೋಭಾವ ಇಲ್ಲ, ಭೂಮಿಕೆಯೂ ಇಲ್ಲ ಅವರಿಗೆ. ಈಗ ಪಕ್ಷಕ್ಕೆ ಪಕ್ಷ ನೋಡುವಾಗ ಅಥವಾ ಒಂದು ಸಾಮಾಜಿಕವಾಗಿ ಜಾತಿವಾರು ನೋಡುವಾಗ ನೋಡ್ತಾರೆ, ಕೊಡ್ಬೋದು. ಈಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಶೋಭಕ್ಕನವರು ಇದ್ದಾರೆ ಕೇಂದ್ರದಲ್ಲಿ, ಒಂದು ಮಂತ್ರಿ ಆಗಿದೆ, ಅವರು ಒಕ್ಕಲಿಗ ಸಮುದಾಯ. ಆ ದೃಷ್ಟಿಕೋನದಿಂದ ನೋಡಿರಲೂಬಹುದು, ಅಥವಾ ಅಲ್ಲಿ ನೀವು ಹೇಳಿದ ಹಾಗೆ
ಜಿತೇಂದ್ರರು ಹೇಳಿದಾಗೆ ಬಂಟ ಸಮುದಾಯಕ್ಕೆ ಅಧಿಕವಾಗಿ ಎಮ್ ಎಲ್ ಎ ಕೊಟ್ಟಿದ್ದಾರೆ. ಸುಕುಮಾರ್ ಶೆಟ್ಟರ್ ಇರ್ಬೋದು, ಇವರು ಇರ್ಬೋದು, ಅಥವಾ ಪೂಂಜಾ ಇರ್ಬೋದು, ಭರತ್ ಶೆಟ್ಟರ್ ಇರ್ಬೋದು, ಮತ್ತೆ ರಾಜೇಶ್ ನಾಯ್ಕರ್ ಇರ್ಬೋದು, ಇವರೆಲ್ಲ ಇರುವಾಗ ಮತ್ತೆ ಈ ಕಡೆಯಲ್ಲಿ ಎಂ ಪಿ ನಳಿನ್ ಕುಮಾರ್ ಅವರು ಇದ್ದಾರೆ, ರಾಜ್ಯದ ಅಧ್ಯಕ್ಷರು ಆಗಿದ್ದಾರೆ. ಅದರಿಂದ ಎಲ್ಲೋ ಒಂದು ಕಡೆ ಇನ್ನೊಂದು ಸಮುದಾಯಕ್ಕೆ ನೋವಾಗಬಾರ್ದು ಅಥವಾ ಅದನ್ನೇ ಹೆಚ್ಚು ಕೊಟ್ಟೆ ಅಂತೇಳಿ ಆಗಬಾರ್ದಲ್ಲ. ಶ್ರೀನಿವಾಸ್ ಶೆಟ್ಟಿ ಅವರ ಹೆಸರನ್ನ ತೆಗೆದಾಗ ನೀವು ಜಾತಿ ಪ್ರಾತಿನಿಧ್ಯವನ್ನ ಹೊರಗಿಟ್ಟು ನಾನು ಹೇಳುವಂತದ್ದು ವ್ಯಕ್ತಿತ್ವಕ್ಕೆ ಮಾತ್ರ ಮಣೆ ಹಾಕಬೇಕಿತ್ತು. ಸರಿ, ಅದೇ ವ್ಯಕ್ತಿತ್ವ ಸಮೀಕರಣ ಲೆಕ್ಕಾಚಾರ ಹೊರಗಿಟ್ಟು ಅಲ್ಲಲ್ಲ, ಮತ್ತು ಕಳೆದ ಬಾರಿ ನೀವು ಅವರಿಗೆ ಒಂದ್ಸಲ ಅನ್ಯಾಯ ಮಾಡಿದ್ರಿ, ಈ ಬಾರಿ ಒಂದು ಅವರಿಗೆ ನ್ಯಾಯ ದೊರಕಿಸಬೇಕಾದಂತ ಜವಾಬ್ದಾರಿ ಇತ್ತು ನಿಮಗೆ. ಅಲ್ಲ, ಜವಾಬ್ದಾರಿ ಸರಿ, ನ್ಯಾಯ ದೊರಕಿಸಿಕೊಡ್ಬೇಕಾದ್ದು ಅನಿವಾರ್ಯ, ಅದು ಕೊಡ್ಬೋದು. ಈಗ ತಕ್ಕಡಿಯಲ್ಲಿ ತೂಗಿದ್ದಾರೆ ಯಾರು, ನಾಯಕರು, ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ಶ್ರೀನಿವಾಸ ಪೂಜಾರಿ ಅವರನ್ನು ಮತ್ತೆ ಆಲಾಡಿ ಶ್ರೀನಿವಾಸ ಶೆಟ್ಟರನ್ನು ಒಂದು ತಕ್ಕಡಿಯಲ್ಲಿ ತೂಗುವಾಗ ಯಾವ ಮಾನದಂಡವನ್ನು ಅವರು ಉಪಯೋಗಿಸಿದ್ರು ಅನ್ನುವಂಥದ್ದು ಇಲ್ಲಿ ಮುಖ್ಯ. ಶ್ರೀನಿವಾಸ ಪೂಜಾರಿ ಅವರನ್ನು ಮತ್ತು ಆಲಾಡಿಯವರನ್ನು ತೂಗಿ ನೋಡುವಾಗ ಈ ಬಾರಿ ಶ್ರೀನಿವಾಸ ಪೂಜಾರಿ ಅವರಿಗೆ ಕೊಡುವುದು ಸೂಕ್ತ ಅನ್ನೋ ನಿರ್ಧಾರ ಯಾವ ಮಾನದಂಡದಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆ ಅನ್ನಿಸ್ತಾ ಇದೆಯಾ ಈ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಹಾಲಾಡಿ ಅವರ ಆಯ್ಕೆ ವಿಚಾರದಲ್ಲಿ ಇಲ್ಲಿ ಇದಾಗಿದೆ ಅಂತ ಹೇಳಿ? ಇಲ್ಲಿ ನಿಮ್ಮ ಪ್ರಕಾರ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡ ಹಿನ್ನೆಲೆಯಲ್ಲಿ ಶ್ರೀನಿವಾಸ ಶೆಟ್ಟರನ್ನ ಕೈ ಬಿಟ್ರೆ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ ಇಲ್ಲ, ಅದಲ್ಲ, ಆದ್ರೆ ನೀವು ಹೇಳೋ ಪ್ರಕಾರ ಆ ಇಬ್ಬರನ್ನು ನೀವು ಹೇಳ್ತಾ ಇದ್ದೀರಾ, ಅದು ಬಿಟ್ಟು ಪ್ರಾಮಾಣಿಕತೆಯನ್ನು ತಕ್ಕಡಿಯಲ್ಲಿ ತೂಗುವಾಗ ಹೇಳಿದ್ದೆ ನಾನು. ನಾನು ಜಾತಿಯನ್ನು ಲೆಕ್ಕಾಚಾರ ಹಾಕ್ಲಿಲ್ಲ, ಈಗ ಎಲ್ಲವನ್ನು ಪ್ರಾಮಾಣಿಕತೆಯನ್ನು, ಅವರ ಸೇವೆಯನ್ನು, ಅವರ ಕಾರ್ಯತತ್ಪರತೆಯನ್ನು, ಅವರ ಕಾರ್ಯ ನಿಷ್ಠೆಯನ್ನು, ಅವರು ಜನರೊಂದಿಗೆ ಬೆರೆಯುವಂತಹ ರೀತಿಯನ್ನು ಎಲ್ಲವನ್ನೂ ಒಂದು ತಕ್ಕಡಿಯಲ್ಲಿ ತೂಗಿದಾಗ ಎಲ್ಲಿ ಮಾನದಂಡವನ್ನು, ಯಾವ ಮಾನದಂಡವನ್ನು ಅವರು ಉಪಯೋಗಿಸಿದ್ರು ಅನ್ನುವಂಥದ್ದು ಕೇಂದ್ರ ನಾಯಕರಿಗೆ ಬಿಟ್ಟಿರುವಂಥದ್ದು, ರಾಜ್ಯ ನಾಯಕರಿಗೆ ಬಿಟ್ಟಿರುವಂಥದ್ದು. ಓಕೆ, ಆ ಮಾನದಂಡ ಪ್ರಕಾರ ಅದು ಶ್ರೀನಿವಾಸ ಪೂಜಾರಿ ಅವರಿಗೆ ಒಲಿದು ಬಂತು. ಓಕೆ, ಈಗ ಜಿತೇಂದ್ರ ಕುಂದೇಶ್ವರ ಅವರು ಹೇಳಿ, ಈ ಮಗು ಅಳದೆ ತಾಯಿ ಹಾಲು ಕೊಡೋದಿಲ್ಲ ಅಂದ್ರೆ ಮಗುವಿಗೆ ಹಸಿವಾಗ್ತಾ ಉಂಟು ಅಂತ ತಾಯಿಗೆ ಗೊತ್ತಾಗಬೇಕಿದ್ರೆ ಮಗು ಅಳಬೇಕು. ಈಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೀನು ದೇವರ ಹತ್ರ ಹತ್ತು ಕರೆದು ಕೂಗಿದಾಗ ಮಾತ್ರ ಭಗವಂತ ನಿನ್ನ ಬಳಿಗೆ ಬರ್ತಾನೆ, ಆ ತರದೊಂದು ಉತ್ಸುಕತೆ ಇರಬೇಕು ನಿನ್ನಲ್ಲಿ ಅಂತ ಹೇಳಿ. ಈಗ ನಿನಗೆ ಕೊಡಬೇಕು ಅಂತ ಇದ್ರೆ ನೀನ್ ಅವರ ಬಳಿಗೆ ಹೋಗಬೇಕು, ಅವರನ್ನ ಕೇಳಬೇಕು, ಈ ತರದ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದ್ದಾರಾ? ಯಾಕಂದ್ರೆ ಶ್ರೀನಿವಾಸ ಶೆಟ್ಟರ ವಿಚಾರಕ್ಕೆ ಬಂದಾಗ ನಾನಾಗಿ ಹೋಗಲ್ಲ, ಬೆಂಗಳೂರಿಗೆ ಹೋಗಲ್ಲ, ದೆಹಲಿಗೆ ಹೋಗಲ್ಲ, ಯಾರ ಹಿಂದೆ ಬೀಳಲ್ಲ. ಅಂದ್ರೆ ಇಲ್ಲಿ ಮಗು ಅಳದೇನೆ ತಾಯಿ ಬಂದು ಹಾಲು ಕೊಡ್ಬೇಕು, ಆ ತರದ ಒಂದು ಲೆಕ್ಕಾಚಾರ ಅವ್ರದ್ದೇ ಆದ ತತ್ವ. ಇಲ್ಲಿ ಹೈಕಮಾಂಡ್ ಆಗಿದ್ರೆ ಅವರಾಗಿ ಕೇಳಿಲ್ಲ, ನಾವ್ ಯಾಕೆ ಕೊಡ್ಬೇಕು, ಈ ತರದೊಂದು ನಿಲುವಿಗೆ ಬಿತ್ತ ನಿಮ್ಗೆ ಅನ್ನಿಸ್ತಾ ಇದೆನಾ? ಈಗ ಇವ್ರು ಹೇಳಿದ್ದ ವಿಷಯ ಒಂದು ಒಳ್ಳೆ ಪಾಯಿಂಟ್ ಅನ್ನ ಎತ್ತಿದ್ದಾರೆ, ವಿಷಯವನ್ನ ಶ್ರೀನಿವಾಸ ಶೆಟ್ಟರನ್ನು ಮತ್ತೆ ಶ್ರೀನಿವಾಸ ಪೂಜಾರಿ ಅವರನ್ನು ತೂಗಿದ್ರು ಅಂತ. ಕರೆಕ್ಟ್, ಪ್ರಾಮಾಣಿಕತೆಯಲ್ಲಿ ಶ್ರೀನಿವಾಸ ಪೂಜಾರಿಗೆ ನೋ ಡೌಟ್, ಇವರು ಕಾಂಪಿಟೇಷನ್ ಇದ್ದಾರೆ, ಆಲ್ರೆಡಿ ಶ್ರೀನಿವಾಸ ಶೆಟ್ಟರು ವೈಯಕ್ತಿಕವಾಗಿ ಹೆಚ್ಚು ಸಹಾಯ ಮಾಡ್ತಾರೆ, ತುಂಬಾ ಇದೆ ಅಂದ್ರೆ, ಮತ್ತೆ ಸಹಾಯ ದಾನವೂ ಇದೆ, ಸಾಲ ಮಾಡಿ ಅಲ್ಲಲ್ಲಿದ್ದ ಜಾಗ ಮನೆಯೆಲ್ಲ ಮಾರಿ ಜಾಗಗಳನ್ನೆಲ್ಲ ಮಾರಿ ಸಾಲ ದಾನ ಮಾಡಿ ಇದ್ದದನ್ನ ಕಳ್ಕೊಂಡು ಅವರು, ನಾನು ಒಂದು ವೈಯಕ್ತಿಕವಾಗಿ ಹೇಳಿದ್ರೆ ಇದ್ದದ್ದನ್ನು ರಾಜಕೀಯದಲ್ಲಿ ಕಳೆದುಕೊಂಡು ದಾನ ಮಾಡಿ ಯಾರ್ಯಾರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿದಂತ ಒಂದು ವ್ಯಕ್ತಿಗತವಾಗಿ ಮಹೋನ್ನತ ವ್ಯಕ್ತಿತ್ವ ಅವರು. ಅಂದ್ರೆ ಈಗ ಇವರು ಪ್ರಾಮಾಣಿಕ ವ್ಯಕ್ತಿ, ಚಿಂತನೆಗಳಿದೆ, ಶ್ರೀನಿವಾಸ ಪೂಜಾರಿ ಅವರು ಕೂಡ, ನಾವು ಎಲ್ಲರ ಒಳ್ಳೆಯವರನ್ನು ತುಗಿ ಒಳ್ಳೆಯವರು ಇವರು ಕೆಟ್ಟವ್ರು ಅಂತ ಹೇಳಿ, ಇವರು ಒಳ್ಳೆಯವರು ಇವರೊಂದು ಕೆಟಗರಿಯಲ್ಲಿ, ಇವ್ರದ್ದು ಇದನ್ನು ನೋಡೋ ಮತ್ತಷ್ಟು ವೈಯಕ್ತಿಕವಾಗಿ ನೋಡುವಾಗ ಅವರದು ತುಂಬ ಕಳ್ಕೊಂಡವರು. ಹಾಗಾಗಿ ವೈಯಕ್ತಿಕವಾಗಿ ಶ್ರೀನಿವಾಸ ಶೆಟ್ಟರು ಅವರ ಆ ಸ್ವಯಂ ಸಾಮರ್ಥ್ಯದಿಂದ ಜನಪ್ರಿಯತೆಯಿಂದ, ನಿಜವಾದ ಜನಪ್ರಿಯತೆಯಿಂದ ಗೆದ್ದು ಬಂದವರು. ಇಲ್ಲದ್ರೆ ಒಂದ್ಸರಿ ಅವರನ್ನು ಮಾಡಿದಾಗ ಅವರು ಏನು ತಮ್ಮ ಸಾಮರ್ಥ್ಯ ಗೆಲ್ಲಿಲ್ವ. ಹಾಗಾಗಿ ಶ್ರೀನಿವಾಸ ಶೆಟ್ಟರದ್ದು ಅವರದು ವ್ಯಕ್ತಿಗತ ಸಾಮರ್ಥ್ಯ, ಅವರ ವ್ಯಕ್ತಿಗತ ಪುಣ್ಯ ಅಥವಾ ಅವರು ಒಳ್ಳೆಯದು ಕೆಲಸ ಮಾಡಿದ್ದಕ್ಕಾಗಿ ಅವರು ಗೆದ್ದಿದ್ದಾರೆ. ಅದರ ಜೊತೆಯಲ್ಲಿ ಅವರಿಗೆ ಆ ರೀತಿ ಮಾಡಿದ್ರಿಂದ ಇರುವ ಒಂದು ಎರೋಗೆನ್ಸ್ ಇರ್ತದೆ, ನಾನು ಯಾಕೆ ಹೋಗಬೇಕು ಅಂದರೆ ನಾನೇ ಸ್ವಯಂ ಆರ್ಜಿತವಾಗಿದ್ದೆ, ನಾನ್ಯಾಕೆ ಹೋಗಬೇಕು, ನಾನ್ಯಾಕೆ ಬಗ್ಗಬೇಕು, ನಾನ್ಯಾಕೆ ಕೇಳಬೇಕು. ಇದು ಏನು, ಯಾವುದೇ ಒಂದು ಕಾರ್ಪೊರೇಟ್ ಪಕ್ಷ ಅಥವಾ ಒಂದು ಹೈಕಮಾಂಡ್ ನಿಲುವಿನ ಪಕ್ಷ ಯಾವತ್ತು ಕೂಡ ಇಂಥದ್ದನ್ನು ಯಾವತ್ತೂ ಇದು ಮಾಡೋದಿಲ್ಲ. ಯಾಕೆ ಏನು ಹೇಳಿದರೆ, ಯಾವತ್ತು ಕೂಡ ಇಂಥವರಿಗೆ ಏನು ಶಕ್ತಿಯನ್ನು ಪವರ್ ಕೊಟ್ಟರೆ ಅವರು ಏನು ಅವರಿಗೆ ಹೋಗ್ತದೆ ಆ ಪವರ್, ಅವರ ಪಕ್ಷಕ್ಕೆ ಏನು ಲಾಭ ಆಗಲಿಕ್ಕಿಲ್ಲ ಎಂಬಂಥ ತೀರ್ಮಾನ ಕೂಡ ಇರ್ಬೋದು. ಯಾಕೆಂದರೆ ಅವರು ಪಕ್ಷವನ್ನು ಬಿಟ್ಟು ಗೆದ್ದು ಬರುವಂಥ ಜಾತಿಯುಳ್ಳ ವ್ಯಕ್ತಿ, ಆದ್ದರಿಂದ ಅವರು ವಾಪಸ್ಸನ್ನು ಕರೆದುಕೊಂಡು ಪುನಃ ಬಿ ಜೆ ಪಿ ಗೆಲ್ಲುವಲ್ಲಿ ಅಥವಾ ಈ ಭಾಗದಲ್ಲಿ ಗೆಲ್ಲಿಸುವಲ್ಲಿ ಅವ್ರದ್ದು ಕೂಡ ಒಂದು ಏನು
ದೊಡ್ಡ ಕೊಡುಗೆ ಇದೆ. ಆದರೆ ಅವರ ಒಂದು ಸಂಘ ಪರಿವಾರದಂಥ ಅವರಿಗೆ ಏನು ನಾಯಕರಿಗೆ ಅಥವಾ ಇದಕ್ಕೆ ಇಂತಹ ಎರೋಗೆನ್ಸ್ಗಳು ಇಷ್ಟ ಆಗೋದಿಲ್ಲ. ಅವರು ಏನು ಹೇಳಿದ್ರೆ ಎಲ್ಲವೂ ರಾಜಕೀಯ ಪಕ್ಷದವರು ಅಥವಾ ಇವರು ಅವರ ಏನು ಸಂಘ ಪರಿವಾರದ ನಿಲುವಿಗೆ ತತ್ವಕ್ಕೆ ಬದ್ಧ ಆಗಿರಬೇಕು. ಸ್ವಲ್ಪ ತಗ್ಗಿ ಬಗ್ಗೆ ಅವರು ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಇವರಿಗೆ ನಾನು ಮತ್ತೆ ಪುನಃ ಕಂಪೇರ್ ಮಾಡ್ತೇನೆ. ಈಗ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಒಂದು ವಿಷಯ ಹೇಳಿದರೆ ಏನಾದರೂ ಮಾಡಿದರೆ ಕೂಡಲೇ ಮಾಡಿಕೊಡ್ಬೋದು ಅಂದರೆ ಅವರಿಗೆ ಕೇಳ್ತಾರೆ ಮತ್ತು ಅವರ ಹತ್ರ ಬಂದು ಅವರು ಏನು ವಿಚಾರಿಸಿ ಮಾಡಿಕೊಡ್ಬೋದು ಸಂಘ ಪರಿವಾರ. ಆದರೆ ಇವರು ಹಾಲಾಡಿ ಶ್ರೀನಿವಾಸ ಶೆಟ್ಟರ ಹತ್ರ ಕೆಲಸಗಳನ್ನು ಕೊಟ್ಟರೆ ಅವ್ರು ಮಾಡ್ಬೋದಾ? ಅವರು ಹೇಳಿದ ಕೆಲಸ ಅವರಿಗೆ ಅವರಿಗೆ ಒಂದು ನಿಲುವಿರ್ತದೆ, ಅದಕ್ಕೆ ಪೂರಕವಾಗಿ ನಡ್ಕೊಂಡು ಹೋದರೆ ಇವ್ರದ್ದು ಕೆಲಸಗಳಾಗೋದಿಲ್ಲ. ಕರೆಕ್ಟ್. ಅಂದರೆ ಅವರು ಯಾವಾಗ ರೆಬೆಲ್ ಆಗ್ಬೋದು ಅಥವಾ ಆ ಎರೋಗೆನ್ಸಿನಿಂದ ನಾಳೆ ನಮಗೆ ಅವರಿಗೆ ಪವರ್ ಕೊಟ್ಟರೆ ನಮಗೇನು ಸಮಸ್ಯೆ ಆಗ್ಬೋದಾ ಎನ್ನುವಂಥ ವಿಷಯಗಳು ಬರ್ತದೆ. ಮತ್ತು ಇದೆಲ್ಲ ರಗಳೆ ಇವ್ರದ್ದು ರಗಳೆ ಇಲ್ಲಲ್ಲ, ಇವರು ಒಳ್ಳೆ ಚೆನ್ನಾಗಿದ್ದಾರೆ, ಒಳ್ಳೆ ಇದ್ದಾರೆ, ಮತ್ತು ಅವರಿಗೆ ಒಂದು ಬ್ರ್ಯಾಂಡಿಂಗ್ ಕೂಡ ಇದೆ, ಸರಳ ಸಜ್ಜನ ಪ್ರಾಮಾಣಿಕ ಅಂತ. ಹಾಗಾಗಿ ಆ ಬ್ರ್ಯಾಂಡಿಗೆ ಒಂದು ಇವರು ಉತ್ತೇಜನ ಕೊಟ್ಟಾಗ್ತದೆ. ಮುಖ್ಯವಾಗಿ ಬಿ ಜೆ ಪಿಯ ಸ್ಟೈಲೇ ಹಾಗೆ, ಯಾವ ಎಲ್ಲೋ ಇದ್ದೋ ಎಲ್ಲೋ ಸಿದ್ಧ ಜನಾಂಗದವರನ್ನು ಎತ್ಕೊಂಡು ಬಂದು ಆ ಥರ ಒಂದು ಟ್ರೆಂಡ್ ಮಾಡುವಂಥದ್ದು. ಹಾಗಿರುವಾಗ ಅವರು ಇದನ್ನೆಲ್ಲ ಬಿಟ್ಟುಕೊಡೋದಿಲ್ಲ. ಇವರು ಆಲ್ರೆಡಿ ಇದ್ದಾರೆ, ಇನ್ನೊಂದು ಹೊಸದಾಗಿ ಯಾಕೆ ಒಂದೇ ಕಡೆಯಲ್ಲಿ ನಾವು ಹುಡುಕಬೇಕು, ಒಂದೇ ಆ ಭಾಗದಲ್ಲಿ ಸಾಕು. ಮತ್ತು ಮುಖ್ಯವಾಗಿ ಅವರ ಏನು ತಮ್ಮ ಬಗ್ಗಿ ತಗ್ಗಿ ನಡೆಯುವುದಿಲ್ಲ ಎಂಬ ಕಾರಣ ಬಹುತೇಕ ನನಗೆ ಅನಿಸಿದ್ದು, ಅದಕ್ಕೋಸ್ಕರ ಅವರನ್ನು ಈ ಸಂಪುಟದಿಂದ ಹೊರಗಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮಾತ್ರ ಸ್ವಲ್ಪ ಪರಿಣಾಮ ಬೀರ್ತದೆ, ತುಂಬ ಜನರಿಗೆ ನಿರಾಸೆಯಾಗಿದೆ. ಮತ್ತು ಆ ಒಂದು ನಿರಾಸೆ ಈ ವಾಜಪೇಯಿ ಇಂಥ ಆ ಭಾಗದಲ್ಲಿ ಕರೆಸಿಕೊಂಡಂಥ ವ್ಯಕ್ತಿ ಮತ್ತು ಆ ಭಾಗದ ಜನರಿಗೆ ಗೊತ್ತಿದೆ ಎಷ್ಟು ಜನ ಸಹಾಯ ಪಡ್ಕೊಂಡಿದ್ದಾರೆ ಮತ್ತು ಅವ್ರ ಜನ ಹೇಗೆ ಅಂತ. ಸಂಘ ಪರಿವಾರದವರಿಗೆ ಅಥವಾ ಬಿ ಜೆ ಪಿ ವರಿಷ್ಠರಿಗೆ ಗೊತ್ತಿರಲಿಕ್ಕಿಲ್ಲ, ಒಬ್ಬ ಶ್ರೀನಿವಾಸ ಶೆಟ್ಟಿ ಆ ಶ್ರೀನಿವಾಸ ಏನು ಈ ಶಿವನಾಸ ಒಂದೇ ಅಂತ ಆ ಕೆಟಗರಿ ಮಾಡೋದು. ಆ ಭಾಗದಲ್ಲಿ ನೋಡಿ ಹೋದರೆ ನಾವು ಇಳಿದು ಹೋದರೆ ಅವರ ಒಂದು ಪ್ರಭಾವ ಎಂಥದ್ದು, ಅವರ ಒಂದು ತ್ಯಾಗ ಎಂಥದ್ದು, ದಾನ ಎಂಥದ್ದು, ದಾನ ಎನ್ನುವಂಥದ್ದು ಖಂಡಿತ ಗೊತ್ತಾಗ್ತದೆ. ಹಾಗಾಗಿ ಇದು ಖಂಡಿತ ಈ ಬಾರಿ ಹಾಲಾಡಿ ಶ್ರೀನಿವಾಸ ಶೆಟ್ಟರಿ ಖಂಡಿತ ಕೊಡ್ಬೋದಿತ್ತು. ನಾನು ಶ್ರೀನಿವಾಸ ಪೂಜಾರಿ ಕೊಡಬಾರ್ದು ಅಂತ ಹೇಳೋದಿಲ್ಲ, ಯಾಕೆ ಹೇಳಿದ್ರೆ ಇವರಿಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಅನುಭವಿಸಿದ್ದಾರೆ, ಈ ಕೊಡಗು ಉಸ್ತುವಾರಿ ಮಾಡಿದ್ದಾರೆ. ಒಂದು ವೇಳೆ ಶ್ರೀನಿವಾಸ ಹಾಲಾಡಿ ಶ್ರೀನಿವಾಸ ಶೆಟ್ಟರಿ ಕೊಟ್ಟರಿಗೆ ಅವರು ಮಂತ್ರಿಯಾಗಿ ದೊಡ್ಡ ಸಾಧನೆ ಮಾಡ್ತಾರೆ ಅಂತ ನಾನು ಹೇಳುವುದಿಲ್ಲ. ಯಾಕೆ ಹೇಳಿದ್ರೆ ಆ ಥರ ತ್ಯಾಗ ಇದು ಬಲಿ ಇದು ದಾನ ಮಾಡುವವರೆಲ್ಲ ಮಂತ್ರಿ ಸ್ಥಾನದಲ್ಲೂ ಅಡ್ಮಿನಿಸ್ಟ್ರೇಷನಲ್ಲೂ ಚೆನ್ನಾಗಿರ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಯಾವುದಾದ್ರೂ ಒಂದು ಕೊಟ್ಟರೆ ಖಂಡಿತ ಆ ಭಾಗದ ಜನರಿಗೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕಾದರೆ ಅವರು ಖಂಡಿತ ಮಾಡ್ತಾಯಿದ್ರು. ಮತ್ತು ನಾಲ್ಕು ಜನ ಈ ಸಾಮಾಜಿಕ ಆಂದೋಲನ ಮಾಡ್ತಾ ಇರುವವರು ಕೂಡ ಅವರಿಗೆ ಖಂಡಿತ ಹೆಲ್ಪ್ ಮಾಡ್ತಾಯಿದ್ರು, ಗೈಡೆನ್ಸ್ ಅಥವಾ ಕೆಲಸ ಮಾಡಿಸುವಂಥ ಒಂದು ಸಂಘಟನೆಗಾಗಿ ಮಾಡ್ತಾಯಿದ್ರು. ಈ ರೀತಿ ಒಂದು ಪ್ರಯೋಗ ಮಾಡ್ತಿದ್ರೆ ಖಂಡಿತ ಬಿ ಜೆ ಪಿಗೆ ಒಂದು ಒಳ್ಳೆಯ ಲಾಭ ತಂದಿರ್ತಾ ಇತ್ತು. ಆದರೆ ಈ ಬಿ ಜೆ ಪಿ ಈ ನಡೆಯಲ್ಲಿ ಇಷ್ಟು ಬುದ್ಧಿವಂತಿಕೆ ಮಾಡಿದರು, ಇವರು ತಮಗೆ ಹೇಳಿದವರನ್ನು ಕೇಳುವರನ್ನು ಮಾತ್ರ ಮಂತ್ರಿ ಮಾಡುವ ಮೂಲಕ ಅವರು ಒಂದು ತಪ್ಪು ಮಾಡಿದ್ದಾರೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಎಸ್, ಎಲ್ಲ ಒಂದು ಕಡೆ ಇದು ಮುಂದಿನ ಚುನಾವಣೆಯಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟರನ್ನು ಈ ಬಾರಿ ಪರಿಗಣನೆಗೆ ತೆಗೆದುಕೊಳ್ಳದೇ ಇರುವಂಥದ್ದು ಮುಂದಿನ ಚುನಾವಣೆಯಲ್ಲಿ ಸ್ವಲ್ಪ ನಿಮಗೆ ಮೈನಸ್ ಆಗುವ ಸಾಧ್ಯತೆಗಳು ಇರಬಹುದಾ? ಯಾಕಂದರೆ ನನಗೆ ಅನ್ನಿಸ್ತಾ ಇಲ್ಲ ಹಾಲಾಡಿ ಅವರು ಪಕ್ಷ ಬಿಟ್ಟು ಹೋಗ್ತಾರೆ ಅಥವಾ ಮುಂದಿನ ದಿನಗಳಲ್ಲಿ ಚಾನ್ಸ್ ಇಲ್ಲ ಏನು ಅವರು ವೈಯಕ್ತಿಕವಾಗಿ ಸ್ಪರ್ಧೆ ಮಾಡ್ತಾರೆ ಅಂತೇಳಿ. ಆದರೆ ಅಲ್ಲಿನ ಕಾರ್ಯಕರ್ತರು ಮತ್ತು ವೋಟರ್ಸ್ ಅಸಮಾಧಾನಗೊಂಡಿದ್ದಾರೆ, ಅದು ಮಾತ್ರ ಸ್ಪಷ್ಟ. ರಾಧಾಕೃಷ್ಣ ಅವರು, ಅಸಮಾಧಾನ ಅನ್ನುವಂಥದ್ದು ರಾಜಕೀಯದಲ್ಲಿ ಯಾವಾಗಲೂ ಸಾಮಾನ್ಯ, ರಾಜಕೀಯ ವ್ಯಕ್ತಿಗಳಿಗೆ ಸಮಾಧಾನ ಅಸಮಾಧಾನ ಎರಡನ್ನು ಒಂದೇ ಸಮಾನ ದೃಷ್ಟಿಯಲ್ಲಿ ಕೊಂಡೋಗುವಂಥದ್ದು ಅನಿವಾರ್ಯ. ರಾಜಕೀಯದಲ್ಲಿ ಸುಖವೂ ಇರ್ತದೆ, ಕಷ್ಟವೂ ಇರ್ತದೆ, ಸೋಲು ಇರ್ತದೆ, ಗೆಲುವು ಇರ್ತದೆ, ಇದೆಲ್ಲವನ್ನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿಕೊಂಡು ಅದಕ್ಕೆ ಸಿದ್ಧರಾಗಿಯೇ ಈಜಿಲಿ ಕೇಳಿರುವಂಥದ್ದು ರಾಜಕೀಯ ಅಂತ ಹೇಳಿದರೆ ಅದೊಂದು ಒಂಥರಾದ ಸಾಗರ, ಅಲ್ಲಿ ಮುಳುಗ್ಲಿಕ್ಕೂ ಗೊತ್ತಬೇಕು, ಹೇಳಲಿಕ್ಕೂ ಗೊತ್ತಬೇಕು. ಅದನ್ನು ಶ್ರೀನಿವಾಸ ಪೂಜಾರಿ ಅವರು ಅಲ್ಲ, ಮುಳುಗಿಸುವವರೇ ಜಾಸ್ತಿ ಶಾಂತವಾಗಿರ್ಲಿಕ್ಕೂ ಗೊತ್ತಿರಬೇಕಂತ ಹೇಳೋದು. ಹೌದು, ಮುಳುಗಿಸುವವರೇ ಜಾಸ್ತಿ ರಾಜಕೀಯದಲ್ಲಿ. ಅಂದ್ರೆ ಈಗ ಮುಳುಗಿಸಿದ್ದಾರೆ ಅಲ್ಲ, ಜನರು ಮುಳುಗಿಸ್ತಾರೆ ಅಲ್ಲ, ಜನರು ಮುಳುಗಿಸ್ತಾರೆ, ಮುಳುಗಿಸುವ ಜನರೇ ಜಾಸ್ತಿ ಇರುವಂತದ್ದು. ಅದನ್ನೆಲ್ಲ ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡಿಕೊಂಡು ರಾಜಕೀಯದಲ್ಲಿ ಈಜುತ್ತಾ ಇರುವಂತದ್ದು ಒಂದು. ಈಗ ಅದರಿಂದಾಗಿ ಯಾವುದೇ ದುಷ್ಪರಿಣಾಮಗಳು ಅಥವಾ ಅದೊಂದು ಬ್ಯಾಕ್ಫೈರ್ ಆಗ್ತದೆ ಅಂತೇಳಿ ನನಗೆ ಅನ್ನಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಪ್ರಾಬಲ್ಯವನ್ನು ಮೆರೆದಂತ ಬಿ ಜೆ ಪಿ ಪ್ರಾಬಲ್ಯವನ್ನು ಮೆರೆದ. ಅಂದ್ರೆ ನನಗೆ ಅನ್ನಿಸುವಂತದ್ದು ಹಾಲಾಡಿ ಶ್ರೀನಿವಾಸ ಶೆಟ್ಟರ ಕ್ಷೇತ್ರದಲ್ಲಿ ಪಕ್ಷ ಮತ್ತು ವ್ಯಕ್ತಿಯನ್ನ ತೆಗೆದುಕೊಂಡಾಗ ಅಲ್ಲಿ ಮೊದಲು ನಿಲ್ಲುವಂಥದ್ದು ವ್ಯಕ್ತಿ ಪಕ್ಷಕ್ಕಿಂತಲೂ. ಬೇರೆ ಕ್ಷೇತ್ರದ ಬಗ್ಗೆ ನಾನು ಬಗ್ಗೆ ಹೇಳಲ್ಲ, ಆದರೆ ಹಾಲಾಡಿಯವರ ವರ್ಚಸ್ಸು ಬಂದಾಗ ಅಲ್ಲಿ ಅವರದ್ದೇ ಆದಂತಹ ವೈಯಕ್ತಿಕ ವೋಟರ್ಸ್ ಮತ್ತು ಅವರ ವರ್ಚಸ್ಸಿನ ಓಟುಗಳು ಇದೆ ಅನ್ನುವಂಥದ್ದು ಸ್ಪಷ್ಟ. ಖಂಡಿತ, ಅದರಲ್ಲಿ ಏನು ಎರಡು ಮಾತಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಸಹ ಸಾಧಿಸಿದವರು, ಪುನಃ ಅವರನ್ನ ಯಡಿಯೂರಪ್ಪರು ಪುನಃ ಕರ್ಕೊಂಡು ಬಂದರು ಪಾರ್ಟಿಗೆ, ಪುನಃ ಟಿಕೆಟ್ ಕೊಟ್ಟರು, ಗೆಲ್ಲಿಸಿದ್ರು, ಮೊನ್ನೆ 48,000 ಏನೋ ಅಂತರದಲ್ಲಿ ಗೆದ್ದವರು. ಅದರಿಂದಲೇ ಸ್ಪಷ್ಟ ಆಗ್ತದೆ ಅವರ ಜನಪ್ರಿಯತೆ ಏನು ಅಂತೇಳಿ, ಎಷ್ಟು ಕೆಲಸ ಮಾಡಿದ್ದಾರೆ, ಅವರು
ಯಾವ ಮಟ್ಟದಲ್ಲಿ ಜನರೊಂದಿಗೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥದ್ದು ಸ್ಫಟಿಕವಾದಷ್ಟೇ ಸ್ಫುಟವಾಗಿರ್ತದೆ. ಆದರೆ ಇಲ್ಲಿ ನೀವು ಹೇಳಿದಾಗೆ ಏನಾದರೂ ತೊಂದರೆ ಆಗ್ಬೋದು ಮುಂದಿನ ಚುನಾವಣೆಯಲ್ಲಿ ಅಂಥದ್ದೇನೂ ಆಗುವುದಿಲ್ಲ. ಯಾಕೆಂತೇಳಿದ್ರೆ ಎಲ್ಲವನ್ನು ನಾನು ಆಗಲೇ ಹೇಳಿದೆಲ್ಲ, ಎಲ್ಲವನ್ನು ನೋಡಿದ್ದಾರೆ, ತೂಗಿದ್ದಾರೆ, ಎಲ್ಲವನ್ನು ಆಲೋಚನೆ ಮಾಡಿ ಇನ್ನು ಮುಂದೆ ಚುನಾವಣೆಯನ್ನು 4-5-6 ತಿಂಗಳಲ್ಲಿ ಬರ್ತದೆ. ಆರು ಇಲ್ಲ, ಡಿಸೆಂಬರ್ನಲ್ಲಿ ಮುಗೀತದೆ, ಜನವರಿಯಲ್ಲಿ ಅದು ಚುನಾವಣೆ ಆಗಲೇಬೇಕು ಡಿಸೆಂಬರ್ನಲ್ಲಿ. ಈ ನಡುವೆ ಕೊಕ್ಕರಣೆ ಸುರೇಂದ್ರನಾಥ್ ಶೆಟ್ಟಿ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದೆ. ನಮಸ್ಕಾರ ಸರ್. ನಮಸ್ಕಾರ. ಎಸ್, ಬಹುಶಃ ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ಈ ಬಾರಿ ಸಂಪುಟಕ್ಕೆ ಸೇರಿಸಿಕೊಳ್ಬೇಕನ್ನುವಂತ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್, ಅದರ ಜೊತೆಗೆ ಅವರ ಅಭಿಮಾನಿಗಳು, ಅಲ್ಲಿನ ಕಾರ್ಯಕರ್ತರು ಮತ್ತು ಅಲ್ಲಿನ ವೋಟರ್ಸ್ ಒಂದು ಒಂಥರ ಸಾಮಾಜಿಕ ಜಾಲತಾಣದ ಮೊರೆ ಹೋಗಿದ್ರು. ಆದರೆ ಇವತ್ತಿನ ಆಯ್ಕೆಯಲ್ಲಿ ಮತ್ತೊಮ್ಮೆ ಶ್ರೀನಿವಾಸ್ ಶೆಟ್ಟರಿಗೆ ಸಂಪುಟಕ್ಕೆ ಸೇರಿಸಿಕೊಳ್ಳಿಲ್ಲ. ನಿಮಗೆ ಅನ್ನಿಸ್ತಾ ಇದೆಯಾ ಎಲ್ಲೋ ಒಂದು ಕಡೆ ಶ್ರೀನಿವಾಸ್ ಶೆಟ್ಟರದ್ದು ಒಂದು ಸ್ವಭಾವ ನಾನಾಗಿ ಕೇಳೋದಿಲ್ಲ, ಅವರಾಗಿ ಗುರುತಿಸಿಕೊಡ್ಬೇಕಂತೇಳಿ, ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಕೇಳದೆ ನಾವ್ಯಾಕೆ ಕೊಡಬೇಕನ್ನುವಂತ ಒಂದು ಮನಸ್ಥಿತಿನ ಹೇಗೆ, ತಮ್ಗೇನು ಅನ್ನಿಸ್ತಾ ಇದೆ ಅಂದ್ರೆ, ಒಂದ್ ಹೇಳಿದಾಗ ನೀವು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಅಥವಾ ಎಷ್ಟೇ ಪ್ರಾಮಾಣಿಕರಾಗ್ಲಿ ಏನೇ ಆಗ್ಲಿ ಬಂದು ನಿಮ್ ಮನೆಗೆ ಬಂದು ಅಧಿಕಾರ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಹೌದು ಅಲ್ವಾ? ಆದ್ರೆ ಹಾಲಾಡಿ ಅವರ ಮನಸ್ಥಿತಿ ಏನ್ ಕೇಳಿದ್ರೆ, ನಾನಾಗಿ ಕೇಳುವುದಿಲ್ಲ, ಅವರಾಗಿ ಕೊಡ್ಲಿ, ನಾನು ಪ್ರಾಮಾಣಿಕನಾಗಿದ್ದೇನೆ, 6 ಬಾರಿ ಚುನಾಯಿತನಾಗಿದ್ದೇನೆ, ಐದು ಬಾರಿ ಚುನಾಯಿತನಾಗಿದೆ, ಇದೆಲ್ಲ ಅವರಲ್ಲಿ ಉಂಟು. ಅದು ಒಂದು ಅಂತದೆ, ಅವರು ಒಳ್ಳೆತನ ಇರುವಾಗ ಹೈಕಮಾಂಡ್ ಇರಬಹುದು, ಹೈಕಮಾಂಡ್ ಗುರುತಿಸಿಕಾಗದಿದ್ರೆ ಅಟ್ಲೀಸ್ಟ್ ಕೊನೆಯ ಪಕ್ಷ ರಾಜ್ಯ ಮುಖಂಡರಾದ್ರೆ ಇವ್ನು ಗುರುತಿಸಬೇಕಿತ್ತು, ಗುರುತಿಸಿ ಇವರಿಗೊಂದು ಸ್ಥಾನ ಕೊಡಬಹುದಿತ್ತು. ಯಾಕಂದ್ರೆ ಗರಿಷ್ಠ ಇದರಲ್ಲಿ ಇಲ್ಲಿ ಆಯ್ಕೆ ಆದವರಿದ್ರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹಾಲಾಡಿ ಅವರೇ. ಅದು ಮಾತ್ರ ಹಾಲಾಡಿ ಅವರಿಂದಾಗಿ ಬಿಜೆಪಿಗೆ ಕುಂದಾಪುರ ಬೈಂದೂರು ಕಡೆಯಲ್ಲಿ ಜೀವ ಕಳೆ ಬಂದಿದೆ ಅಲ್ವಾ? ಇವರಿಗೆ ನೆನಪಾಗುವುದು ಹಾಲಾಡಿ ಯಾವಾಗ ಕೇಳಿದ್ರೆ, ಇವರಿಗೆ ಚುನಾವಣೆ ಬಂದಾಗ, ಸಂಸದ ಚುನಾವಣೆಯೋ ಅಥವಾ ಇನ್ನಿತರ ಚುನಾವಣೆ ಬಂದಾಗ ಹಾಲಾಡಿ ನೆನಪಾಗತ್ತೆ. ಅವಾಗ ಇವರ ಪ್ರಾಮಾಣಿಕತನ ಕುಂದಾಪುರದ ವಾಜಪೇಯಿ ಎಲ್ಲ ಬಳಸ್ಕೊಳ್ತಾರೆ. ಆದ್ರೆ ಮಂತ್ರಿಗಿರಿ ಬಂದಾಗ ಇವರಿಗೆ ಅದು ಯಾವುದು ಕಾಣುವುದಿಲ್ಲ. ಈ ವಲಸಿಗರು ಪ್ರಮುಖರಾಗ್ತಾರೆ ಸಚಿವ ಸ್ಥಾನ ಕೊಡುವಾಗ, ಆದರೆ ಪಕ್ಷೇತರ ನಿಂತು ಯಡಿಯೂರಪ್ಪನವರು ಕರ್ದದಕ್ಕೆ ಪಾರ್ಟಿಗೆ ಬಂದಂತ ವ್ಯಕ್ತಿ ಇಲ್ಲಿ ಈಗ ಸಚಿವ ಸ್ಥಾನ ಕೊಡುವಾಗ ಪ್ರಾಮುಖ್ಯತೆ ಇಲ್ಲ. ಒಳ್ಳೆ ಪ್ರಶ್ನೆ ಇದೆ. ಯಾಕೆ ಹೇಳಿದ್ರೆ ಇವತ್ತು ಈ ಬಿಜೆಪಿ ಏನಾಗಿದೆ ಕೇಳಿದ್ರೆ, ಅವ್ರನ್ನ ಯಾವಾಗಲೂ ಅಲುಗಾಡಿಸ್ತಾ ಇರ್ಬೇಕು. ಆ ಅಲುಗಾಡಿಸೋ ಬುದ್ಧಿ ಹಾಲಾಡಿ ಅವರಿಗಿಲ್ಲ. ಹೌದು, ಅಲುಗಾಡಿಸ್ತಾ ಇದ್ದೀರ, ವಲಸಿಗರಾಗಿ ಇರ್ಬೇಕಿತ್ತು ಇವರು, ಬೀಜ ಮೂಲ ಬಿಜೆಪಿಗರಾಗಿ ಸೇರ್ಬಾರ್ದಿತ್ತು ಇವರು. ಹೊರಗೆ ಇದ್ದಿದ್ರೆ ಎರಡೇ ಬಾರಿ ಆಗ್ತಿದ್ರು ಸಚಿವರು. ಇವತ್ತು ಮೊನ್ನೆ ಯಡಿಯೂರಪ್ಪನ ಪೀರಿಯಡ್ ನಲ್ಲಿ ಆಗ್ತಿದ್ರು, ಬೊಮ್ಮಾಯಿ ಪೀರಿಯಡ್ ನಲ್ಲಿ ಆಗ್ತಿದ್ರು. ಆದ್ರೆ ಇವ್ರೇನ್ ಮಾಡಿದ್ರೆ, ಇವರ ಇದನ್ನೇ ಯೂಸ್ ಮಾಡ್ಕೊಂಡು ಇವ್ರು ಮಾತಾಡಿಸ್ಕೆ ಬರ್ಲಿಲ್ಲ, ಬೇರೆ ಕೊಟ್ಬಿಟ್ಟಿದ್ದಾರೆ. ಅದು ಖಂಡಿತ. ಮಾತ್ರ ಇನ್ನೊಂದಂತ ಹೇಳಿದ್ರೆ, ಇವನ್ನು ನಾವು ನೋಡುವಾಗ ಸಾಧಾರಣ ಮಟ್ಟಿಗೆ ಬಂಟ ಸಮುದಾಯ ಕೂಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 6 ಕ್ಷೇತ್ರಗಳು ಇದ್ದಾವೆ. ಹೌದು, ಇದ್ರೂ ಕೂಡ ಇವರನ್ನು ನಾವು ಹಿಂದುಳಿದ ವರ್ಗಕ್ಕೆ ಸೇರಿದವರು ಕೂಡ ಬಂಟು ಕೂಡ ಇಷ್ಟು ಪ್ರಾಬಲ್ಯ ಇರುವಾಗ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ಮಂತ್ರಿಗಿರಿ ಏನಾದ್ರೂ ಹಾಲಾಡಿ ಅವರು ಕೊಡಬೇಕಿತ್ತು, ಸೀನಿಯಾರಿಟಿ ಹಿರಿಯತನದಲ್ಲಾದ್ರೂ. ಅದನ್ನು ಮಾಡದೆ ಇವರು ಜಾತಿ ಮೀರಿ ಕೊಡ್ಲಿಲ್ಲ ಅಂತ ಹೇಳಿಕ್ ಆಗುವಲ್ಲ. ಈ ನೀವು ಲಿಂಗಾಯತ ನೋಡಬಹುದು, ಒಕ್ಕಲಿಗರು ನೋಡಬಹುದು, ಬೇರೆ ಕಮ್ಯುನಿಟಿಯನ್ನು ಜಾತಿಯಲ್ಲಿ ಅಲ್ಲ, ಈ ಜಾತಿ ಲೆಕ್ಕಾಚಾರ ಬಿಟ್ಟಾಕೋಣ. ಯಾಕಂದ್ರೆ ಬಂಟರಿಗೆ ತುಂಬಾ ಕ್ಷೇತ್ರಗಳಲ್ಲಿ MLA ಟಿಕೆಟ್ ಕೊಟ್ಟಿದ್ದಾರೆ, ರಾಜ್ಯಾಧ್ಯಕ್ಷರು ಇದ್ದಾರೆ. ಈ ಜಾತಿ ಲೆಕ್ಕಾಚಾರ ಬಿಟ್ಟಾಕೋಣ. ನಾನು ಹೇಳುವಂತದ್ದು ಈಗ ಪ್ರಾಮಾಣಿಕತೆಯ ಒಂದು ವಿಚಾರ, ಮತ್ತು ನಾನು ಕರೆದದಕ್ಕೆ ಬಂದಿದ್ದಾರೆ ಅನ್ನುವಂಥದ್ದೊಂದು ಯಡಿಯೂರಪ್ಪನವರಿಗೆ ಇರುವಂತಹ ಒಂದು ಮನಸ್ಸು. ಎಲ್ಲೋ ಒಂದು ಕಡೆ ಸಾಧ್ಯತೆಗಳು ಹೆಚ್ಚಿತ್ತು. ಈಗಿನ ಆಯ್ಕೆಯ ಜೊತೆಗೆ ಕೂಡ ಒಂದು ಹೆಸರು ಸೇರ್ಪಡೆ ಕಷ್ಟ ಸಾಧ್ಯ ಆಗ್ತಾ ಇಲ್ಲ, ಇರ್ಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಅಭಿಪ್ರಾಯ ಗೊತ್ತುಂಟಾ, ಇವತ್ತು ಯಡಿಯೂರಪ್ಪನವರು ಕೂಡ ಆ ಪರಿಸ್ಥಿತಿಯಲ್ಲಿ ಇಲ್ಲ. ಯಡಿಯೂರಪ್ಪನವರು ಅವ್ರ ಮಗನಿಗೆ ಒಂದು ಅಧಿಕಾರ ಪಡ್ಕೊಳ್ಳಿಕ್ಕೆ ಹಣಗಾಡ್ತಾ ಇದ್ದಾರೆ. ಅದರಲ್ಲಿ ಶ್ರೀನಿವಾಸ ಶೆಟ್ಟಿ ಅಂತ ಒಂದು ತಗೊಂಡೋಗಿ ಕೂರಿಸ್ಬೇಕು ಅನಿವಾರ್ಯತೆ ಯಡಿಯೂರಪ್ಪನವ್ರಿಗೆ ಗೊತ್ತಿಲ್ಲ. ಆವಾಗ ನಾವು ಯಡಿಯೂರಪ್ಪನವರು ಕೂಡ ಪಟ್ಟು ಮಾಡಿ ತೋರಿಸೋದು ಕಷ್ಟ ಈ ಸಂದರ್ಭದಲ್ಲಿ. ಈಗ ಯಾಕೆಂದ್ರೆ ತಾವೇ ಅಧಿಕಾರ ಕಳ್ಸಿಕೊಂಡು ಮನೆಗೆ ಹೋಗಿರುವಾಗ ಬಿಜೆಪಿಯನ್ನು ಕಟ್ಟಬೇಕು ಅಥವಾ ಮತ್ತೆ ಬಲಪಡಿಸಬೇಕನ್ನುವ ಇರಾದೆ ಯಡಿಯೂರಪ್ಪನವ್ರಿಗೆ ಇನ್ನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದರ ಸ್ಥಿತಿ ಕೂಡ ಯಡಿಯೂರಪ್ಪ ಸೈಲೆಂಟ್ ಆಗಿದ್ದಿರ್ಬಹುದು. ಸೊ ಮುಂದಿನ ವೋಟ್ ಸಂದರ್ಭದಲ್ಲಿ ನಮಗೊಂದು ಸೀಟ್ ಬೇಕೇ ಬೇಕು ಅನ್ನುವಂತ ಹಪಾಹಪಿಯಲ್ಲಿ ಯಡಿಯೂರಪ್ಪನವರು ಕೂಡ ಇಲ್ಲ. ಹಾಗಿದ್ರೆ ಇಲ್ಲ ಯಾಕೆ ಗೆಲ್ಲಬೇಕಂತ ಏನಿಲ್ಲ ಅವರಿಗೆ. ಒಂದ್ ರೀತಿ ಹಂಗ ಅಸೆಂಬ್ಲಿ ಬಂದ್ರೆ ಬೆಟರ್ ಅವರಿಗೆ. ಈಗ ನಾನು ಆಗ್ಲೂ ಕೂಡ ಹೇಳಿದೆ, ಈ ಮಗು ಅಳದೆ ತಾಯಿ ಹಾಲು ಕೊಡೋದಿಲ್ಲ ಅಂತ. ಈ ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಪ್ರಾಮಾಣಿಕತೆ ಬೇಕು, ಸಜ್ಜನ ಎಲ್ಲವೂ ಕೂಡ ಬೇಕು. ಆದ್ರೆ ತನ್ನ ಹಕ್ಕನ್ನ ಒಂದು ಬಾರಿ
ಸಂಬಂಧಪಟ್ಟವರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿದೆ, ಅದನ್ನ ಕೇಳಬಹುದಿತ್ತಲ್ಲ ಶ್ರೀನಿವಾಸ ಶೆಟ್ಟಿ. ಅದು ಕೂಡ ಸತ್ಯ ಖಂಡಿತ. ಅದರಲ್ಲಿ ಹಾಲಡಿ ಅವರಲ್ಲೂ ಕೆಲವು ವೀಕ್ನೆಸ್ ಇದೆ ಅಂತ ಕೇಳಿದ್ರೆ ಕೊನೆಯ ಪಕ್ಷ ಅದನ್ನು ಕೇಳಬೇಕಿತ್ತು, ಅಥವಾ ಕೆಲವು ಮೂಲಗಳನ್ನು ಹುಡುಕಬೇಕಿತ್ತು. ಆ ಟ್ಯಾಕ್ಟಿಸ್ ಅವ್ರು ಯೂಸ್ ಮಾಡ್ಕೊಳ್ಳೇ ಇಲ್ಲ. ಅದು ಒಂದು ಅವ್ರ ದೊಡ್ಡ ಕೊರತೆ ಕೂಡ ಖಂಡಿತ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಪ್ರಾಮಾಣಿಕರು ಸಜ್ಜನರನ್ನು ತಂದು ಕೊಡುವಂತ ಪರಿಸ್ಥಿತಿಯಲ್ಲಿ ಇವತ್ತಿನ ರಾಜಕೀಯ ವ್ಯವಸ್ಥೆ ಇಲ್ಲ. ಈ ಕೊಳತು ನಾರುವ ಪರಿಸ್ಥಿತಿಯಲ್ಲಿ ನಾವು ಪ್ರಾಮಾಣಿಕತನ ಯಾರು ಗುರುತಿಸ್ತಾರೆ? ಖಂಡಿತ ಖಂಡಿತ ಅಲ್ವಾ. ಹಾಗಾಗಿ ಹಾಲಾಡಿ ಅವರು ಸೋತಿದ್ದಾರೆ ಖಂಡಿತ, ಮಂತ್ರಿ ಪದವಿ ತಗೊಳ್ಳೋದು ಸೋತಿದ್ದಾರೆ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ ಓಕೆ, ಫೈನ್. ಅನಿಸಿಕೆಗಳಿಗಾಗಿ ಓಕೆ. ನಾನು ಆಗದಿಂದ ವೀಕ್ಷಕರ ಕರೆಗಳನ್ನು ಸ್ವೀಕರಿಸ್ತಾ ಇಲ್ಲ. ನೆಕ್ಸ್ಟ್ ಕಾಲ್ ವೀಕ್ಷಕರದ್ದು ಇದ್ರೆ ದಯವಿಟ್ಟು ಅದನ್ನ ಕೊಡಿ. ನಾನು ಎಸ್, ಈಗ ನಾನು ನಮ್ಮ ಕರಾವಳಿಯ ಬಗ್ಗೆ ಚರ್ಚೆಗಳು ನಡೆಯಿತು. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ಡ್ರಾಪ್ ಆಯ್ತು. ಓಕೆ, ಈಗ ಈ ಒಂದಷ್ಟು ಅಚ್ಚರಿಯ ಆಯ್ಕೆಗಳು ಕೂಡ ಇದೆ ಇವತ್ತಿನದ್ದು. ನಾನು ಓವರಾಲ್ ಆಗಿ ಚರ್ಚೆ ಮಾಡುವಾಗ ಈ ಶಶಿಕಲಾ ಜೊಲ್ಲೆ ಅವರದ್ದು ಈ ಮೊಟ್ಟೆ ವಿಚಾರದಲ್ಲಿ ಏನಾಯ್ತು, ಈ ಬಾರಿ ಹೊರಗಿಡ್ತಾರೆ ಅಂತಲೇ ಸಂಪೂರ್ಣ ಬಂತು. ಈ ನಿನ್ನೆ ರಾತ್ರಿ ತನಕ ಕೂಡ ಪೂರ್ಣಿಮಾ ಶ್ರೀನಿವಾಸ್ ಅವರೇ ಸಂಪುಟ ಸೇರ್ತಾರೆ ಅಂತ ಚರ್ಚೆಗಳು ಬಂತು. ಆದ್ರೆ ಎಲ್ಲೋ ಒಂದ್ ಕಡೆ ನನಗೆ ಇಲ್ಲೂ ಕೂಡ ಅನ್ನಿಸ್ತಾ ಇದೆ, ನಾನು ಆಗ್ಲೂ ಹೇಳಿದೆ, ಈ ಮೂರು ಸಮೀಕರಣ ಇದೆ. ಒಂದು RSS ಸೂಚಿಸುವಂತ ಒಂದಷ್ಟು ಹೆಸರುಗಳು, ಒಂದು ಕಡೆ ಯಡಿಯೂರಪ್ಪನವರು ಮತ್ತು ರಾಜ್ಯದ ನಾಯಕರು ಸೂಚಿಸುವ ಹೆಸರುಗಳು, ಅದರ ಜೊತೆಗೆ ಹೈಕಮಾಂಡ್ ತನ್ನದೇ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಹೇಳಿ. ಈ ಶಶಿಕಲಾ ಜೊಲ್ಲೆ ಅವರ ವಿಚಾರಕ್ಕೆ ಬಂದಾಗ ಒಂದಷ್ಟು ಆಪಾದನೆಯ ನಡುವೆಯೂ ಕೂಡ RSS ನಾಯಕರು ಜೊಲ್ಲೆ ಪರವಾಗಿ ನಿಂತ ಪರಿಣಾಮವೇ ಇವತ್ತು ಜೊಲ್ಲೆ ಅವರು ಮಂತ್ರಿಯಾಗಿ ಸಚಿವ ಸಂಪುಟ ಸೇರ್ಪಡೆ ಆಗಿದ್ದಾರೆ. ದಿನೇಶ್ ಅಮೀನಟ್ಟು ಅವರು ಕೂಡ ತಮ್ಮ ಇದರಲ್ಲಿ ಹೇಳ್ಕೊಂಡ್ರು, ಎಲ್ಲರೂ RSS ಪವರಿಂದಲೇ ಅವರು ಜೊಲ್ಲೆ ಅವರು ಸಚಿವರಾಗಿದ್ದಾರೆ, ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ ಅವರಿಗೆ. ಎಷ್ಟು ಇವತ್ತು ಇದಂದ್ರೆ ಇವತ್ತು ಜೀರೋ ಟ್ರಾಫಿಕ್ ಅಲ್ಲಿ ಬಂದಿದ್ದಾರೆ, ಅರ್ಧ ಗಂಟೆ ಲೇಟ್ ಆಗಿದೆ. ಅಂದ್ರೆ ಅವರು ಆಸೆ ಬಿಟ್ಟಿದ್ರು ಅಂತ ಅರ್ಥ. ಈಗ ಸಚಿವ ಸ್ಥಾನ ಸಿಗ್ತದೆ ಅಂತ ಆದ್ರೆ ರಾತ್ರಿ 11 ಗಂಟೆಯಿಂದ 12 ಆ ಟೈಮ್ನಲ್ಲಿ ಮಾಡಬಹುದು, ಇಲ್ಲಾದ್ರೆ ಬೆಳಿಗ್ಗೆ ಬೇಗ ಏನಾದ್ರು ಮಾಡಬಹುದು, ಏನಾದ್ರೂ ಬರುವ ಸಾಧ್ಯತೆಗಳಿತ್ತು. ಆದ್ರೆ ಇವರು ಅವರು ಆಸೆ ಬಿಟ್ಟಿದ್ರು. ಮತ್ತೆ ಏನು ಹಗರಣಗಳು ಏನು ಆಗಿದೋ ಇಲ್ಲೋ ಎರಡನೇ ಪ್ರಶ್ನೆ. ಬಟ್ ಒಂದು ಕೊಳೆ ಅಂತೂ ಮೆತ್ತಿಕೊಂಡಿದೆ, ಅದನ್ನು ಹೋಗುವವರೆಗೆ ಅವರು ಆಸೆಯನ್ನು ಬಿಟ್ಟಿದ್ರು. ಆದರೆ ಇದು ಖಂಡಿತ ಇಂತಹ ಬೆಳವಣಿಗೆಗಳಾಗುವಾಗ ಪವರ್ಫುಲ್ ಇರುವಂಥದ್ದು ಸಂಘ ಪರಿವಾರದ ಒಂದು ಸೂಚನೆ ಇಲ್ಲದಿದ್ದರೆ ಇಂಥ ಪೋಸ್ಟ್ಗಳು ಸಿಗುವುದಿಲ್ಲ. ಸಂಘ ಪರಿವಾರ ಅಂದರೆ ಬೇರೆ ಏನಲ್ಲ, ಮೇಲ್ಗಡೆ ಹೈಕಮಾಂಡ್ ಕಡೆ ಫೀಡ್ಬ್ಯಾಕ್ ಕೊಡುವವರೇ ಅವರು. ಹಾಗಾಗಿ ಅವರು ಫೀಡ್ಬ್ಯಾಕ್, ಅದು ಬಹುಶಃ ಅವರು ಏನು ತನಿಖೆ ಮಾಡಿ ಅಲ್ಲಿ ಸತ್ಯಾಂಶ ಕಂಡುಕೊಂಡ್ರು ಅಥವಾ ಅವರಿಗೆ ಬೇಕಾದವರು ಅಂದ್ಕೊಂಡ್ರು. ಸೊ ಶಶಿಕಲಾ ಜೊಲ್ಲೆಗೆ ಅಥವಾ ಬೇರೆ ರೀತಿಯಾಗಿ ಆ ಟ್ಯಾಕ್ಟಿಸ್ ಆ ಭಾಗದಲ್ಲಿ ಪವರ್ ಬಂತು, ಈ ಎಲ್ಲ ವಿಚಾರಗಳಿಂದಾಗಿ ಅವರಿಗೆ ಇದನ್ನು ಏನು ಸಚಿವ ಸ್ಥಾನ ಕೊಟ್ಟರು. ಎಸ್, ಉಡುಪಿಯಿಂದ ಸುರೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರು. ನಮಸ್ತೆ ಸುರೇಶ್ ಅವರೇ, ತಮ್ಮ ಅನಿಸಿಕೆ ಹೇಳಿ ಸರ್. ಅವರು ಹಾಲಾಡಿ ಅವರಿಗೆ ಕೊಡ್ಬೇಕಿತ್ತು, ಪಾಪ ಪ್ರಾಮಾಣಿಕರಾಗಿದ್ದಾರೆ, ಮತ್ತೆ ಅವರಿಗೆ ಸ್ವಯಂ ಇದರಿಂದ ಓಟ್ ಬೀಳ್ತದೆ ಅಲ್ಲಿ, ಅದಕ್ಕಾಗಿ ಪಕ್ಷಕ್ಕೆ ಒಳಿತಲ್ಲ ಒಳ್ಳೇದು ಅವ್ರಿಗೆ ಕೊಟ್ರೆ, ಮತ್ತೆ ಅಭಿವೃದ್ಧಿ ಮಾಡ್ಬೋದಿತ್ತು ಅವರು ಸ್ವಲ್ಪ ಅಲ್ಲಿ ಗುರುತಿಸಬೇಕಿತ್ತು ಅಂತ ನಿಮ್ಮ ಅನಿಸಿಕೆ? ಹೌದು, ಮತ್ತೆ ಕೆಲವರು ಹೇಳ್ತಾರೆ ಎಲ್ಲ ಈ ಮಂಗಳೂರಿನವ್ರು ಯಾರು RSS ಮುಖಂಡ ಅವರಿಗೆ ಏನಾಗುದಿಲ್ಲ ಅದಕ್ಕಾಗಿ ಕೊಡುದಿಲ್ಲ, ಯಾವ ಶಾಲೆ ಅದ್ಯಂತದ ಕೊಲ್ಲೂರಿನಾದ್ಯಂತದ ಅದೆಲ್ಲ ಲಪಡಾಗಿದ್ದಲ್ಲ ಅದಕ್ಕೆಲ್ಲ ಹೇಳ್ತಾರೆ ಕೆಲವು. ಅದು ಈಗ ಅಂತದ್ದು ಯಾವ್ದು ಸಮಸ್ಯೆ ಇಲ್ಲ ಇಲ್ಲ, ಈಗಿನ ವಿಚಾರಕ್ಕೂ ಮೊದಲಿನ ವಿಚಾರಕ್ಕೂ ವ್ಯತ್ಯಾಸಗಳು ಇರಬಹುದು, ಆ ಸಂಗತಿ ಬೇರೆ. ಆದರೆ ಈಗಿನ ಆಯ್ಕೆಗೆ ಅದು ಕಗ್ಗಂಟಾಗಿದೆ ಅನ್ನುವಂಥದ್ದು ಒಪ್ಪತಕ್ಕಂಥದ್ದಲ್ಲ ನನ್ಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಮತ್ತೆ ಒಳಗಿನದ್ದು ಯಾರು ಶಿವನೇ ಬಲ್ಲ. ಸೊ ತಾವು ಹೇಳುವಂತದ್ದು ಆಯ್ಕೆ ಪರಿಗಣಿಸಬೇಕಿತ್ತು ಅನ್ನುವಂಥದ್ದು. ಹೌದು, ಮತ್ತೆ ಮತ್ತೆ ಅನೇ ಬರ ಅವರಿಗೆ ನಸಿಬಿಲ್ವ ಅಂತ ಯಾರಿದು. ಸೊ ಅಲ್ಲಿನ ಮತದಾರರಿಗೆ ಬೇಸರ ಆಗಿದೆ ಅನ್ನುವಂಥದ್ದು. ಹೌದೌದು, ತುಂಬಾ ಬೇಸರ ಆಗಿದೆ. ಥ್ಯಾಂಕ್ ಯು ಸುರೇಶ್ ಅವರು. ಎಸ್ ಓಕೆ, ನಾನು ರಾಧಾಕೃಷ್ಣ ಅವರ ಒಂದು ಒಪಿನಿಯನ್ ತೆಗೆದುಕೊಳ್ಳೋದಾದ್ರೆ DCM ಹುದ್ದೆಯನ್ನ ಸದ್ಯಕ್ಕೆ ಕ್ರಿಯೇಟ್ ಮಾಡಿಲ್ಲ. ಇಲ್ಲಿ ಹೈಕಮಾಂಡ್ ನ ಒಂದು ಚಾಣಾಕ್ಷ ನಡೆ ಏನಪ್ಪ ಅಂತ ಕೇಳಿದ್ರೆ, ಈ ಬಾರಿಯ ಆಯ್ಕೆಯಲ್ಲಿ ವಿರೋಧಿಗಳನ್ನು ದೂರ ಇಟ್ಟರು, ನೀವು ಇವರು ಹೇಳಿದಂತೆ ಕೇಳ್ತೀರಿ ಅಂತ ಒಂದು ಅಪವಾದ ಇತ್ತಲ್ಲ ಅದನ್ನು ದೂರ ಇಟ್ಟರು. ಬೆಲ್ಲದ್ ಯತ್ನಾಳ್ ಯೋಗೀಶ್ವರ್ ಅವರನ್ನು ದೂರ ಇಟ್ಟರು. ಓಕೆ, ಯಡಿಯೂರಪ್ಪನ ಮಗನನ್ನು DCM ಮಾಡ್ತಾರೆ, ಪ್ರಭಾವಿ ಖಾತೆ ಕೊಡ್ತಾರೆ, ಅದರಿಂದಲೂ ಕೂಡ ತಪ್ಪಿಸಿಕೊಂಡ್ರು. ರೇಣುಕಾಚಾರ್ಯರನ್ನು ದೂರ ಇಟ್ಟರು. ಅಂದರೆ ಒಂಥರ ಒಳ್ಳೆ ಸ್ಟ್ರಾಟಜಿಯನ್ನು ಇಲ್ಲಿ ವರ್ಕೌಟ್ ಮಾಡಿದೆ ಹೈಕಮಾಂಡ್. ಅದರ ಜೊತೆಗೆ ಯಡಿಯೂರಪ್ಪನವರ ಮಾಸ್ಟರ್ ಸ್ಟ್ರೋಕ್ ಕೂಡ ಕೆಲಸ ಮಾಡಿದೆ ಒಂದಷ್ಟು ಜನರನ್ನು ಹೊರಗಿಡುವಲ್ಲಿ. ಅದು ನನಗೆ ಅನ್ನಿಸ್ತಾ ಇದೆ, ಎಲ್ಲೊಂದು ಕಡೆ ನೀವು ಬೈ ಎಲೆಕ್ಷನ್ ಮಾಡಿ, ಆ ಬೈ ಎಲೆಕ್ಷನ್ ಅಲ್ಲಿ ವಿಜೇಂದ್ರ ಅವರನ್ನ ಮುಂದಕ್ಕೆ ನಿಲ್ಲಿಸಿ ಚುನಾವಣೆಗೂ ಮುನ್ನ
ಒಂದು ಎರಡು ಮೂರು ಡಿ ಸಿ ಎಂ ಹುದ್ದೆಗಳನ್ನು ಸೃಷ್ಟಿಸಿ ಉಪಮುಖ್ಯಮಂತ್ರಿ ಮಾಡುವ ಪ್ಲಾನ್ ಏನಾದರೂ ಇರಬಹುದಾ? ಅಲ್ಲಿ ನೀವು ಹೋಗ್ತಾರು, ನಿಮ್ಮ ಅನಿಸಿಕೆ ಹೇಳ್ಬೇಕು ನೀವಷ್ಟೇ. ಅವ್ರು ಹೇಳ್ತಾರೆ ಹೈಕಮಾಂಡ್ ಹೇಳಲಿಕ್ಕಾಗಲ್ಲ, ಖಂಡಿತ ಇರಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಡಿ ಸಿ ಎಂ ಮಾಡಬೇಕಾದ್ರೆ 6 ತಿಂಗಳ ನಂತರ ಮಾಡುವುದು ಮಾಡಲಿಕ್ಕಿಲ್ಲ, ಮಾಡುವುದಾದ್ರೆ ಇವತ್ತೇ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ 6-7 ಜಿಲ್ಲೆಗಳಿಗೆ ಪ್ರಾತಿನಿಧ್ಯವೇ ಇಲ್ಲ, ಗಜಗಾತ್ರದ ಸಂಪುಟವನ್ನು ರಚನೆ ಮಾಡಲಿಲ್ಲ, ಖರ್ಚು ವೆಚ್ಚಗಳು ಕಮ್ಮಿ ಆಗಬೇಕು, ಎಕಾನಮಿ ಬರಬೇಕು ಅನ್ನೋದು ಒಂದು ರೀತಿ ಆದರೆ, ಮತ್ತೆ ಓಲೈಕೆ ರಾಜಕಾರಣಿಗಳನ್ನು ಹೊರಗಿಟ್ಟಿರ್ಬೋದು. ಒನ್ ಮಿನಿಟ್. ಈ ನಡುವೆ ಅಂಗಾರ ಅವರಿಗೆ ನಮ್ಮ ದೂರವಾಣಿ ಸಂಪರ್ಕಕ್ಕೆ ಲಭ್ಯ ಆಗ್ತಾ ಇದ್ದಾರೆ, ಕಾಲ್ ಡ್ರಾಪ್ ಆಗಿದೆ. ಓಕೆ, ಒಂದು ಎಸ್ ಒಂದ್ಸಲ ಟ್ರೈ ಮಾಡಿ. ಓಕೆ, ಓಲೈಕೆ ರಾಜಕಾರಣ ಅನ್ನುವಂಥದ್ದು ಒಂದು ಭಾಗ ರಾಜಕೀಯದ್ದು, ಅದು ಇದೆ. ಇನ್ನೊಂದು ಅವರ ಸ್ವಂತ ವರ್ಚಸ್ಸಿನಿಂದ ಬರುವಂಥದ್ದು. ಓಕೆ, ಆಮೇಲೆ ಪ್ರಾಮಾಣಿಕತೆ ಎಲ್ಲಿದೆ, ಅಥವಾ ಅವರು ಹೆಚ್ಚು ಬಾರಿ ಆಯ್ಕೆಯಾಗಿದ್ದಾರೆ, ಅವರ ಪಾರ್ಟಿಯ ಏನು ಲಾಯಲ್ ಆಗಿದ್ದಾರೆ, ಅಥವಾ ಅಲ್ಲಿಯ ಜನರಿಗೆ ನ್ಯಾಯ ಕೊಡಬೇಕು, ಅವರು ಎಷ್ಟೋ ಬಾರಿ ಆಯ್ಕೆಯಾಗಿದ್ದಾರೆ, ಕೊಡುವಂಥದ್ದು ಎಲ್ಲ ಹೈಕಮಾಂಡ್ನ ನಿರ್ಧಾರ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾದಂಥ ಸಂದೇಶವನ್ನು ಎಲ್ಲ ಪಕ್ಷದವರಿಗೆ ಪಕ್ಷದ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದಾರೆ. ಯಾಕೆ ಅಂತೇಳಿದರೆ ನೀವು ಪ್ರಾಮಾಣಿಕವಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಮನೋಭಾವವನ್ನು ಇನ್ನು ಮುಂದೆ ಇರಿಸಿಕೊಳ್ಳಿ. ಏನು ಓಲೈಕೆ ರಾಜಕೀಯಕ್ಕೆ ಮುದ್ದೆ ಮುಂದಿನ ಚುನಾವಣೆ ತನಕ ಸೃಷ್ಟಿ ಮಾಡಲ್ಲ, ವಿಜೇಂದ್ರ ಅವರು ಉಪಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆ? ನಾನೇನು ಜ್ಯೋತಿಷ್ಯ ಅಲ್ಲ, ಆದ್ರೆ ಸಹ ಡಿ ಸಿ ಎಂ ಹುದ್ದೆ ಕೊಡುವುದಾದ್ರೆ ಇವತ್ತೇ ಕೊಡಬೇಕಿತ್ತು. ಇನ್ನು ಮುಂದೆ ಕೊಡುವಂಥ ಅನಿವಾರ್ಯತೆ ಬಂದರೆ ಅದನ್ನು ಮತ್ತೆ ಹೈಕಮಾಂಡ್ ನಿರ್ಧಾರ ಮಾಡಬಹುದು ಅಂತ ನನ್ನ ಅನಿಸಿಕೆ. ಓಕೆ, ಜಿತೇಂದ್ರ ಕುಂದೇಶ್ವರ್ ನಿಮ್ಮ ಹತ್ರ ನಾನು ಪ್ರಶ್ನೆ ಕೇಳ್ತೇನೆ. ಅರವಿಂದ ಲಿಂಬಾವಳಿ ಅವರು ಡಿ ಸಿ ಎಂ ರೇಸ್ ನಲ್ಲಿದ್ದಂತೆ ವ್ಯಕ್ತಿ, ಡಿ ಸಿ ಎಂ ಬಿಡಿ ಸಚಿವ ಸ್ಥಾನ ಕೂಡ ಇಲ್ಲ, ಏನ್ ಕಾರಣ? ಕೆಲವರು ಹೇಳ್ತಾರೆ ಅರವಿಂದ್ ಈಗ ಇವರ ಒಂದಷ್ಟು ಹಿರಿಯರನ್ನ ಹೊರಗಿಟ್ಟಾಗ ಹೇಳಿದ್ರು ಅವರೆಲ್ಲರನ್ನ ಪಕ್ಷ ಸಂಘಟನೆಗೆ ಇಟ್ಟಿದ್ದೇವೆ ನಾವು ಅಂತೇಳಿ. ಹಾಗಿದ್ರೆ ಅರವಿಂದ ಲಿಂಬಾವಳಿ ಅವರನ್ನ ಪಕ್ಷ ಸಂಘಟನೆಗೆ ಇಟ್ಟಿದ್ದೆ ಅಂತಾದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಡುವ ಸಾಧ್ಯತೆಗಳು ಇರಬಹುದಾ? ಯಾಕಂದ್ರೆ ಡಿ ಸಿ ಎಂ ರೇಸ್ ನಲ್ಲಿದ್ದ ವ್ಯಕ್ತಿಗೆ ಸಚಿವ ಸ್ಥಾನವೂ ಕೊಟ್ಟಿಲ್ಲ ಅಂತಾದ್ರೆ ಅವರನ್ನು ನಾವು ಪಕ್ಷ ಸಂಘಟನೆಗೆ ಬಳಸಿಕೊಳ್ತೇವೆ ಅನ್ನುವಂತ ಸೂಚನೆಯನ್ನ ಕೊಡ್ತಾರಾದ್ರೆ ಅರವಿಂದ ಲಿಂಬಾವಳಿ ಅವರಿಗೆ ಏನು ಪೋಸ್ಟ್ ಆಗಿದ್ರೆ ರಾಜ್ಯಾಧ್ಯಕ್ಷರ ಸಾಧ್ಯತೆಗಳು ಇರಬಹುದಾ ತಮ್ಮ ಅನಿಸಿಕೆಯಲ್ಲಿ? ಈಗ ಮುಖ್ಯಮಂತ್ರಿ ಸ್ಥಾನ ಹುದ್ದೆ ಇದ್ದ ಬೆಲ್ಲದಿಗೆ ಏನು ಬೆಲ್ಲವೂ ಇಲ್ಲ, ಕೈಯೇ ಸಿಕ್ಕಿದೆ. ಈಗ ಇವರು ಅರವಿಂದ ಲಿಂಬಾವಳಿಗೆ ಲಿಂಬೆ ಹುಳಿಯೇ ಸಿಕ್ಕಿದೆ, ಏನು ಮಾಡೋದು ಪಾಪ. ಅಂದರೆ ನನಗೆ ಇವರ ಟ್ಯಾಕ್ಟಿಕ್ಸ್ ಗೊತ್ತಿಲ್ಲ, ಬಟ್ ಅರವಿಂದ ಲಿಂಬಾವಳಿಯವರು ಏನು ಇತ್ತೀಚಿನ ಇದರಲ್ಲಿ ಏನು ಕೆಲಸ ಮಾಡಿದ್ದು ತೃಪ್ತಿಕರವಾಗಿಲ್ವೋ, ಸಂಘ ಪರಿವಾರದ ನಾಯಕರಿಗೆ ಏನು ಇಷ್ಟವಾಗಿಲ್ವೋ, ಮತ್ತೆ ಕೆಲವೊಂದು ಆಪಾದನೆಗಳಿದ್ದುವೋ ಇತ್ತು ಅಥವಾ ಮುಂದೆ ಬಳಸಿಕೊಳ್ಳಬಹುದು. ಆ ಇನ್ನೊಂದು, ಮತ್ತೆ ಅವರು ಏನು ದಾರ್ಶ್ಯದ ನಾಯಕನಲ್ಲ. ಈಗ ಒಂದು ಅಶೋಕ್ ಅವರಾಗೆ ಅಥವಾ ಇನ್ನೊಂದು ನಮಗೆ ಕೊಡಲೇಬೇಕು ಹೇಳುವಂತ ಈಶ್ವರಪ್ಪ ರೀತಿ, ಆ ರೀತಿ ಈಶ್ವರಪ್ಪ ಆದ್ರೂ ಬೆಂಡಾಗ್ತಾರೆ, ಈ ಅಶೋಕ್ ಆಗಲ್ಲ, ಒಕ್ಕಲಿಗ ನಾಯಕ ಬೇರೆ ಯಾರಿಲ್ಲ, ತಾನೇ ಒಬ್ಬ ಗಟ್ಟಿ ಅಂತ ಆ ರೀತಿಯ ಭಾವ. ಈಶ್ವರಪ್ಪ ಅವನಿಗೆ ಮೊನ್ನೆ ಒಂದು ಆಡಿಯೋ ಲೀಕ್ ಆದಮೇಲೆ ನನ್ನನ್ನು ಎಲ್ಲಿ ಕೈ ಬಿಡ್ತಾರೆ ಅಂತ ಹೇಳಿ ಅವರಿಗೆ ತಲೆಬಿಸಿ ಕೂಡ ಆಗಿತ್ತು. ಆಗ ಮುಂದಿನ ಏನು ಚುನಾವಣೆ ಬಿಜೆಪಿ ರಾಜ್ಯಾಧ್ಯಕ್ಷರ. ಎಸ್, ಈಗ ನಮ್ಮ ಜೊತೆ ಅಂಗಾರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಂಗಾರ. ನಮಸ್ಕಾರ. ಎಸ್ ಸರ್, ಮೊದಲಾಗಿ ನಿಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸಚಿವರಾಗಿ ಸಂಪುಟವನ್ನು ಸೇರ್ಪಡೆಗೊಂಡದಕ್ಕೆ. ಧನ್ಯವಾದಗಳು. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿಯೂ ಕೂಡ ತಾವು ಇನ್ನು ಮುಂದಕ್ಕೆ ಈ ಜಿಲ್ಲೆಯನ್ನು ಮುನ್ನಡೆಸ್ತೀರಾ, ತಮಗೆ ಅಭಿನಂದನೆಗಳು. ಧನ್ಯವಾದ. ಈ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಾ ಸಚಿವರೇ? ಈ ಸಂದರ್ಭದಲ್ಲಿ ನಾನು ನನ್ನ ಸಂಘಟನೆಯನ್ನ ಮತ್ತೆ ನಮ್ಮ ಪಾರ್ಟಿಯ ಹಿರಿಯರನ್ನ ಸ್ಮರಿಸಿಕೊಳ್ತೇನೆ. ನನ್ನ ಮೇಲೆ ವಿಶ್ವಾಸವನ್ನ ಆ ರೀತಿಯ ಅಭಿಮಾನವನ್ನಿಟ್ಟು ನನಗೆ ಈ ಜವಾಬ್ದಾರಿಯನ್ನ ಮತ್ತೆ ಕೊಟ್ಟಿದ್ದಾರೆ ಸಂಘಟನೆ ಮತ್ತು ಹಿರಿಯರು. ಆ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾನು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು, ಮತ್ತೆ ಸಾರ್ವಜನಿಕವಾಗಿ ಜನರಲ್ಲಿ ಯಾವ ರೀತಿಯ ವಿಶ್ವಾಸವನ್ನು ಭರಿಸಬೇಕ ಆ ದಿಕ್ಕಿಂದ ಗಮನ ಕೊಡ್ತೇನೆ, ಆ ರೀತಿಯ ಕೆಲಸವನ್ನು ಮಾಡ್ತೇನೆ ನಾನು. ಓಕೆ, ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯ ಜೊತೆ ಜೊತೆಗೆ ಮೀನುಗಾರಿಕೆ ಕೂಡ ನಿಮ್ಮ ಕೈಯಲ್ಲಿ ಇರಬಹುದಾ, ಎಕ್ಸ್ಪೆಕ್ಟೇಷನ್ ಏನಿದೆ? ಅದು ನೋಡ್ಬೇಕು, ಪಾರ್ಟಿ ತೀರ್ಮಾನ ಮಾಡುತ್ತೆ ಅದಕ್ಕೆ. ಯಾವ್ದು ಕೂಡ ಖಾತೆ ಬಗ್ಗೆ ಇನ್ನು ಕೂಡ ನಿಶ್ಚಯ ಆಗ್ಲಿಲ್ಲ. ಇನ್ನು 2 ದಿವಸ ಬೇಕಾಗುತ್ತೆ ಆಗಿದ್ರೆ ಖಾತೆ ಹಂಚಿಕೆಗೆ? ಅಲ್ಲ, ಖಾತೆ ಮಸಿ ಒಂದು ಎರಡು ದಿನದೊಳಗೆ ಆಗ್ತದೆ, ನಾಳೆ ಅಥವಾ ನಾಳೆ ಆಗಿಬಿಡುತ್ತೆ ಕಂಪ್ಲೀಟ್. ಓಕೆ ಓಕೆ ಓಕೆ. ಮತ್ತೆ ಅವ್ರು ಹೆಚ್ಚು ತಲೆಬಿಸಿ ಇರಲಿಲ್ಲ ಅದ್ರ ಇಲ್ಲ. ಹಂಗಾರ ಅವರೇ,
ಉಸ್ತುವಾರಿ ಸಚಿವರಾಗ್ತಾ ಇದ್ದೀರಾ ದಕ್ಷಿಣ ಕನ್ನಡ ಜಿಲ್ಲೆಗೆ, ನಮಗೆ ಇಮಿಡಿಯೇಟ್ ಚಾಲೆಂಜ್ ಇರುವಂತದ್ದು ಒಂಥರ ಕೋವಿಡ್, ಸೊ ಹಾಗಾಗಿ ಜಿಲ್ಲೆಯ ಜನರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ? ಅಲ್ಲ, ಜನಗಳು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಸರ್ಕಾರದ ನಿಯಮಗಳು ಏನಿದೆ ಅದನ್ನ ಎಲ್ಲರೂ ಪಾಲನೆ ಮಾಡಬೇಕು ಅಷ್ಟೇ ನಮ್ಗೆ ಕೇಳುವಂತದ್ದು. ಓಕೆ, ಜಿಲ್ಲಾಡಳಿತ ಎಲ್ಲದಕ್ಕೆ ಸಹಕಾರ ಕೊಡ್ಲಿಕ್ಕೆ ರೆಡಿ ಇದೆ ನಾವು. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸಚಿವರೇ, ಮತ್ತೊಮ್ಮೆ ಶುಭಾಶಯಗಳು, ಅಭಿನಂದನೆ. ಥ್ಯಾಂಕ್ ಯು. ಓಕೆ, ನಾನು ಸುನಿಲ್ ಕುಮಾರ್ ಅವರು ಆಗದಿಂದ ನಾವು ಟ್ರೈ ಮಾಡ್ತಾ ಇದ್ದೇವೆ ಅವರನ್ನ ಸಂಪರ್ಕಿಸುವಂತದ್ದು, ಯಾಕಂದ್ರೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕಾಲಿಗೆ ಸಿಕ್ಕಿದ್ದಾರೆ, ಅಂಗಾರ್ ಅವರು ಈಗ ಸಿಕ್ಕಿದ್ರು, ಸುನಿಲ್ ಕುಮಾರ್ ಅವರನ್ನ ಆಗದಿಂದ ಸಂಪರ್ಕಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ, ಅವರು ಕಾಲಿಗೆ ಸಿಗ್ತಾ ಇಲ್ಲ. ಆದರೂ ಕೂಡ ರಾಜ್ಯ ಮಟ್ಟದ ವಾಹಿನಿಯೊಂದಕ್ಕೆ ಅವರು ಇವತ್ತು ಮಾತನಾಡಿದ್ದಾರೆ, ಆ ಒಂದು ವಿಡಿಯೋ ಇದೆ ನಮ್ಮ ಹತ್ರ, ಟಿವಿ9 ಜೊತೆ ಅವರು ಏನು ಆಯ್ಕೆಯಾದ ಸಂದರ್ಭದಲ್ಲಿ ಮಾತನಾಡಿರುವ ಒಂದು ವಿಡಿಯೋ ನಿಮ್ಮ ಮುಂದೆ. ಖುಷಿ ಇದೆ, ಮೊದಲನೇ ಬಾರಿ ಸಚಿವನಾಗಿ ಇವತ್ತು ಪಕ್ಷ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನನಗೆ ಅತ್ಯಂತ ಸಂತೋಷ ಇದೆ. ಕಳೆದ ಹಲವು ವರ್ಷಗಳಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಕಾರ್ಯಕರ್ತನಿಗೆ ಪಕ್ಷ ಇಷ್ಟು ದೊಡ್ಡ ಪ್ರಮಾಣದ ಜವಾಬ್ದಾರಿಯನ್ನು ಕೊಟ್ಟಿದೆ. ನಿರೀಕ್ಷಣೆ ಇತ್ತು, ಮೂರು ಬಾರಿ ಶಾಸಕನಾಗಿ ಸಮರ್ಥವಾಗಿ ಕಾರ್ಕಳವನ್ನು ನಾನು ಪ್ರತಿನಿಧಿಸಿದ್ದೇನೆ. ಹಾಗಾಗಿ ಈ ಬಾರಿ ಇನ್ನಷ್ಟು ಒಳ್ಳೆಯ ಕೆಲಸಗಳ ಕಾರ್ಯವನ್ನು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರ ತಂಡದ ಜೊತೆಗೆ ಇವತ್ತು ನನ್ನ ಸೇರಿಸ್ಕೊಂಡಿದ್ದಕ್ಕೆ ನನಗೆ ಅತ್ಯಂತ ಖುಷಿ. ಆ ಥರ ಯಾವುದೇ ನಿರೀಕ್ಷೆಗಳಿಲ್ಲ, ಮುಖ್ಯಮಂತ್ರಿಗಳ ತಂಡದ ಸದಸ್ಯನಾಗಿ ನಾನು ಕೆಲಸವನ್ನು ಮಾಡ್ತೇನೆ. ತುಂಬ ಖುಷಿ ಆಗ್ತಾ ಇದೆ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಯಾವಾಗಲೂ ಸಿಗಬೇಕಾಗಿತ್ತು ಅಂತ ನನಗೆ ಅನಿಸ್ತಿತ್ತು, ಆದರೆ ಈಗ ರೈಟ್ ಟೈಮ್ ಆಗಿ ಒಂದು ಅವ್ರಿಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಂಡು ತುಂಬ ಖುಷಿ ಆಗ್ತದೆ. ಎಕ್ಸ್ಪೆಕ್ಟ್ ಮಾಡಿದ್ವಿ ಆದರೆ ತುಂಬ ಹೇಳ್ಕಾಗ್ತಿಲ್ಲ, ತುಂಬ ಖುಷಿ ಆಗ್ತಾ ಇದೆ. ಈಗ ಸಲಹೆ ಕೊಡೋಕ್ಕಿಂತ ಮುಂಚೆ ಎಲ್ಲ ಮಾಡಿಡ್ತಾರೆ. ಎಸ್, ಇದು ಸುನಿಲ್ ಕುಮಾರ್ ಅವರು ಟಿವಿ9 ಕೊಟ್ಟಿರತಕ್ಕಂಥ ಒಂದು ಸಣ್ಣ ಸಂದರ್ಶನ. ಆಯ್ಕೆಯಾದ ಸಂದರ್ಭದಲ್ಲಿ ನಾವು ಅವರನ್ನು ಸಂಪರ್ಕಿಸ್ತಾ ಇದ್ದೇವೆ, ಮಧ್ಯಾಹ್ನ ಕೂಡ ಟ್ರೈ ಮಾಡಿದ್ದೆವು, ಮಧ್ಯಾಹ್ನ ಮಾತ್ರ ಅವರು ಆ ಸ್ಥಿತಿಯಲ್ಲಿ ಇರಲಿಲ್ಲ, ಯಾಕಂದರೆ ಒಂದು ಗಂಟೆಯ ಸುಮಾರಿಗೆ ಅಲ್ಲಿ ಸಚಿವ ಸಂಪುಟದ ಒಂದು ಗಡಿಬಿಡಿಯಲ್ಲಿದ್ದರು. ಈಗಲೂ ಕೂಡ ತೀರಾ ಬ್ಯುಸಿ ಇದ್ದಾರೆ, ಕಾಲ್ ಸಿಗ್ತಾ ಇಲ್ಲ. ಎಸ್, ಸಿಗುವುದಿಲ್ಲ, ಹಾಗೆಲ್ಲ ಸಿಗುವುದಿಲ್ಲ. ಎಸ್, ನಾನು ಕಡೆಯದಾಗಿ ತಮ್ಮ ಒಪಿನಿಯನ್ ಅನ್ನ ತೆಗೆದುಕೊಳ್ಳೋದಾದ್ರೆ ಈ ಉಸ್ತುವಾರಿ ಹಂಚಿಕೆ ಬಗ್ಗೆ, ಇಲ್ಲಿದ್ದವರು ಕೊಡಗಿಗೆ, ಚಿಕ್ಕಮಗಳೂರಿನಲ್ಲಿದ್ದವರು ದಕ್ಷಿಣ ಕನ್ನಡಕ್ಕೆ, ಏನಾದರೂ ಸ್ವಲ್ಪ? ಏನಿಲ್ಲ, ಈಗ ಇಬ್ಬರು ಅಂಗಾರ ಅವರು 8ನೇ ಕ್ಲಾಸ್ ಕಲ್ತದ್ದು, ಕೋಟ ಶ್ರೀನಿವಾಸ ಪೂಜಾರಿ ಇವರು 7ನೇ ಕ್ಲಾಸ್ ಕಲ್ತದ್ದು, ಮತ್ತು ಇಬ್ಬರು ಕೂಡ ಏನು ಪ್ರಾಮಾಣಿಕರು, ಇವರು ಕೂಡ ಪ್ರಾಮಾಣಿಕರು, ಒಳ್ಳೆಯವರು, ಎಲ್ಲರ ಮಾತನ್ನು ಕೇಳ್ತಾರೆ. ಅವರು ಇಲ್ಲಿಗೆ ದಕ್ಷಿಣ ಕನ್ನಡಕ್ಕಿದ್ದರೂ ಸಮಸ್ಯೆ ಇಲ್ಲ, ಚಿಕ್ಕಮಗಳೂರಿಗಿದ್ದರೂ ಯಾರಿಗೂ, ಅಂದರೆ ಈ ರಾಜಕೀಯ ಅಧ್ಯಕ್ಷರಿಗೆ ಕಾರ್ಯಕರ್ತರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಅವರನ್ನು ಭೇಟಿಯಾಗ್ಬೋದು, ಅಹಮಿಕೆ ಇಲ್ಲ, ಮಾತಾಡ್ತಾರೆ, ಚೆನ್ನಾಗಿದ್ದಾರೆ. ಆದರೆ ಈಗ ಅಂಗಾರ ಅವರು ಕೂಡ ಶ್ರೀನಿವಾಸ್ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಬದಲು ಮಾಡಿ ಅಂಗಾರ ಅವರನ್ನು ಮಾಡಿದರು. ಇಲ್ಲಿಯ BJPಯ ಸ್ಥಾನೀಯ ಸಮಿತಿಗಳಿಗೆ, ಅಧ್ಯಕ್ಷರಿಗೆ, ಇವರಿಗೆ ಏನೂ ಸಮಸ್ಯೆ ಆಗುತ್ತೆ, ಡಿಫರೆನ್ಸ್ ಯಾವುದೇ? ಒಂದು ಪ್ರಯೋಗ ಮಾಡಿ ನೋಡುವ. ಮತ್ತು ಅಂಗಾರ ಇಲ್ಲಿಯವರು, ಮತ್ತು ಆವತ್ತಿನದು ಕಂಪ್ಲೇಂಟ್ ಇತ್ತು ಕೋಟ ಶ್ರೀನಿವಾಸ ಪೂಜಾರಿ ಅಲ್ಲಿ ಅವರನ್ನು ತೆಗೆದಿರಲಿಲ್ಲ, ಬಟ್ ಅವರಿಗೆ ಈ ದಕ್ಷಿಣ ಕನ್ನಡವು ಅವರ ವ್ಯಾಪ್ತಿಗೆ ಬರ್ತದೆ, ಆದರೂ ಕೂಡ ಅಲ್ಲಿ ಆಕ್ಷೇಪಗಳಿದ್ದು. ಮತ್ತು ಇವರು ಕೊಡಗಿಗ ಮತ್ತು ಇವರು ಹೊರಗಡೆ ಹೋಗಿ ಇವರು ಸಂಚಾರ ಮಾಡುವ ಅಭ್ಯಾಸ ಇದೆ, ಮತ್ತು ಇವರು ವ್ಯಾಪ್ತಿಯು ಬರ್ತದೆ ಮೋಸ್ಟ್ಲಿ, ಸೊ ಹತ್ತಿರ ಇದೆ. ಮತ್ತು ಅಲ್ಲಿ ಹಿಂದುತ್ವದ ಕೋಟೆ, ಭದ್ರಕೋಟೆ, ಹಾಗಾಗಿ ಅವರಿಗೆ ಈಶ್ವರಿಗೆ ಸಚಿವ ಸ್ಥಾನ ಸಿಕ್ಕಲಿಲ್ಲ, ಅದೊಂದು ಬೇರೆ ವಿಷಯ. ಸೊ ಹಾಗಾಗಿ ಈ ಉಸ್ತುವಾರಿಗಳನ್ನು ಬದಲಾಯಿಸಿದ್ರಿಂದ ಈ ಭಾಗದವರಿಗೆ, ಇಲ್ಲಿಯವರಿಗೆ ಏನು ದೊಡ್ಡ ಸಮಸ್ಯೆ ಇಲ್ಲ. ಅವರು ಹೇಳಿದ್ದನ್ನು ಕೇಳುವವರು, ಮತ್ತು ಅವರಿಗೆ ಹೆಚ್ಚು ಅಧಿಕಾರದ ಆಸೆಯೂ ಇಲ್ಲ, ಮತ್ತು ಅವರ ಕೆಲಸ ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು ಅಂತ ಹಪಾಹಪಿಯೂ ಏನಿಲ್ಲ. ಅವರು ಹೇಳಿದ್ದನ್ನು, ಪಕ್ಷ ಏನು ಕೊಟ್ಟಿದ್ದ ಅದನ್ನು ಮಾಡಿಕೊಂಡು ತಮ್ಮ ಕೆಲಸ ಮಾಡಿಕೊಂಡು ಇವ್ರದ್ದು ಕೆಲಸ ಏನಿದ್ದರೆ ಮಾಡಿಕೊಂಡು ಹೋಗುವಾರದ್ರಿಂದ ಹೆಚ್ಚು ವ್ಯತ್ಯಾಸ ಇಲ್ಲ. ಈ ಭಾಗದ ಯಾರು ಪವರ್ ಇದ್ದಾರೆ ಅವರು ಕೆಲಸ ಮಾಡಿಸ್ಕೊಂಡು ಹೋಗ್ಬೋದು, ಅಷ್ಟೇ ಸಂದೇಶ. ಒಂಥರ ಏನು ಹೇಳ್ತಾರೆ, ಹೆಸರುಗಳು ಬದಲಾವಣೆ ಆಗಿದೆ, ಅದು ಬಿಟ್ಟು ದೊಡ್ಡ ಡಿಫರೆನ್ಸ್ ಯಾವುದೂ ಇಲ್ಲ ಅನ್ನುವಂಥದ್ದು. ಎಸ್ ಸರ್, ನಿಮ್ಮ ಲಾಸ್ಟ್ ಒಪಿನಿಯನ್? ಇವತ್ತು ಅಂಗಾರರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕ ಮಾಡಿರುವಂಥದ್ದು ಹರ್ಷದಾಯಕವಾಗಿದೆ. ಯಾಕೆಂತೇಳಿದರೆ 6 ಬಾರಿ MLA ಆಗಿ ಅನುಭವದ ಮೂಸೆಯಲ್ಲಿ ಬೆಂದವರವರು, ಮತ್ತು ಒಳ್ಳೆ ರಾಜಕೀಯ ಅನುಭವವನ್ನು ಪಡೆದವರು, ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಬಹಳ ಸಮೀಪದಲ್ಲಿ ಒಬ್ಬ ಉಸ್ತುವಾರಿ ಸಚಿವರು ಕೈಗೆ ಸಿಕ್ಕಿದರೆ ತಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತದೆ, ಬಹುಬೇಗನೆ ಆಗ್ತದೆ ಅನ್ನೋ ನಿರೀಕ್ಷೆಯಲ್ಲಿ ಸಹ ಜನರು ಇದ್ದಾರೆ. ಓಕೆ, ಅದರಿಂದ ಎಲ್ಲ ಆಯಾಮಗಳಲ್ಲಿ ದೃಷ್ಟಿಕೋನಗಳಲ್ಲಿ ನೋಡಿ ಅಂಗಾರರವರನ್ನು ಜಿಲ್ಲಾ ಉಸ್ತುವಾರಿಯಾಗಿ ನೇಮಿಸಿದರು ಅಂತದ್ದು ಹರ್ಷವಾಗಿ. ಎಸ್, ಥ್ಯಾಂಕ್ ಯು ಜಿತೇಂದ್ರ ಕುಂದೇಶ್ವರ್ ಅವರೇ, ಹಾಗೆಯೇ ರಾಧಾಕೃಷ್ಣ ಅವರು ಇಷ್ಟೊತ್ತು ಇವತ್ತಿನ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಇದು ಈ ಹೊತ್ತಿನ ಪ್ರಮುಖ
ಸುದ್ದಿ.